ನಾನು ಯಾವಾಗಲೂ ಹೇಳ್ತಿರ್ತೀನಿ ಇರ್ತೀನಿ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧ ದೊಡ್ಡದು ಒಂದು ಪರ್ಸ್ನಾಲಿಟಿನೇ ತ್ಯಾಗ ಮಾಡ್ತಾರೋ ಮಲ್ಟಿಪಲ್ ಫ್ರ್ಯಾಕ್ಚರ್ ಮೇಲೆ ಪ್ರೈವಸಿನ ಕಂಪ್ಲೀಟ್ ಕಳ್ಕೊಂಬಿಟ್ಟಿರ್ತಾರೆ ಅನೇಕ ಡಾಟ್ಸ್ ಅಂತಾರಲ್ಲ ಇಂಗ್ಲೀಷಲ್ಲಿ ಜಾಣ್ ನುಡಿ ಅಥವಾ ಗಾದೆ ಅವನು ಯಾರು ಬರೆದ್ರು ಯಾವನು ಯಾವ ಕಾರಣಕ್ಕೆ ಯಾರಿಗೆ ಹೇಳಿ ಆ ಮೂಲ ಕವಿ ಯಾರದ್ದು ಅದರದ್ದು ಅನ್ನೋದೇ ಗೊತ್ತಿಲ್ಲ ನಮಗೆ ಅದು ತೀರ್ಕೊಂಡಾಗ ನಿಮಗೆ ತುಂಬ ಪೇನ್ ಆಗುತ್ತೆ ಅದೊಬ್ಬ ಒಬ್ಬ ಫ್ರೆಂಡ್ ತೀರ್ಕೊಂಡು ಅಂದ್ಕೊ ಅಂದ್ಕೊಳ್ಳಿ ಮೊಲದ ಬದಲು ಗಣೇಶನಿಗೆ ಒಬ್ಬ ಫ್ರೆಂಡನ್ನೇ ಕೊಡ್ಬೋದಿತ್ತು ನನ್ನ ಪಕ್ಕದಲ್ಲಿ ಅದು ಪ್ಯೂರ್ ಆತ್ಮ ಅದು ಅಪ್ಪು ಸರ್ ಅಂದರೆ ಅದು ನನಗೆ ವಿಸ್ಮಯ ಅದು ಅಂಥವರು ಸಾಧ್ಯವೇ ಇಲ್ಲ ತುಂಬ ರೇರ್ಪೀಸು ಅದು ನಿಜ ಅರ್ಥದಲ್ಲಿ ಪರಮಾತ್ಮನೇ ಆತ ಅದೊಂಥರ ದೈವಿಕ ಗುಣ ಇತ್ತು ಅವರಲ್ಲಿ ಚುಡೇ ಒನ್ ಜಾಸ್ ಕ್ಯೂರಿಯಸ್ ಇಟ್ ಆಸ್ ನಾನ್ ಓನ್ಲಿ ನಮ್ಮ ಯೋಗರಾಜ್ ಭಟ್ರು ಸರ್ ಭಟ್ ರೇ ನೋಡ್ರಿ ನಮಸ್ಕಾರ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಸರ್ ಭಟ್ರು ಅಂದರೆ ಈ ಒಂದು ಇಪ್ಪತ್ತು ಆ್ಯಂಗಲಲ್ಲಿ ವಿಂಡೋಸ್ ಓಪನ್ ಆಗುತ್ತೆ ಕಂಪ್ಯೂಟರ್ದು ಓಪನ್ ಆಗೋಂಗೆ ಅಂದರೆ ಯಾಕೆಂದರೆ ನೀವು ಹಂಗಿದ್ದೀರಾ ರೈಟರು ಡೈರೆಕ್ಟರು ಪ್ರೊಡ್ಯೂಸರು ಹೆವಿ ತರಲೆ ಆಮೇಲೆ ಸ್ಪಾಂಟೇನಿಯಸ್ ಮನುಷ್ಯ ಆಮೇಲೆ ನೋಡೋಕೆ ಮಾತ್ರ ಭಾಳ ಸೀರಿಯಸ್ ಮತ್ತೆ ದೊಡ್ಡ ಯಶಸ್ಸು ನಿಮ್ಮ ಹಿಂದೆ ಬಟ್ರು ಅಂದರೆ ಏನು ಸುಮ್ಮನೆ ಇಷ್ಟೆಲ್ಲ ಇರೋ ಮನುಷ್ಯನ ಮುಂದೆ ಕೂಡಿಸ್ಕೊಂಡು ಎಲ್ಲಿಂದ ನಾನು ಶುರು ಮಾಡೋದು ಮೊದಲು ಹೆಂಗೆ ಶುರು ಮಾಡ್ತೀನಿ ಇಷ್ಟೆಲ್ಲ ನಿಮ್ಮ ಬೆನ್ನಿಂದ ಇದೆ ಫಸ್ಟ್ ಹೇಳಿ ಬೆಳಗ್ಗೆ ಎದ್ದಾಗಿಂದ ಹೆಂಗಿರ್ತೀರಾ ಏನೇನು ಮಾಡಿದ್ರಿ ಇವತ್ತು ನೀವು ಮಾತಾಡೋದು ಕೇಳ್ತಿದ್ರೆ ನನಗೆ ನಾನು ನಿಮ್ಮ ಇಂಟರ್ವ್ಯೂ ಮಾಡ್ಬಿಡ್ಲಾ ಅನ್ನೋಷ್ಟು ಖುಷಿ ಆಯ್ತು ಇವಾಗ ಥ್ಯಾಂಕ್ ಯು ಕಾರಣ ಏನಂದ್ರೆ ನೀವು ನನ್ನ ರೇಡಿಯೋದಲ್ಲಿ ಇದ್ದಾಗಿಂದ ನೋಡಿದ್ದೀನಿ ನಾನು ಹೌದು ಅಲ್ಲಿ ಆ ವಾತಾವರಣ ರೇಡಿಯೋಗಳು ಆರಂಭದ ದಿನಗಳಲ್ಲಿ ಆ್ಯಂಕರ್ಗಳದ್ದು ಜೀವನ ಎಲ್ಲ ನಾನು ನೋಡ್ಕೊಂಡು ಬಂದವನು ಹಂಗಾಕೋಗಿ ಅದೆಲ್ಲ ನೆನಪು ಮಾಡಿದ್ರಿ ನೀವು ರೇಡಿಯೋ ಶುರುವಾತ ದಿನಗಳಲ್ಲಿ ರೇಡಿಯೋದಲ್ಲಿ ನಮ್ಮ ಸಿನಿಮಾ ಹಾಡುಗಳು ಬರುತ್ತೆ ಅಂದ್ರೆ ಅದೊಂದು ಭಾರಿ ಖುಷಿ ಸಮಾಚಾರ ಮತ್ತು ನಿಮ್ಗಳದ್ದೆಲ್ಲ ಸಂದರ್ಶನ ಸರ್ ಟೂ ತೌಸಂಡ್ ಸಿಕ್ಸಲ್ಲಿ ಒಂದು ಕಡೆ ಮುಂಗಾರು ಮಳೆಯಿಂದ ಒಂದು ಲೈಫ್ ನಿಮಗೆ ಸ್ಟಾರ್ಟ್ ಆಯಿತು ಅಂದರೆ ನಿಮ್ಮಗಳ ಜೊತೆಗೆ ನಾವು ಲೈಫ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಸಿಕ್ಸಲ್ಲಿ ನಿಮ್ಗೆ ನಾಪಕ ಇದೆ ಎಲ್ಲ ಸ್ಟೇಷನ್ದು ಒಂದು ಟ್ಯಾಗ್ಲೈನ್ ಇತ್ತು ನೀವೇ ಸ್ಟಾರ್ಟ್ ಮಾಡಿದ್ದು ಅದೇನಂದರೆ ಎಲ್ಲ ಸ್ಟೇಷನ್ಗೂ ಯೂನಿವರ್ಸಲ್ ಟ್ಯಾಗ್ಲೈನ್ ಅಂದರೆ ಕೆ ಇದು ಬಿಗ್ ಎಫ್ ಎಮ್ ಕೇಳಿ ಕಿವಿಗೊಳ್ಳೆದು ಅದೇ ರೇಡಿಯೋ ಕಿರಿಸಿ ಕೇಳಿ ಕಿವಿಗೊಳ್ಳೇದು ಸೊ ಏನಂದರೆ ಎಲ್ಲ ಸ್ಟೇಷನರು ಅವರೋ ಟ್ಯಾಗ್ಲೈನ್ ಇಟ್ಕೊಂಡಿದ್ದ ಕಾಲದಲ್ಲಿ ಭಟ್ರು ಊರವರೆಗೆಲ್ಲ ಒಂದು ಟ್ಯಾಗ್ಲೈನ್ ಅಂತ ಕೊಟ್ಟಿದ್ದು ರೇಡಿಯೋ ಕೇಳೋದ್ರಿಗೆ ಕೇಳಿ ಕಿವಿಗೊಳ್ಳೆದು ಹೌದು ಅದು ಕೇಳಿ ಕಿವಿಗಳ ನೀವೇ ಯಾರೋ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೊಟ್ಟಿದ್ದು ನಾನು ಅದು ನನಗಾವಾಗ ಭಯ ಏನಾರು ಮೊದಲೇ ತಲೆ ಸರಿ ಇಲ್ಲ ಏನೇನೋ ಮಾತಾಡ್ಬಿಡ್ತೀನಿ ಅಂತ ಕಂಟ್ರೋಲ್ಡ್ ಆಗಿ ಬರ್ಕೊಂಡು ಆನ್ಸರ್ಸ್ ಕೊಡ್ತಾ ಇದ್ದೆ ನಿಮ್ಮ ನೀವು ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಇದ್ರು ಅವ್ರು ಹೋಗ್ಬಿಟ್ರು ರಚನಾ ಅವರು ಇನ್ನೊಬ್ಬ ಹುಡುಗ ಇದ್ದ ಅವನು ಹಾಸನ ಕಡೆ ಅವನು ಅವನು ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಿದ್ದ ಓ ನೀವು ಕೇಳಿದ್ರಲ್ಲ ಬೆಳಗ್ಗೆ ಎದ್ದು ಏನು ಮಾಡ್ತೀರಿ ಅಂತ ನನಗೆ ಆ ಬೆಳಗ್ಗೆ ಎದ್ದು ನಿಮ್ಮ ಸ್ಟೇಷನ್ಸಿಗೆ ಬರ್ತಾ ಇರೋದು ನನ್ಬಾಯ್ತು ಬೆಳಗ್ಗೆ ಹಲ್ಲು ತಿಕ್ಕಬೇಕಾದ್ರಿಂದ ಆವಾಗ ಒಂದು ಹೆವಿ ಉತ್ಸಾಹ ಯಾ ಈ ಮುಖ ಕಾಣಲ್ಲ ಬರೀ ದನಿ ಕೆಳಗೆ ಅಂತ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಅವತ್ತಿಂದ ಇವತ್ತಿನವರೆಗೂ ನಾವು ಮಾಡೋದು ಒಂದೇ ಏನು ಎದ್ದುಬಿಟ್ಟು ಬೇಗ ಎದ್ನಾ ಅಂತ ಯೋಚನೆ ಮಾಡೋದು ಎಷ್ಟೊತ್ತಿಗೆ ಹೇಳ್ತೀರಾ ಸರ್ ಗೊತ್ತಿಲ್ಲ ನೈಟ್ ಎಷ್ಟೊತ್ತಿಗೆ ಮಲಗ್ತೀವಿ ಅನ್ನೋದು ಇಲ್ಲ ಅದು ಏನೇನೋ ಇದೆ ಇವತ್ತು ನಾನು ತುಂಬ ಲೇಟಾಗಿ ಎದ್ದಿದ್ದೀನ ಕರೆಕ್ಟ್ ಟೈಮಿಗೆ ಎದ್ದಿನಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊತೀನಿ ಎದ್ದ ತಕ್ಷಣ ಮಾಡೋ ಕೆಲಸ ಅದು ಆಮೇಲೆ ಹಲ್ಲು ತಿಕ್ಬಿಟ್ಟು ಮೊಬೈಲು ಅದನ್ನು ಆಫೇ ಮಾಡೋ ಸ್ಥಿತೀಲಿ ನಾವು ಯಾರೂ ಇಲ್ಲ ನೈಟು ಆನ್ ಇಡಬೇಕಂದ ಯಾವ ಎಮರ್ಜೆನ್ಸಿ ಏನು ಬರುತ್ತೆ ಗೊತ್ತಿಲ್ಲ ರಿಂಗ್ ಆಗಲ್ಲ ಬಟ್ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಬೆಳಗ್ಗೆ ಯಾರ್ಯಾರು ನಮ್ಮನ್ನು ರಾತ್ರಿಯೆಲ್ಲ ಕೆಣಕಕ್ಕೆ ಟ್ರೈ ಮಾಡಿದ್ದಾರೆ ನಿನ್ನೆದು ಯಾವ್ಯಾವ ಮಿಸ್ಡ್ ಕಾಲ್ಗಳಿದ್ದಾವೆ ಓದಿರೋ ಮೆಸೇಜಸ್ ಯಾವಿದ್ದಾವೆ ಆ ವಾಟ್ಸಾಪ್ ಅನ್ನೋದ್ರಲ್ಲಿ ಏನೇನಿದೆ ಆಮೇಲೆ ಎಲ್ಲವೂ ಯಾವುದೋ ಒಂದು ಸಿನಿಮಾಗೆ ಸಂಬಂಧಪಟ್ಟ ಕೆಲಸಗಳದ್ದೇ ಇರುತ್ತೆ ಇನ್ನು ಮುಕ್ಕಾಲು ಅರ್ಧ ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಒಂದು ಲಾಟ್ ಇರುತ್ತೆ ಅವು ಯಾರನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಯಾ ಎಲ್ಲರೂ ಯಾವುದೋ ಕಾರಣಕ್ಕೆ ಮೆಸೇಜಸ್ ಮಾಡ್ತಿರ್ತಾರೆ ಬಟ್ ಇವತ್ತಿಗೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಈ ಥರ ಹೇಳೋ ಫ್ರೆಂಡ್ಸ್ಗಳು ಇದಾರೆ ಕೆಲಸದ ಬಿಟ್ಟ ವಿಚಾರಕ್ಕೆ ಮಾತಾಡ್ಸೋದು ಬಿಟ್ಟು ಹಾಕಿ ಅವರು ಇದ್ದಾರೆ ಹ್ಞೂ ಅದು ನಿಮಗೆ ಎಷ್ಟೇ ಇರಿಟೇಟ್ ಆದರೂ ಅದನ್ನೊಂದು ತಡ್ಕೋಬೇಕಾಗ್ತದೆ ಯಾಕಂದರೆ ಅವರಿಗೆ ನೀವು ನೇರವಾಗಿ ಹೇಳೋ ಹಾಗೂ ಇಲ್ಲ ನಿಮಗೆ ಮಾಡೋ ಕೆಲಸ ಇಲ್ಲ ಬೆಳಗ್ಗೆ ಎದ್ದು ಇದನ್ನ ಕಳಿಸ್ತಿರಲ್ಲ ಅಂತ ಹೇಳಿದ್ರೆ ಅದು ತುಂಬ ಹರ್ಟ್ ಆಗ್ತಾನೆ ಅದೊಂದು ವೇಸ್ಟ್ ಕೆಲಸ ಅನ್ನೋದನ್ನು ಅವರಿಗೆ ಇನ್ ಈ ವಯಸ್ಸಿಗೂ ಯಾರು ಹೇಳ್ಕೊಟ್ಟಿಲ್ಲ ಅಂದರೆ ಇನ್ನು ಮುಂದೆ ಹೇಳೋದು ವೇಸ್ಟೇ ಅದು ಆ ಥರದ್ದೊಂದು ಕ್ಯಾಟಗರಿನೂ ಇರುತ್ತೆ ಇನ್ನೂ ಒಂದಿಷ್ಟು ಜನ ನಿಜಕ್ಕೂ ಕೆಲಸ ಕೇಳೋರು ಅವಕಾಶ ಕೇಳೋರು ಅವರು ಏನೇನೋ ಕಾರಣಕ್ಕೆ ಅವ್ರು ಗೋಳ್ ತೊಡ್ಕೊಂಡಿರ್ತಾರೆ ಮುಂದಿನ ತಿಂಗಳು ಸಿಗ್ತೀನಿ ಅನ್ನೋದೊಂದು ಕಾಮನ್ ಆನ್ಸರ್ ಇರ್ತದೆ ನಮಗೆ ಆ ಮುಂದಿನ ತಿಂಗಳು ಬರೋದಿಲ್ಲ ಇಂದು ಬಾ ನಾಳೆ ಬಾ ನಾಳೆ ಬಾ ಕಾಳ ಭೈರವಿ ಅನ್ನೋ ಥರ ಯಾರೊಬ್ಬ ಸರಿಯಾ ಕ್ವಶನ್ ಕೇಳಿಬಿಡ್ತಾನೆ ಸುಳ್ಳು ಹೇಳ್ತೀರಿ ನೀವು ನಾನು ಎಷ್ಟು ದಿವಸದ ಟ್ರೈ ಮಾಡ್ತಿದ್ದೀರಿ ಅವನಿಗೆ ಸಿಗಬೇಕಾಗ್ತದೆ ಅದಕ್ಕೆ ನಾವು ಪುರುಸೋತಿರ್ಬೇಕಾಗ್ತದೆ ಇಲ್ಲಾಂದ್ರೆ ಅದು ಮೆಸೇಜಸ್ಸೇ ಓದಲ್ಲ ನಿಮ್ಮದಾಗ್ಲಿ ನಂದಾಗ್ಲಿ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿನೂ ಹಲ್ಲು ತಿಕ್ಕಿದ ನಂತರ ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ ಈ ಮೊಬೈಲ್ನ ವಿನಾಕಾರಣ ಹಿಂಗಿಂಗಂತಾನೇ ಇರ್ತೀವಿ ಅದು ಮೊದಲು ಇರಲಿಲ್ಲ ಆ ಟೈಮಲ್ಲಿ ಒಂದು ಪೇಪರ್ ಓದ್ತಿದ್ವು ಏನೋ ಮಾಡ್ತಿದ್ವಿ ಸರ್ ಯಾವತ್ತಿಗೂ ಅದು ಹಂಗೆ ಇರ್ತದೆ ನಮ್ಗೆ ಸುದ್ದಿ ಬೇಕು ಏನಾಗಿದೆ ಲೋಕದಲ್ಲಿ ಅಂತ ತಿಳ್ಕೊಬೇಕು ನಾವು ಈ ಮೊದಲು ತುಂಬ ಸಿನ್ಸಿಯರ್ ವಿದ್ಯಾರ್ಥಿ ಥನ ನಾನು ಪೇಪರು ಓದ್ದೆ ಏನೋ ಶುರು ಮಾಡ್ತಿರ್ಲಿಲ್ಲ ಈಗ ಪೇಪರ್ ಓದೋದು ಒಂದು ಸ್ವಲ್ಪ ಮೊಬೈಲ್ ನೋಡೋದು ಒಂದು ಸ್ವಲ್ಪ ಮಕ್ಕಳು ಮಕ್ಕಳು ಸಂಸಾರ ಆಮೇಲೆ ಇಮ್ಮಿಡಿಯೇಟ್ ಈ ಮೊಬೈಲ್ ಹಿಂಗೆ ಹಿಂಗೆ ಅಂತಿರ್ಬೇಕಾರೆ ಎರಡನೇ ಮಗಳು ಹಿಂಗೆ ಮುತ್ಕೊಟ್ಟು ಓಡಬಿಡುತ್ತೆ ಸ್ಕೂಲಿಗೆ ಬೇಗ ಎದ್ದಿದ್ರೆ ಇಲ್ಲಾಂದ್ರೆ ಮಲಗಿದ್ರೆ ಎಬ್ಬಸ್ಬಿಟ್ಟು ಮುದ್ದು ಮಾಡಿ ಹೋಗ್ತಾಳೆ ಇವೆಲ್ಲ ಈ ಎಲ್ಲರ ಬೆಳಗ್ಗೆ ಒಂದೇ ಥರ ಇರುತ್ತೆ ಹೆಂಗೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಇವತ್ತು ಏನಾರು ಮಾಡಿ ಅಲೆ ಹಬ್ಬಸ್ಬಿಟ್ಟು ಏನಾರ ಮಾಡಿ ಇ ಎಮ್ ಐ ಕಟ್ಟಬೇಕು ಏನೋ ಒಂದು ಪ್ರತಿದಿನದ ಟಾರ್ಗೆಟು ಅಂತ ಒಂದು ಹಾಕ್ಕೊಂಡೇ ಎದ್ದೇಳೋದು ಬಟ್ ಬೆಳಗ್ಗೆನ ಒಂದು ಬ್ಯೂಟಿಫುಲ್ ವಾತಾವರಣ ಇದೆಯಲ್ಲ ಅದನ್ನು ನಾವು ಏನೇನೋ ಮಾಡಿ ಡಿಜಿ ಡಿಜಿಟಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮೆಲ್ಲ ಮಾರ್ನಿಂಗ್ಸನ್ನ ಅಲ್ಲಿಂದ ಸ್ನಾನ ಆಗ್ತದೆ ಈ ಫೋನ್ ಹಿಂಗೆ ಹಿಂಗೆ ಮಾಡಿರ್ತೀವಲ್ಲ ಒಂದಿಷ್ಟು ಫೋನು ಬಂದಿರ್ತವೆ ಸ್ನಾನದ ಟೈಮಿಗೆ ರಶ್ ಶುರು ಆಗ್ಬಿಡುತ್ತೆ ಶುರು ಆಗೋದಂದ್ರೆ ಹಂಗೆ ಅಲ್ಲ ಓಡಬೇಕು ಒಂದು ಲೇಟಾಗಿರುತ್ತೆ ಮಾಡಲ್ಲ ಸರ್ ಎಲ್ಲ ಆ ಥರದ್ದೆ ಇಲ್ಲ ಓಕೆ ಸರಿ ಇಷ್ಟು ಬೆಳಗಿನ ದಿನ ಸರಿ ಆಮೇಲೆ ಸತಿ ಓಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ನೆಕ್ಸ್ಟು ನೀವು ಓಡ್ತಿರ್ತೀರಾ ಕೆಲವ್ರನ್ನ ಓಡಿಸ್ತಾ ಇರ್ತೀರಾ ತಲೆ ಓಡಿಸ್ತಾ ಇರ್ತೀರಾ ಪೆನ್ನು ಓಡಿಸ್ತಾ ಇರ್ತೀರಾ ತುಂಬ ಓಡಿಸ್ಬಿಟ್ಟಿದ್ದೀರಾ ಸರ್ ಅದರೆಲ್ಲ ಬರ್ತೀವಿ ಸೊ ಬಟ್ರದ್ದು ಮಾರ್ನಿಂಗ್ ಗೊತ್ತಾಯಿತು ಬಟ್ ಈಗ ಮುಂದೆ ಬೆಳಕಾಗುತ್ತೆ ಸಂಜೆ ಯಾ ಮಾರಿದ್ರೆ ಸಾಯಂಕಾಲ ಆಗ್ಬಿಡುತ್ತೀ ಮನೆಯಿಂದ ಆಚೆ ಹೋಗಿದ್ದು ಗೊತ್ತಿರುತ್ತೆ ಸ್ವಲ್ಪ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿದ್ರಿ ಅಂತ ಗೊತ್ತ ಕರೆಕ್ಟ್ ಆಗೋನಾ ಉಪಯೋಗಿಸಿ ದುರುಪಯೋಗನಾದ್ರೂ ಮಾಡಿ ಅದು ಸಂಜೆ ಆಗ್ಬಿಡ್ತದೆ ಪ್ರತಿ ಒಬ್ಬರದ್ದು ಇದೇ ಕಥೆ ಟಾಪಕ್ಕಂತ ಸಂಜೆ ಆಗ್ಬಿಡ್ತದೆ ಹೋಯ್ತು ಒಂದು ದಿನ ಢಮಾರ್ ಅಂತ ಟೆನ್ಷನ್ ಆಗಿಬಿಡ್ತು ನನಗೆ ಸಾಯಂಕಾಲ ಅಂದರೆ ಟೆನ್ಶನ್ ಆಗ್ಬಿಡ್ತದೆ ಅಯ್ಯೋ ಇಷ್ಟೊಂದು ಕೆಲಸ ಇದೆ ಇಷ್ಟೊಂದು ಕೆಲಸ ಇದೆ ಅಂತ ಅನಿಸ್ತಿರುತ್ತೆ ಸರಿ ಸೊ ಈಗ ಎಷ್ಟೊಂದು ಜನಕ್ಕೆ ಗೊತ್ತು ಭಟ್ರ ಮನೆಯಿಂದ ಹೊರಟಾಗ ಡೈರೆಕ್ಟ್ ಅಂದ್ರೆ ಏನೋ ಹತ್ರ ಇರತ್ತ ಇಂಡಸ್ಟ್ರಿನಲ್ಲಿ ಸಿನಿಮಾ ಕೆಲಸ ನಡೀತಾ ಇದ್ದಾಗ ಸಪ್ರೇಟ್ ಆಫೀಸರ್ ಹಾಕೊಳ್ಳೋರು ಒಂದು ಒಂದು ಕ್ಯಾಟಗರಿ ನಿಮ್ಮಂಥವ್ರು ಆಲದ್ ಮರ ಅಂದ್ರೆ ಸಿನಿಮಾ ಪ್ರತಿ ಸಿನಿಮಾ ಸಿಕ್ಕಿದ್ಮೇಲೆ ಆಫೀಸ್ ಹಾಕ್ಬೇಕು ಅಂತ ಏನಿಲ್ಲ ಪರ್ಮನೆಂಟಾಗಿ ಒಂದು ಆಫೀಸ್ ಇದೆ ಯಾಕೆಂದ್ರೆ ನೀವು ಪ್ರೊಡ್ಯೂಸರು ನಾನು ಬಸವನಗುಡಿ ಹಿಂಭಾಗದಲ್ಲಿ ಒಂದು ಮನೆ ಬಸವನಗುಡಿ ಅಂತ ಇದ್ದೀನಿ ಟುವರ್ಡ್ಸ್ ಕತ್ರಗುಪ್ಪೆ ಆ ಒಂದು ಅಪ್ಪು ಡೌನ್ ಇದೆಲ್ಲ ಸೈಡಲ್ಲಿ ಒಂದು ಬಂದು ಒಂದು ಹಳೇ ಇದೊಂದು ಸ್ಟ್ಯಾಂಡಲ್ ಓನ್ ಇದಿತ್ತು ಮೇಲ್ಗಡೆ ನಿಮ್ದು ಆಫೀಸೆಲ್ಲ ಇತ್ತು ಇಂಟರ್ವ್ಯೂಗೆ ಅಂತೆಲ್ಲ ಬಂದಿದ್ದು ನನಗೆ ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಇವತ್ತು ಹೇಗೆ ಬಟ್ ಆಫೀಸು ಇವತ್ತೆಲ್ಲ ನೆಟ್ಫ್ಲಿಕ್ಸ್ ಓ ಟಿ ಟಿ ಜಮಾನದ ಮಧ್ಯ ಆಫೀಸೇನು ಸ್ವಲ್ಪ ದೊಡ್ಡ ದೊಡ್ಡದಾಗ ಆಗಿದೆ ಆಫೀಸಲ್ಲಿ ಏನೆಲ್ಲ ನಡೆಯುತ್ತೆ ಸುಮಾರು ಆಫೀಸ್ಗಳಾಗೋಯ್ತು ಈಗ ನನ್ನ ಗೆಳೆಯರು ಯಾರೋ ಸಿನಿಮಾ ಶುರು ಮಾಡ್ತಿರ್ತಾರೆ ಜೊತೆಗಾರ ಜೊತೆಗೆ ಕೆಲಸ ಮಾಡಿದವರು ಅವ್ರದ್ದೊಂದು ಎರಡು ಮೂರು ಆಫೀಸ್ ಇರುತ್ತೆ ಆಲ್ರೌಂಡು ಆಲ್ರೌಂಡು ನಡೀತಿರೋ ಸಿನಿಮಾಗಳು ಒಂದು ಅಥವಾ ಎರಡು ಸಿನಿಮಾ ನಡೀತಿದ್ರೆ ಅವರು ಆಫೀಸ್ ಇರುತ್ತೆ ಜೊತೆಗೆ ನಂದೊಂದು ನಮ್ಮ ಮನೆ ತಲೆ ಮೇಲೊಂದು ಆಫೀಸು ಎಮರ್ಜೆನ್ಸಿಗೆ ಒಂದು ಗುಡ್ಡೆ ಹಾಕೋಬೇಕಲ್ಲ ನಡೀತಾನೆ ಇರುತ್ತೆ ಆಫೀಸ್ಗಳು ಒಂದು ಒಂದಿದ್ದರೆ ರೀ ಅದು ಇದು ಹೆಂಗಾಯ್ತು ಅಂದರೆ ಕಟ್ಕೊಳಕ್ ಒಂದು ಎಂಟಿ ಇರಬೇಕು ಥರ ಬಟ್ ಬಾಕಿ ಇದೆಲ್ಲ ಗರ್ಲ್ ಫ್ರೆಂಡ್ಸ್ ಥರ ಆಗಿ ನಿಮಗೆ ಸೊ ಇಟ್ಸ್ ಲೈಕ್ ಟು ಮೆನಿ ಆಫ್ ಟು ಮೆನಿ ಆಫೀಸಸ್ ಟು ವಿಸಿಟ್ ಟು ಗಿವ್ ಗಿವ್ ಯುವರ್ ಅಟೆನ್ಷನ್ ಹೌದು ಈ ಕೊನೆ ಕೊನೆ ಎಲ್ಲಿಗೂ ಹೋಗೋಕ್ಕೂ ಆಗೋದಿಲ್ಲ ರೋಡಲ್ಲೇ ಎಂಡಾಗ್ಬಿಡುತ್ತೆ ಯಾವ್ದಾದ್ರು ಸರಿಯಾದ ಸಿಗ್ನಲ್ ತಗಲ್ ಹಾಕೊಂಡು ಅಂದರೆ ಯಾವ ಆಫೀಸಲ್ಲೂ ಐದು ನಿಮಿಷ ಇರೋಕ್ಕಾಗೋದಿಲ್ಲ ಹಿಂಗಿದೆ ಇದೇನು ಬರಿ ನಿಮ್ಮ ಸಿನಿಮಾ ನಡೀತಾ ಇದ್ದಾಗ ಹೀಗೆ ಇರ್ತೀರಾ ಸರ್ ಅಥವಾ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನೀವು ಒಂಥರ ವರ್ಕಿಂಗ್ ಮಷೀನಾ ನಿಮ್ಮ ನಿಮ್ಮದು ಈ ಇದು ನಿಮ್ಮ ಆಫೀಸಾ ಹ್ಞೂ ಇಲ್ಲಿ ಬಂದು ಬೆಳಗ್ಗೆ ಬೆಳಗ್ಗೆಯಿಂದ ಒಂದು ಎರಡನೇದು ಮೂರನೇದೋ ದಿನವೆಲ್ಲ ದುಡಿತೀರಿ ಇನ್ನೊಂದು ಜಾಗದಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಹಂಗೇನೆ ಆ ನಿಮಗೆ ಏನು ಮಾಡಿದ್ರು ಈ ಕೆಲಸ ಅಂತ ಬಂದಾಗ ಅದು ಅದು ಗೊತ್ತೇ ಆಗೋದಿಲ್ಲ ಎಲ್ಲಿ ಕೂತಿದೀವಿ ಏನು ನನಗೆ ಎಷ್ಟು ಕಡೆ ಅನ್ಸುತ್ತೆ ಈ ಜಾಗಕ್ಕೂ ನನಗೂ ಏನು ಸಂಬಂಧ ಇಲ್ಲಿ ಬಂದ ತಕ್ಷಣ ಫಸ್ಟ್ ನೀವೇನು ಹೇಳಿದ್ರೆ ಹೇಳಿ ಏಯ್ ಸಖತ್ತಾಗಿದೆ ಅಂದ್ಬಿಟ್ಟು ಫಸ್ಟು ನೀವು ಸಂತೆಲಿ ಬೇಕಾದ್ರೆ ನಾನು ಸಂತೆಲಿ ಬೇಕಾದ್ರೆ ಬರಿತೀನಿ ಬಟ್ ಜೈನ್ ಕಾಯ್ಕಣಿ ಸರ್ಗೆ ಇದು ಬರೆಯೋಕೆ ಸಖತ್ತಾಗಿದೆ ಅಂತ ನೀವು ಫಸ್ಟು ತಲೆ ಹಂಗೆ ಓಡೋದ ನಿಮ್ಮದು ಹೌದು ಈ ಆ ಬಾಗಿಲು ತೆಗಿತಿದ್ದಂಗೆ ಒಂದು ಒಂದು ಪ್ರಶಾಂತ ವಾತಾವರಣ ಇದೆ ಕೂತ್ಕೊಳ್ಳೋಕೆ ಕಾರ್ಪೆಟ್ ಹಾಕಿದ್ದಾರೆ ಅಷ್ಟುದ್ದ ಜಾಗ ಇದೆ ಜನಕ್ಕೆ ಗೊತ್ತಿಲ್ಲ ಈ ಕ್ಯಾಮ್ರಾ ಹಿಂದೆನೂ ಸಾಕಷ್ಟು ಜಾಗ ಇದೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಎ ಸಿ ಗೀ ಸಿ ಇರಬೇಕಿಲ್ಲ ಆನ್ ಆಗಿದ್ದಾವೆ ಅಂತ ಕಾಣುತ್ತೆ ತಂಪಿದೆ ಈ ಬೇಸಿಗೆಯಲ್ಲಿ ಅಂಥ ಸೆಖೆ ಬಂದಿಲ್ಲ ಅಂದರೆ ಮೋಸ್ಟ್ಲಿ ನೀವು ಎ ಸಿ ಹಾಕೊಂಡೇ ಕೂತಿದ್ದೀರಿ ಅನ್ಸತ್ತು ಇಷ್ಟು ನಿಶ್ಶಬ್ಧ ಇರೋದು ಒಂದು ಜಾಗ ಸಿಕ್ಬಿಟ್ರೆ ಜಯಂತ್ ಕಾಕಿನಿ ಏನು ಮಾಡ್ತಾರೆ ಅಂದರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಏನು ಮಾಡ್ತಾರೆ ಸರ್ ಅಯ್ಯೋ ಗೀಚ ಹಾಕ್ಬಿಡ್ತಾರೆ ಆಮೇಲೆ ಅವರು ಕನ್ನಡಕ್ಕೆ ಹಾಕ್ಕೊಂಡು ಕೂತು ಅಂದರೆ ಹೇಳೋದಿಲ್ಲ ನಾನು ನಿಂತು ಕುಂತು ಗೋಡೆಗಳೆಲ್ಲ ಹೊತ್ಕೊಂಡು ಬರೋದು ಶೂಟಿಂಗಲ್ಲೆಲ್ಲ ಬರೋದು ಅಭ್ಯಾಸ ನನಗೆ ನೀವು ಆ ಥರ ಬರ ಇವರು ಈ ಥರ ಅಂತ ಹೌದು ಆಮೇಲೆ ನನಗೂ ಸೈಲೆನ್ಸ್ ತುಂಬ ಇಷ್ಟ ಬಟ್ ಸೈಲೆನ್ಸ್ ಇದ್ದಾಗ ನಾನು ಸುಮ್ಮನೆ ಎದ್ಬಿಡ್ತೀನಿ ಏನೂ ಮಾಡಕ್ಕೆ ಹೋಗೋಲ್ಲ ಈಗ ನೀವು ಯಾರನ್ನ ಹಾಡು ಕೇಳಿದ್ರಿ ಯಾರೋ ಟೀಮು ನೀವು ನಿರ್ದೇಶಕರು ನೀವೇ ಸಂಗೀತಗಾರ್ತಿ ಅಂದ್ಕೊಳ್ಳಿ ಎಲ್ಲರೂ ಕೂತಿದ್ರೆ ಹಿಂಗೆ ಎದ್ರೆ ಶುರು ನಮ್ಮದು ಭಜನೆ ಹೇಳ್ರಿ ಏನಾಗಬೇಕು ಇಷ್ಟು ಸ್ಪಾಂಟೇನಿಯಸ್ ನೀವು ಸ್ಪಾಂಟೇನಿಯಸ್ ಅಲ್ಲ ಅದು ಅಲ್ಲ ನಿಮ್ಮ ಮಾತಲ್ಲೇ ಏನೋ ಹಿಡಿತಿರ್ತೀನಿ ನಾನು ನಿಮ್ಮ ಸೀಕ್ರೇಟು ಸುಮಾರು ವಿಷಯಗಳು ಹಾಗೆ ಸಿಗೋದು ಈಗ ಅದು ನಿಮ್ಮ ಸೀಕ್ರೆಟು ಅಂದ್ರಲ್ಲ ಇದು ನಿನ್ನ ಸೀಕ್ರೆಟಾ ಹುಡುಗಿ ಅಂತ ಎಂಡ್ ಮಾಡ್ಬಿಡ್ತೀನಿ ನಾನು ಯಾವುದೋ ಒಂದು ಲೈನನ್ನು ಹ್ಞೂ 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 ಸೊ ಭಟ್ರು ಒಳ್ಳೆ ಅಬ್ಸರ್ವೇಷನ್ ಇಟ್ಕೊಂಡಿರೋರು ಅಲ್ಲಲ್ಲೇ ಏನೆಲ್ಲ ಹಿಡಿತಾ ಇರ್ತೀರ ಸರ್ ನಿಮ್ಮ ಬರವಣಿಗೆ ಬಗ್ಗೆ ಮಾತಾಡಿದಾಗ ನನಗೆ ಸಿನ್ಸ್ ಅದು ಓಪನ್ ಆಗಿರೋದ್ರಿಂದ ಇತ್ತೀಚಿನ ಲೇಟೆಸ್ಟ್ ಹಿತ್ತಲಕ್ಕ ಕರಿಬ್ಯಾಡ ಮಾವ ಆ ಲೈಲ್ಯಾಂಡ್ ಗಾಡಿ ಹತ್ತಿ ಅದೂ ಇದೆ ಇದೇ ಭಟ್ರು ನಾಣ್ಯದ ಎರಡನೇ ಮುಖ ಆಗಿ ನಿಮ್ಮ ಮುಗಳಗೆ ನೀ ಹೇಳು ಆಗಿರ್ಲಿ ಸೊ ಈ ಥರ ಸಾಕಷ್ಟು ಭಾಳ ಅರ್ಥಗರ್ಭಿತ ಆ್ಯಂಡ್ ಸ್ಪಷ್ಟ ಸಾಹಿತ್ಯ ಅದೂ ನೀವೇ ಈ ಕಡೆ ಕೆಲವರು ಹೇಳೋ ಪ್ರಕಾರ ವಿಕಟ ಕವಿ ತರಲೆ ತರಲೆ ಸಾಹಿತ್ಯ ಈ ಎರಡಕ್ಕೂ ಎರಡೂ ಹಾಡುಗಳಿಗೂ ಅಪ್ಪ ನೀವೇ ಈ ಥರ ಡಿಸೈನ್ ಡಿಸೈನ್ ಆಗಿ ಮಕ್ಕಳನ್ನ ಹುಡ್ಸೋದ್ರ ಹಿಂದೆ ಇರೋ ಸೀಕ್ರೆಟ್ ಹಿಂಗೆ ಸರ್ ಹೆಂಗೆ ಯೋಚನೆ ಮಾಡ್ತೀರಾ ಇದಕ್ಕೆ ಏನಾದ್ರೂ ಪ್ರೆಷರ್ ಇರತ್ತಾ ಒಂದು ಗೊತ್ತಾಯ್ತು ಅಲ್ಲಲ್ಲೇ ಹಿಡಿತೀರಾ ಅದು ಬಿಟ್ಟು ಅದು ಎಷ್ಟೋ ಸಿನಿಮಾ ಹಾಡುಗಳು ಕಸ್ಟಮ್ ಮೇಡ್ ಅಂತಾರಲ್ಲ ಆ ಇರೋ ಅಷ್ಟು ಸಿಚುವೇಶನ್ನಿಗೆ ಏನು ಉಲ್ಟಾ ಬರಿಬಹುದು ಎಲ್ಲರೂ ತಿರುಗಿ ನೋಡೋಂಥದ್ದು ಏನೋ ಒಂದು ಟ್ಯಾಗ್ ಟ್ಯಾಗ್ಲೈನು ಒಂದು ಒಂದು ಹೊಸ ಎಕ್ಸ್ಪ್ರೆಷನ್ನು ತುಂಬ ರಸ್ತೆಯಿಂದ ಬಂದಿರೋದು ಒಂದು ಪದ ಯಾರು ಈ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಮೊಬೈಲಲ್ಲಿ ಕೈನಟಿಕ್ಕಲ್ಲಿ ಮೆಣಸಿನ್ಕಾಯಿ ಕೋಳಿ ಎಲ್ಲ ಇಟ್ಕೊಂಡು ಹೋಗ್ತಿರೋನು ಫೋನಲ್ಲಿ ಮಾತಾಡ್ತಿತ್ತು ಒಂದು ಸಿಗ್ನಲ್ ಬಿಡೋದಕ್ಕೆ ಮುಂಚೆ ಅವನ ಅವನತ್ರ ಒಂದು ಪದ ಇರುತ್ತೆ ಅವನ್ನ ತೆಗೆದ್ಬಿಟ್ಟು ಪೋಣಿಸಿದ್ರೆ ಏನಾರೂ ಸಿಗುತ್ತಾ ಈ ಥರದ್ದು ಏನೋ ಮಾಡ್ತಾಯಿರ್ತೀನಿ ಆವಾಗ ಇದು ಕಮರ್ಷಿಯಲ್ ಪಕ್ಕಾ ಕಮರ್ಷಿಯಲ್ ಹಣ್ಣಿಗೆ ಬ್ರ್ಯಾಂಡ್ ಇಲ್ಲ ಇದು ಬರಿಬೇಕು ಇದು ಬರಿಬಾರ್ದು ಇದಕ್ಕೆ ಏನಾರು ಅಂದ್ಬಿಡ್ತಾರೆ ಇದಕ್ಕೆ ಏನಾರು ಅನ್ನಲ್ವಾ ಇದಕ್ಕೆ ತುಂಬ ಹೊಗಳುತ್ತಾರೆ ಈ ಥರದ ನಿರೀಕ್ಷೆ ಬ್ರ್ಯಾಂಡು ಎಲ್ಲ ಇಟ್ಕೊಂಡ್ರೆ ನನಗೆ ಬರೆಯೋಕ್ಕಾಗಲ್ಲ ಈಗ ನೀವು ಡೈರೆಕ್ಟ್ರು ನಿಮ್ಗೆ ನಿಮಗೇನು ಈ ಲೋಕದಿಂದ ಈ ಸಿನಿಮಾ ಪ್ರಪಂಚದಿಂದ ಏನು ಎಕ್ಸ್ಪೆಕ್ಟೇಷನ್ ಇದು ಏನು ಬೇಕು ನಿಮಗೆ ನೀವು ಇರೋದೇ ನಾಲ್ಕು ಸಿಚುವೇಶನ್ನು ಅದು ಐದನೇದು ನಾನು ಟ್ರೈ ಮಾಡ್ತಿರ್ತೀನಿ ನೋಡ ಇದ್ರ ಮೇಲೆ ಹೋಗ್ಬಿಡೋಣ ಈ ಫರ್ನಿಚರ್ಸ್ ಮೇಲೆ ಒಂದು ಹಾಡು ಮಾಡ್ಬಿಡೋಣ ಸುಮ್ಮ ಸುಮ್ಮನೆ ನಿಮ್ಮ ತಲೆ ಕೆಡಿಸೋದು ಒಪ್ಕೊಂಡ್ರೆ ಗಿಟ್ಬಿಡುತ್ತೆ ಒಪ್ಕೊಳ್ಳಿಲ್ಲ ಅಂದಾಗ ಅದು ಮತ್ತೆ ತಿರುಗಿ ಈ ಈ ನಾಲ್ಕು ಐದ್ರ ಲಾಟಲ್ಲೇ ಬರುತ್ತೆ ನಾನು ಸಿನಿಮಾ ಬಿಟ್ಟು ಸುಮಾರು ಹಾಡುಗಳನ್ನು ಬರೆದಿದ್ದೀನಿ ಅವು ಕಂಪ್ಲೀಟ್ ಸಿನಿಮಾ ಹಾಡುಗಳಲ್ಲ ಅವು ಯಾವುದು ಸರ್ ತುಂಬ ಹಾಡುಗಳು ನಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ ಮೇಲೆ ನಾನು ಇದು ಅದು ಅಂತ ಹೇಳೋದಿಲ್ಲ ಅವು ಆ ಸಿನಿಮಾಗೆ ಅತ್ಯಂತ ಸೂಕ್ತವಾದವಲ್ಲ ಸ್ವಲ್ಪ ಬಿಟ್ಬಿಟ್ಟು ಹೌದು ಹಂಗಾಗಿ ಹೋಗಿ ನಿಮಗದು ವರ್ಕ್ ಆಗುತ್ತೆ ಇನ್ನು ಕೆಲವು ಇರ್ತವೆ ನನ್ನ ಸಿನಿಮಾದಲ್ಲಿ ಇರಬಹುದು ಅಥವಾ ಬೇರೆ ನನ್ನ ಸೂರಿ ಮತ್ತು ತುಂಬ ಜನ ಡಿರೆಕ್ಟರ್ಸ್ ನನ್ಗೆ ತುಂಬಾ ಆಪ್ತರು ಎಲ್ಲ ಡೈರೆಕ್ಟರ್ಸು ಆಲ್ಮೋಸ್ಟ್ ಅವ್ರದ್ದು ಏನೋ ಒಂದು ಭಯಂಕರ ಸೀರಿಯಸ್ ಇಲ್ಲಿ ಹಿಂಗ್ ಬಿಡ್ಬೇಕು ಅದು ನೀವು ಬ ಇದು ಈ ಕ್ರಿಸ್ ಗೇಲ್ ಥರ ಆಡೋದಲ್ಲ ನೀವು ಸ್ವಲ್ಪ ಸುನಿಲ್ ಗವಾಸ್ಕರ್ ತೆಂಡೂಲ್ಕರ್ ರೇಂಜಿಗೆ ಸೀರಿಯಸ್ ಹೌದು ಇದು ಸೆಹವಾಗೂ ಇವ್ರದ್ದು ಗೊತ್ತು ಆಡ್ತೀರಿ ಇದನ್ನು ಆಡಕ್ಕೆ ಬರುತ್ತೆ ಬೇಕು ನಮಗೆ ಅಂದ ತಕ್ಷಣ ಅದು ಆ್ಯಕ್ಚುಲಿ ಸುಲಭ ಇದು ತುಂಬ ಕಷ್ಟ ಪ್ರತಿ ಬಾಲು ಸಿಕ್ಸ್ ಹೊಡೆಯೋದಿದೆಯಲ್ಲ ಎಲ್ಲ ಸಿಕ್ಕಾಬಟ್ಟೆ ಹಿಂಸೆ ನಿಂತು ಆಡೋ ಏನೋ ಸೆಂಚುರಿ ಮಾಡೋದು ಸುಲಭ ಅದನ್ನು ಅಷ್ಟೇ ಕಾಳಜಿಯಿಂದ ಮಾಡಬೇಕಾಗ್ತದೆ ಎಲ್ಲ ಕಷ್ಟ ಮಾಡೋದು ಅವ್ರಿಗೆ ಏನೋ ಬೇಕಿರುತ್ತೆ ಅವರಿಗೆ ಈ ಜನರನ್ನ ಎಂಟರ್ಟೈನ್ಮೆಂಟು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಹೇಳಿ ಇವನೊಬ್ಬ ಕೋತ್ ನನ್ನ ಮಗ ಎಂಟರ್ಟೈನರ್ ಅಂತ ನನ್ನ ಹತ್ರ ಬಂದಿರ್ತಾರೆ ನಾನು ಅವನಿಗೆ ಕೆಲಸ ಮಾಡಬೇಕು ಅವನು ತುಂಬ ನಂಬಿರ್ತಾನೆ ತುಂಬ ಒಂದು ಭ್ರಾತೃತ್ವ ಅಂತಾರಲ್ಲ ಅಣ್ತಮ್ಮಂದ್ರು ರಿಲೇಷನ್ ಇರುತ್ತೆ ಎಷ್ಟೋ ಜನ ಈ ಹಳೆಯ ಹೋಟ್ಲ್ ಹೊಡ್ಕೊಂಡು ಹೋಗ್ತಾರಲ್ಲ ಆ ಹೋಟ್ಲ್ ಹೊತ್ತಲ್ಲಿ ಉಪ್ಪು ಹಾಕ್ಲಿಲ್ಲ ಅಂದ್ರೂನು ಚಟ್ನಿ ಅಡ್ಜಸ್ಟ್ ಮಾಡ್ಕೊಂಡು ತಿಂದುಬಿಡ್ತಾರೆ ಬ್ರ್ಯಾಂಡ್ ಆಗ್ಬಿಟ್ರೆ ಆ ತರದ್ ದೋಸ್ತಿಯ ಬ್ರಾಂಡ್ಗಳು ಸುಮಾರಿದು ಕ್ಯೂರಿಯಸ್ ಬಟ್ರು ಹಿಂದೆ ಯಾರು ಇರ್ತಾರೆ ನಿಮ್ ದೋಸ್ತಿ ಬಳಗ ಹೇಗಿರುತ್ತೆ ಯೋಚನೆ ಮಾಡ್ತೀರಾ ಎಲ್ಲವೂ ಒಂದು ದಿನ ಸಿಗವರನ್ನೇ دوست್ರو ಅನ್ನೋಕ್ಕಾಗೋದಿಲ್ಲ ಅದಿಲ್ಲ ನಿಮಗೆ ಈಗ ನೀವು دوستೆ ಈ ನಾನು ಬಂದ ತಕ್ಷಣ ಹೇಳಿದನಲ್ಲ ರೇಡಿಯೋ जमानಾದಿಂದ ನೀವು دوستು ट्रू ನೀವು ಈ ಈ ಈ ಮಧ್ಯ ಏನೇನ್ ಮಾಡ್ಕೊಂಡಿದಿರಿ ಬಿಟ್ ಹೋಗದ್ರو ನೀವು ನಾಳೆ ಡೈರೆಕ್ಟರ್ ಏನೋ ಏನೋನ್ ಮಾಡ್ತೀರಾ دوستಾಟ್ ದಟ್ಸ್ ಹಂಗೆ ಮಾತಾಡ್ಬೇಕು ನೀವು सिकಿದಾಗ ಅವತ ಬಿಟ್ಟಿರ್ತೀವೋ ಬಿಟ್ಟಿರ್ತಿವಾ ಅದೇ ಹಾಗೆ ಇನ್ಯೂಮರಬಲ್ ದೋಸ್ತರು ಇದ್ದಾರೆ ನನಗೆ ಬಿಕಾಸ್ ಯಾಕೆ ಇದನ್ನು ಕೇಳ್ತೀವಿ ಅಂದರೆ ಸರ್ ಒಂದು ಮಾತಿದೆ ಚಿತ್ರರಂಗದಲ್ಲಿ ಇದ್ದಾಗ ಕಷ್ಟಪಟ್ಟು ಒಂದು ರೇಂಜ್ಗೆ ಮಾರ್ಕೆಟ್ ಆಗೋ ನೀವೇ ಒಂದು ಬ್ರ್ಯಾಂಡ್ ಆಗೋವರೆಗೂ ಹೊಡೆಯೋ ಸೈಕಲ್ಗಳು ಆವಾಗ ಸಿಗೋ ದೋಸ್ತಿಗಳು ಕೊನೆವರೆಗೂ ನಿಂತುಬಿಡ್ತಾರೆ ಉದಾಹರಣೆಗೆ ಸೂರ್ಯ ಅವರು ಅಂಶ ನಿಮ್ಮ ಜೊತೆಗೆ ಗೆಳೆಯ ಅಂತ ಒಂದು ಬಾಯ್ ತುಂಬ ಅದು ನಿಮಗೆ ಗೊತ್ತಿಲ್ಲದವ್ರಂಗೆ ಬಂದ್ಬಿಡುತ್ತೆ ಅದೇ ಥರ ಒಂದು ಯಶಸ್ಸನ್ನು ಕಂಡು ಮೇಲೆ ನಿಮ್ಮ ಜೊತೆಗೆ ನಿಮ್ಮಲ್ಲಿನಿಂದ ಏನೋ ಇರುತ್ತೆ ಅಂತ ಸಾಕಷ್ಟು ಜನ ಬರ್ತಾರೆ ಹೋಗ್ತಾರೆ ಒಂಥರ ಇದ್ದಂಗೆ ನೀವು ಒಂದೊಂದು ಸ್ಟ್ಯಾಂಡಲ್ಲೂ ಒಂದಷ್ಟು ಜನ ಇಳ್ಕೋತಾರೆ ಹೋಗ್ತಾರೆ ಬಟ್ ಬಸ್ ಒಂದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಸೊ ಹೀಗೆ ಭಟ್ರು ಹೇಗೆ ಯೋಚನೆ ಮಾಡ್ತಾರೆ ಅಂದರೆ ಇಂಡಸ್ಟ್ರಿ ಅನ್ನೋದನ್ನು ಬರೀ ಪದಗಳ ಮೂಲಕ ಎಂಟರ್ಟೈನ್ಮೆಂಟ್ ಸ್ಕ್ರಿಪ್ಟ್ ಮೂಲಕ ದೋಸ್ತಿ ಮಾಡ್ಕೋತೀರಾ ಅಥವಾ ಅಲ್ಲೂ ಒಂದಷ್ಟು ಗೆಳೆಯರು ನಿಮ್ಮ ಹೃದಯದಲ್ಲಿದ್ದಾರಾ ಅನ್ನೋದು ಅಷ್ಟೆ ಅಯ್ಯ ದೋಸ್ತಿ ನನ್ನ ಮುಸುಡಿಗೆ ಚೆನ್ನಾಗಿ ಅಂಟು ಬರುತ್ತೆ ನಾರ್ಮಲಿ ಅಂದರೆ ನಾನು ಡೆಲಿವರಿಟಾಗಿ ಹೋಗಿ ಅಂಟ್ಕೊಳ್ಳೋದು ಅದೆಲ್ಲ ಇಲ್ಲ ಮೊದಲಿಂದನೂ ನನಗೆ ಸರ್ಕಲ್ ಜಾಸ್ತಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇರ್ತೀನಿ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧ ದೊಡ್ಡದು ಅದರರ್ಥ ಈಗ ಇಲ್ಲಿ ಕ್ಯಾಮ್ರಮ್ಮನ್ನು ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷದವನು ಅವನ ವಯಸ್ಸಿನ ನನ್ನ ರಕ್ತ ಸಂಬಂಧಿಗಳು ತುಂಬ ಜನ ಇದ್ದಾರೆ ಇಲ್ಲಿ ಹುಡುಕದ ನನ್ನ ಮನೇಲೆ ನಮ್ಮ ಅಣ್ಣನ ಮಕ್ಕಳು ಅಣ್ಣದ್ರ ಮಕ್ಕಳು ಅಕ್ಕಂದ್ರ ಮಕ್ಕಳು ದೊಡ್ಡ ಖಂದ್ ಜಾಯಿಂಟ್ ಫ್ಯಾಮಿಲಿ ನಂದು ಅವೆಲ್ಲ ಕೆಲಸ ಮಾಡ್ತಿರ್ತಾವೆ ಅವನೇನೋ ನಡೀತಿರ್ತದೆ ಅವಕ್ಕೆ ದಿನ ಫೋನ್ ಮಾಡಲ್ಲ ನಾನು ಇನ್ನೂ ಸಿಕ್ದ ನನಗೆ ಇವಾಗ ಇವತ್ತು ನಾನು ಸಂಜೆ ಶೂಟಿಂಗಲ್ಲಿದ್ದಾಗ ಅವನು ಯಾವುದೋ ಇಂಟರ್ವ್ಯೂಗೆ ಬಂದವನು ಅವನ ಹತ್ರ ಒಂದು ಕ್ಯಾಮ್ರಾ ಇತ್ತು ಇದು ತಗೊಳ್ಳೋ ಇಲ್ಲೊಂದು ಶೂಟ್ ಮಾಡ್ತಾ ಇದ್ದೀನಿ ಬಾ ಅಂತ ಅವನ ಕರ್ಕೊಂಡು ಹೋಗಿದ್ರು ಅವನ ಹೆಸರು ಗೊತ್ತಿಲ್ಲ ನನಗೆ ತೆಳ್ಳಗಿದಾನೆ ಅವನೇ ತೊಗೊಂಬಂದಿದ್ದ ಅವ್ನ ಪೋಸ್ಟ್ರು ಅದು ಯಾವುದೋ ಸಿನಿಮಾದ್ದು ಏನೋ ಒಂದು ಬಿಡುಗಡೆ ಮಾಡ್ಬೇಕಂತ ನಾಡಿದ್ದು ರಿಲೀಸ್ ಇವತ್ತು ಬಿಡುಗಡೆ ಮಾಡಿದರೆ ಏನೂ ಪ್ರಯೋಜನ ಆಗೋಲ್ಲ ಸಿನಿಮಾಗೆ ವಿಶ್ ಮಾಡ್ತೀನಿ ತಗೋ ಅಂತ ಹೇಳ್ದೆ ಅವನು ಡೈರೆಕ್ಟ್ರು ಹೀರೋಗಳೆಲ್ಲ ನಿಂತರು ಅದು ಅಲ್ಲೆಲ್ಲೇ ಕೇಳಿದ್ದು ಯಾರಪ್ಪ ನೀವು ಎತ್ತ ಎಲ್ಲ ಅಂತೇಳಿ ಏನು ಬೇಕೋ ಅವ್ರಿಗೆ ಹೇಳಿ ಬಾ ನೀನು ಅಂಥೇಳಿ ಅವನ್ನ ಕರ್ಕೊಂಡು ಹೋಗಿ ಅವರೆಲ್ಲ ಬಂದಿದ್ರು ಒಂದು ಎಂಟು ಹತ್ತು ಜನ ನನ್ನ ಇದೆ ಅವ್ರು ಯಾಕೆ ಬಂದಿದ್ದಾರೆ ಅವನತ್ರ ಒಂದು ಕ್ಯಾಮ್ರಾ ಇದೆ ಅವ್ನು ಬರಬೇಕಂತನೂ ಇಲ್ಲ ಅವನು ಅವನ ಜೊತೆ ಈ ಸಂಜೆ ಏಳುವರೆವರೊಳಗೆ ಗುದ್ದಾಡ್ಬಿಟ್ಟು ಅವ್ನ ಕ್ಯಾಮ್ರ ನಾನೇ ಆಪ್ರೇಟ್ ಮಾಡಿ ಎಲ್ಲ ಫ್ರೇಮ್ಸ್ ಎಲ್ಲ ಚೆಕ್ ಮಾಡಿ ಇವಾಗ ನಿಮ್ಮ ಹತ್ರ ಬಂದಿದ್ದು ಆ ಎರಡು ಅವರಿಗೆ ಅವ್ನ ದೋಸ್ತು ನನಗೆ ಆ ಟೀಮ್ ದೋಸ್ತು ನನಗೆ ಹೆಸರು ಕೇಳಿದ್ರೆ ಹೇಳಕ್ಕೆ ಬರಲ್ಲ ಬಟ್ ಅವನಿನ್ನೆಲ್ಲೋ ಸಿಕ್ತಾನೆ ನನಗೆ ಮೊನ್ನೆ ಒಬ್ಬ ಸಿಕ್ಕಿದ್ದ ಸಿನಿಮಾಟೋಗ್ರಾಫರು ಈ ಶಾರ್ಟ್ ತೆಗಿಬೇಕು ಅಂದರೆ ಈ ನಮ್ಮ ನಮ್ಮದು ಡೈರೆಕ್ಟರ್ಸ್ದು ಭಯಂಕರ ಬಾಧೆಗಳಿರ್ತವೆ ಅದು ಏನ್ ಪ್ಯಾರಾಲಕ್ಸ್ ನಾವು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇರುತ್ತೆ ಅವ್ರದ್ದು ಲೈವ್ ಏನೋ ನಡೀತಿದೆ ಇವನಿಗೆ ಕೂಗ್ ಹೇಳಿದ್ರು ಗೊತ್ತಾಗಲ್ಲ ಅವನ ತಲೆಗೆ ಬಂದಿದ್ದು ಅವ್ನು ತೆಗಿತಿರ್ತಾನೆ ಅವನ್ನೇ ಹೊತ್ಕೊಂಡು ಹೋಗಿ ಅಲ್ಲಿ ಇಡಬೇಕು ನಾವು ಇಲ್ಲಿ ನೋಡಿ ಮಗು ನಗ್ತಾ ಇದೆ ಇವತ್ತೆ ಇಲ್ಲ ನೀವು ನೀವೇನೆ ಇವಾಗ ಯಾವ್ದು ಸಿನಿಮಾ ನೋಡ್ತಾ ಇದ್ರ ಅಯ್ಯ ಅದೇ ಹಂಗೇ ತೆಗ್ದಿದ್ದಾನೆ ಅದನ್ನೇನೋ ಬೇರೆ ಥರ ಬರೀಬೇಕಿತ್ತು ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕಿತ್ತು ಸೊ ಇಟ್ಸ್ ಆಲ್ವೇಸ್ ದಟ್ ಇನ್ನು ವಾಟ್ ಯು ಟ್ರೈನ್ ಟು ಸೇಸ್ ನಾಲ್ಕು ಜನ ಕೂತಿದಾಗ ಎಲ್ಲರಿಗೂ ಅದನ್ನ ಹಿಂಗೆ ಮಾಡೋ ಹಂಗೆ ಮಾಡೋ ಅಂತ ಒಂದು ಒಪಿನಿಯನ್ ತಲೆಗೆ ಒಂದು ಒಪಿನಿಯನ್ ಇದ್ದೇ ಇರುತ್ತೆ ಹಾಂ ಹಂಗೆ ಬ ನಿಮ್ಗೆ ಎಲ್ಲ ಸಿಗೋನು ಅವನ ದಾರಿಲಿ ಅವ್ನು ಹೋಗ್ತಿರ್ತಾನೆ ಅವಂದೇ ಏನೋ ಒಂದು ನಡೀತಿರ್ತದೆ ಪ್ರಪಂಚ ನಮಗೆ ಯಾಕೆ ಸಿಕ್ಕಿರ್ತಾನೆ ಏನೋ ನಮ್ಗೆ ಗೊತ್ತಾಗಲ್ಲ ಅದು ದೋಸ್ತ ಆಗ್ಬಿಡ್ತಾನೆ ಆ ಟೈಮಿಗೆ ಒಂದು ಕನೆಕ್ಷನು ಆಗುತ್ತೆ ಸೊ ಹಂಗೆ ಅದು 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 ಏನೋ ಇದ್ದರೆ ಮುಂದುವರಿತದೆ ಇಲ್ಲ ಇನ್ನೆಲ್ಲೋ ಸಿಗ್ತಾನೆ ಇನ್ನೆಲ್ಲೋ ಸಿಗ್ತಾನೆ ಎಲ್ಲರೂ ಎಲ್ಲರಿಗೂ ಸಿಗಲೇಬೇಕು ನೀವು ಯಾರನ್ನೋ ಒಬ್ಬನ ಅಲ್ಲಿ ದೂರ ನಿಲ್ಲಿಸ್ಬಿಟ್ಟು ಬದುಕ್ತೀನಿ ಅನ್ನೋದು ಆಗಲ್ಲ ನನಗಾಗಲ್ಲ ತುಂಬ ಜನ ಅದನ್ನ ತುಂಬ ಶಿಸ್ತಾಗಿ ದೂರ ಇಡ್ತಾರೆ ಅಂದರೆ ಯಾವಾಗಲೂ ಒಂದು ನನಗೆ ನಾಪಕ ಇದೆ ಐ ಥಿಂಕ್ ಟೂ ತೌಸಂಡ್ ಇಲೆವೆನ್ ಟ್ವೆಲ್ ನಾನು ಮದುವೆ ಇನ್ವಿಟೇಷನ್ ಕೊಡೋಕೆ ನಿಮ್ಗೆ ಆಫೀಸಿಗೆ ನಾನು ಬರ್ತೀನಿ ಇದು ಬಂಚಕ್ರಿ ಸೆಕೆಂಡ್ ಸ್ಟೇಜ್ ಸುಚಿತ್ರಾ ಫಿಲ್ಮ್ಸ್ ಎದುರುಗಡೆ ನಿಮ್ದೊಂದು ಆಫೀಸ್ ಹೌದು ಎಂಟರ ತಕ್ಷಣ ರೈಟ್ ಸೈಡ್ಗೆ ಟೇಬಲ್ ಟೆನಿಸ್ ಒಂದು ಇದೆ ಟಿ ಟಿ ಟೇಬಲ್ ಇದೆ ಒಳಗಡೆ ನೀವು ಕೂತಿರ್ತೀರಿ ಸೊ ನಂಗೆ ಆವಾಗಲೇ ಫಸ್ಟ್ ಅರ್ಥ ಆಗಿದ್ವು ಒಬ್ಬೊಬ್ಬರು ಡೈರೆಕ್ಟ್ರು ಏನೋ ಸ್ಪೋರ್ಟ್ಸ್ ಗೀಟ್ಸ್ ಅಂತೆಲ್ಲ ಇರ್ತಾರಾ ಅಂತ ಸೊ ನಿಮಗೆ ಟಿ ಟಿ ಹುಚ್ಚು ಅಂತ ನಮಗೆ ಗೊತ್ತಿತ್ತು ಇದು ಬಿಟ್ಟು ಬೇರೆ ಸ್ಪೋರ್ಟ್ಸಲ್ಲಿಂದ ಬಂದಾಗ ನೀವು ಕ್ರಿಕೆಟು ವಾಲಿಬಾಲ್ ಈಗೆಲ್ಲ ಏನೇನೋ ಭಾಳ ಸ್ಪೋರ್ಟಿವ್ ನೀವು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಇದ್ದು ಡೈರೆಕ್ಟ್ ಆದ್ರಲ್ಲ ಅದು ಹೆಂಗೆ ಸರ್ ಇಲ್ಲ ನನಗೆ ಸ್ಪೋರ್ಟ್ಸು ಭಯಂಕರ ಇಷ್ಟ ಅದೇನೋ ಕೆಲವೊಬ್ಬರಿಗೆ ಮೈಯಲ್ಲಿ ಆಟ ಇರೋಲ್ಲ ಸುಮ್ಮನೆ ಕೂತಿರ್ತಾರೆ ಏನೋ ಸರಿ ಇಲ್ಲ ಏನೋ ಮೆಂಟಲಿ ಫಿಸಿಕಲಿ ಮನುಷ್ಯ ಸರಿ ಇಲ್ಲ ಅನ್ಸ್ಬಿಡುತ್ತೆ ನಾನು ಆಡೋಬಿಡ್ತೀನಿ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಇರಬೇಕಪ್ಪ ಮನುಷ್ಯ ಇಲ್ಲಾದರೂ ಆಗಲ್ಲ ನನಗೆ ನಾನು ಆಡ್ತೀನಿ ನಾನು ತುಂಬ ದೊಡ್ಡ ಚಾಂಪಿಯನ್ ಏನಲ್ಲ ಬಟ್ ಯಾರೇ ಚಾಂಪಿಯನ್ ಬಂದರೂ ಒಂದು ಮೂರು ನಾಲ್ಕು ಆಟಗಳಲ್ಲಿ ಒಂದು ಅರ್ಧ ಗಂಟೆ ಆರಾಮಾಗಿ ಕೆಡ್ಕೊಬಲ್ಲೆ ಸೋಲ್ಸೋಕೆ ಆಗಲ್ಲ ನನ್ನ ಅವರು ಆಟ ಆಡಿ 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 ಆಟಗಾರರು ನಾನು ಯಾವಾಗಲೂ ಆಡೋದನ್ನು ತುಂಬ ಕರೆಕ್ಟ್ ಆಗಿ ನಿಂತು ನಿಂತ ಹೋರಾಡಬಲ್ಲ ಸೊ ಇದು ಯಾವುದೇ ಯಾವ್ದು ಸರ್ ಟಿ ಟಿ ವಾಲಿಬಾಲು ಕ್ರಿಕೆಟು ಚೆಸ್ಸು ಚೆಸ್ತೀವಿ ಅಂದ್ರೆ ಇವೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಸರ್ ಒಬ್ಬೊಂದು ಒಂದೊಂದು ವಿಚಾರಗಳು ನಿಮ್ಮನ್ನು ಒಂದೊಂದು ಥರ ಬದಲಾಯಿಸ್ತಾ ಹೋಗ್ತಾ ಇರುತ್ತೆ ಇವಾಗ ಚೆಸ್ಸಲ್ಲಿರೋ ಒಂದು ಶಾರ್ಟ್ಗಳು ನಿಮ್ಮ ಮೆದುಳಿಗೆ ಕೆಲಸ ಕೊಡ್ಬೋದು ಅದೆಲ್ಲ ನಿಮ್ಮ ಬರವಣಿಗೆಗೆ ಹೆಲ್ಪ್ ಆಗ್ಬೋದು ಡೈರೆಕ್ಷನಿಗೆ ಹೆಲ್ಪ್ ಆಗ್ಬೋದು ತಾಳ್ಮೆ ಕಲಿಸ್ಬೋದು ಜಾಣ್ಮೆ ಕಲಿಸ್ಬೋದು ಹೆಂಗೆ ಸರ್ ನಿಮ್ಮದು ಯೋಚನೆ ಈಗ ಈ ನಮ್ಮ ಫೀಲ್ಡಲ್ಲಿರೋರಿಗೆ ಒಂದು ಮಿನಿಮಮ್ ಎಕ್ಸಸೈಸ್ ಅಂತ ಬೇಕು ನಟ ನಟಿಯರಿಗೆಲ್ಲ ಇನ್ನು ಈ ತಂತ್ರಜ್ಞಾನ ಏನು ಪಾಪ ಮಾಡಿದ್ರು ನಾವು ವಾಕು ಮಾಡಲ್ಲ ನಾವು ಮನೆಗೆ ಹೋದ್ವಾ ಅಂತ ಕೇಳೋರು ಇರಲ್ಲ ನಮಗೆ ಬೆಳಿಗ್ ಅದು ತಂತ್ರಜ್ಞಾನ ನೋಡಿದ್ರೆ ಬೂದಿ ಗುಡ್ಡೆ ನಾಯಿ ಹಿಂಗೆ 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 ಮೈ ಕೊಡಕ್ತದಲ್ಲ ಹಂಗೆ ಕಾಣಿಸ್ತಿವಿ ನಾವು ವೆಕ್ಸ್ ರೀ ಅಷ್ಟು ಡಿಪಾರ್ಟ್ಮೆಂಟ್ ಗಳ ಜೊತೆ ಗುದ್ದಾಡ್ಬೇಕು ನಾವು ಈ ನಟ್ರ ಎಲ್ಲಾ ಪಡ್ಕೊಂಡ್ ಬಂದಿರ್ತಾರ ಅವರು ಅಂದ್ರೆ ನಟರದ್ದು ಸಾಕಷ್ಟು ಶ್ರಮ ಇರತ್ತೆ ಸುಲಭ ಅಲ್ಲ ನಟನೆ ಒಂದು ಪರ್ಸನಾಲಿಟಿನೇ ತ್ಯಾಗ ಮಾಡ್ತಾರೆ ಅವ್ರು ನಾಯಕ ನಟ ಅಂದರೆ ಒಂದರಲ್ಲಿ ರೌಡಿ ಒಂದರಲ್ಲಿ ಲಾಯರು ಒಂದರಲ್ಲಿ ಇನ್ಸ್ಪೆಕ್ಟ್ರು ಈ ಥರ ಏನೇನೇನೇನೇನೇನೋ ಆಮೇಲೆ ಇವಳ ಜೊತೆ ಕುಣಿ ಇಲ್ಲಿ ಇವಳ ಜೊತೆ ಕುಣಿ ಅದೇನೋ ಒಂದು ಪೇರಿರಲ್ಲ ಅವನಿಗೆ ಮಲ್ಟಿಪಲ್ ಫ್ರಾಕ್ಚರ್ ಆಮೇಲೆ ಪ್ರೈವಸಿನ ಕಂಪ್ಲೀಟ್ ಕಳ್ಕೊಂಡ್ಬಿಟ್ಟಿರ್ತಾರೆ ಎಲ್ಲೋ ಒಬ್ರೇ ಹೋಗೋಕ್ಕಾಗಲ್ಲ ಒಂದು ದಂಡ ಬೇಕು ಜನ ಮುತ್ಕೋತಾರೆ ಆ ಪಾಪ್ಯುಲಾರಿಟಿನ ಹ್ಯಾಂಡ್ಲ್ ಬೇಕು ಗಳಿಸೋದು ಈಸಿ ಪಾಪ್ಯುಲಾರಿಟಿನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅದು ಅದು ಆ ಪರ್ಸ್ನಾಲಿಟಿನ ಆ ರೇಂಜು ಸಮಾಜಕ್ಕೆ ಎತ್ತಿಟ್ಟಿರ್ತಾರೋರು ಒದ್ದೆ ಮುದ್ದೆ ಆಗ್ಬಿಟ್ಟಿರ್ತಾರೆ ಅದು ದೊಡ್ಡ ಶ್ರಮ ಅದು ನಮ್ಮನ್ನು ನಾವು ಕಳ್ಕೊಂಡು ಮತ್ತೆ ಸಾಯಂಕಾಲ ಸಾಯಂಕಾಲ ನಮ್ಮನ್ನು ನಾವು ಹುಡ್ಕೋಬೇಕು ಆ ಥರದ ಜೀವನ ಆದ ನಟನೆ ಎಲ್ಲ ಸುಮಾರು ಬದುಕು ಬೇರೆಯವರಿಗೆ ಆಗ್ಬಿಡುತ್ತೆ ಅದಕ್ಕೆ ಅವ್ರಿಗೆ ಜಾಸ್ತಿ ಪೇಮೆಂಟು ಕಳ್ಕೊಂಡು ಮತ್ತೆ ಹುಡ್ಕೊಳ್ಳೋಕ್ಕೆ ಹೌದು ಸಿನಿಮಾದಲ್ಲಿ ಯಾರು ತುಂಬ ಕಳ್ಕೊತಾರೋ ಅವರಿಗೆ ಜಾಸ್ತಿ ಪೇಮೆಂಟು ನಟರಿಗೆ ನಟಿಯರಿಗೆ ಯಾಕೆ ಜಾಸ್ತಿ ಕೊಡ್ತಾರೆ ಅಂದರೆ ದಿ ಪ್ಲೇ ವಿತ್ ದರ್ ಪರ್ಸ್ನಾಲಿಟೀಸ್ ಅದು ಅದು ತುಂಬ ಆಮೇಲೆ ಪ್ರೈವಸಿ ಕಳ್ಕೊಂಡ್ಬಿಟ್ಟಿರ್ತಾರೆ ಪಾಪ ಆ ಆ ಒಂದು ಇದು ಆ ಒಂದು ತ್ಯಾಗಕ್ಕೆ ಅಷ್ಟು ಪೇಮೆಂಟ್ ಅವರಿಗೆ ತಂತ್ರಜ್ಞರು ಎಲ್ಲ ಕಳ್ಕೀವಿ ಜೊತೆಗೆ ಎಲ್ತು ಕಳ್ಕೊಂಬಿಡ್ತೀವಿ ಹಾಗೆ ಹೋಗಿ ನಾನು ಯೋಚನೆ ಮಾಡೋದು ಏನೋ ಒಂದು ಮಿನಿಮಮ್ ಎಕ್ಸಸೈಸ್ ಬೇಕಲ್ಲ ನಾನಂದ ಇವತ್ತು ಇಂಜಿನಿಯರಿಂಗ್ ಹುಡುಗರಿಗೆಲ್ಲ ಹೊಟ್ಟೆ ಬರ್ತಾ ಇದ್ರಿ ಜಿಮ್ಮಿಗೆ ಎಷ್ಟು ಮಂದಿ ಹೋಗ್ತಾರೋ ಎಲ್ಲರೂ ಹೋಗಲ್ಲ ಆ ಜಿಮ್ಮಿಗೆ ಹೋಗೋರು ಕೂಡ ಹೊಟ್ಟೆ ಬರುತ್ತೆ ನಾವು ಬೈಕ್ ಹೋಗ್ತಾರೆ ಬಿಟ್ರೆ ಹೆಲ್ತ್ ಉಳಿಸ್ಕೋಬೇಕು ಅಂತ ಹೋಗಲ್ಲ ಈ ಕಾರ್ಬೋ ಅಂತಾರಲ್ಲ ಕೀ ಪಕ್ಕಿ ಎಲ್ಲ ತಿನ್ಬಿಟ್ರೆ ಹೊಟ್ಟೆ ಬರುತ್ತೆ ಹೌದೌದು ಇವಾಗ ಎಲ್ಲರೂ ಡಾಕ್ಟರ್ಗಳೇ ತಾಗಿ ಇಂಟರ್ನೆಟ್ ಏನ್ ತಿನ್ಬೇಕು ಏನ್ ತಿನ್ಬೇಡ ನೋಡು ಫೈಬರ್ ಹಾಕು ಕಾರ್ಬ್ ಹಾಕು ಪ್ರೋಟೀನ್ ಪೌಡರ್ ಹಾಕು ಕಬ್ಬಣ ಎತ್ತು ವಾಕ್ ಮಾಡು ಈ ಥರದ್ದು ಎಲ್ಲರಿಗೂ ಗೊತ್ತಿವಾಗ ಮೊಬೈಲೇ ದೊಡ್ಡ ಯೂನಿವರ್ಸಿಟಿ ಹ್ಞೂ ಲೈಬ್ರರಿ ಎಲ್ಲ ಗೂಗಲ್ ಮಕ್ಕಳು ಅವ್ರು ನೋಡ್ಕೊತವೆ ಏನೇನೋ ಮಾಡ್ತಿರ್ತವೆ ಈ ತಂತ್ರಜ್ಞರು ಈ ಈ ನೂರಿಪ್ಪತ್ತೈದು ಚಪ್ಪನ್ ಐವತ್ತಾರು ದಿಕ್ಕುಗಳಲ್ಲಿ ನಮಗೆ ಮಾತಾಡೋದಿರತ್ತೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಜೊತೆಯಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಎಲ್ಲದು ಸೆಂಟ್ರ್ ನಾವೇ ಟೆಕ್ನಿಷಿಯನ್ಸು ಹೌದು ಎಲ್ಲರನ್ನೂ ಕುಣಿಸೋರು ಸರ್ ಅಂತ ಏನು ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ನೋಡ್ತಿರ್ತಾರೆ ಅವರು ನಾವು ಯಾರನ್ನು ನೋಡೋಣ ಹ್ಞೂ ಇದ್ರ ಮಧ್ಯೆ ಸ್ವಲ್ಪನಾದ್ರೂ ಬೆವರು ಸುರಿಸ್ಬೇಕಲ್ಲ ಹೇಳಿ ಈ ಆಟ ಮುಂಚೆ ನಾವು ಏತು ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಕ್ರೀಡೆ ಅಂದ್ರೆ ಭಾರಿ ಆಸಕ್ತಿ ಅದೊಂದು ಮೈಂಡ್ ಸೆಟ್ಟಿಗೆ ಹೋಗ್ಬಿಟ್ರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಆವಾಗವಾಗ ಆಟ ಆಡೋದನ್ನು ಉಳಿಸ್ಕೊಂಡೆ ಹಿಂಗಾಗಿ ಇದು ನಾನು ಬಹಳ ಜನಕ್ಕೆ ಕೇಳ್ತೇನೆ ಡೆಲಿಬ್ರೇಟ್ ಆಗಿ ಎಕ್ಸಸೈಸ್ ಮಾಡಿದ್ರೆ ಡಾಕ್ಟ್ರು ಬೈದ ಅಂತ ಎಕ್ಸರ್ಸೈಝ್ ಮಾಡಿದ್ರೆ ಮನೇಲಿ ಬೈತಾರೆ ಅಂತ ಎಕ್ಸಸೈಸ್ ಮಾಡಿದ್ರೆ ಆ ಎಕ್ಸಸೈಜ್ ಮೈ ಗಂಟಲ್ಲ ಅದು ಇನ್ನೂ ಹಾಳು ಮಾಡುತ್ತೆ ಮನುಷ್ಯನ ನಿಮ್ಮ ಖುಷಿಗೆ ನೀವು ಎಕ್ಸಸೈಸ್ ಮಾಡ್ಬೇಕಂದ್ರೆ ಆಟ ಆಡಬೇಕು ಆ ಮೂಮೆಂಟಿಗಾನ ಮನುಷ್ಯ ಮಗು ಆಗ್ತಾನೆ ನೀವು ಸುಮ್ಮನೆ ಟೇಬಲ್ ಟೆನ್ನಿಸ್ ಆಡಿ ಒಂದೋ ಎರಡೋ ಮ್ಯಾಚು ಸೋತ್ರಿ ಅಂದ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ನಾನು ಸ್ವಲ್ಪ ಟ್ರೈ ಮಾಡಿದ್ರೆ ಚೆನ್ನಾಗಿ ಆಡ್ತೀನಿ ಇದನ್ನ ಅಂತ ನಿಮಗೆ ಗೊತ್ತಿಲ್ಲದೆ ಎಲ್ಲ ಬಿಟ್ಟು ಇನ್ನೊಂದೆರಡು ಆಟ ಆಡ್ತೇನೆ ಇನ್ನೊಂದೆರಡು ಆಟ ಆಡ್ತೇ ಇನ್ನೊಂದೆರಡು ಆಟ ಒಂದು ಒಂದೂವರೆ ಚೊಂಬ್ ನೀರು ಹೋಗುತ್ತೆ ಬೆವರು ಬಟ್ ಆ ಮೂಮೆಂಟಿಗೆ ಎಲ್ಲೋ ಒಂದು ಸತಿ ಗೆದ್ರು ಮತ್ತೆ ತಿರ್ಗ ನಾಳೆ ಹೊಡಿತೀನಿ ಬಿಡಲ್ಲವನ್ನ ಸಮ ಅದೊಂದು ನ್ಯಾಕ್ ಕಲಿಬೇಕು ನಾನು ಅದೇನೋ ಕರಿಯುತ್ತೆ ನಿಮ್ಮನ್ನ ಬಿಡೇ ಬಿಡಲ್ಲ ನೆನಪಾಗುತ್ತೆ ಸರ್ ಅಲ್ಲಿಗೂ ಎಂಟರ್ಟೈನ್ಮೆಂಟ್ಗೆ ಏನೇನೋ ನೋಡ್ಕೊಂಡು ನಾವು ನಡಿಬೇಕು ಓಡಬೇಕು ಸರ್ ನಿಮ್ಮ ಮಾತು ಇಷ್ಟೆಲ್ಲ ಕೇಳಿದಾಗ ನೀವು ಸಾಕಷ್ಟು ವಿಚಾರಗಳನ್ನು ಜೀವನದ ಅನುಭವಗಳಿಂದ ಕಲಿತಾ ಕಲಿತಾ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇದ್ದೀರಾ ಸೊ ಎಲ್ರಿಗೂ ಒಂದು ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ಇಷ್ಟೊಂದು ಲೈಫನ್ನು ನೋಡಿರೋ ಭಟ್ರು ಇಷ್ಟೊಂದು ಸಕ್ಸಸ್ಸು ಯಾರನ್ನಾರು ಕೇಳಿ ಎಂಥವ್ರ ಜೊತೆ ಕೆಲಸ ಮಾಡಿದ್ದೀರಾ ಮತ್ತು ಮಲ್ಟಿಪಲ್ ಕರಿಯರ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ ಬೇರೆಯವ್ರ ಸಿನಿಮಾಗೂ ಬರೀತೀರಾ ಪ್ರೊಡ್ಯೂಸ್ ಮಾಡ್ತೀರಾ ಡೈರೆಕ್ಟ್ ಮಾಡ್ತೀರಾ ಮತ್ತು ಆ ಒಂದು ಹಾಸ್ಯ ಮನೋವೃತ್ತಿನ ಯಾವಾಗಲೂ ಜೊತೆಗೆ ಇಟ್ಕೊಂಡಿದ್ದೀರಾ ಸೊ ನಿಮ್ಮನ್ನ ನೀವು ಅಪ್ಡೇಟ್ ಅಂತ ಮಾಡ್ಕೊಳ್ಳೋದಕ್ಕೆ ಆ್ಯಸ್ ಅ ವ್ಯಕ್ತಿತ್ವ ಏನು ಪುಸ್ತಕ ಓದ್ತೀರಾ ದೇವರು ದಿಂಡರು ಇದೆಲ್ಲ ಒಂದು ಸ್ವಲ್ಪ ವಿಚಾರಗಳು ನಾವು ಬಟ್ರೆ ಜಾಸ್ತಿ ನೋಡಿಲ್ಲ ಅಂದರೆ ಹೇಗೆ ಈ ಇದೆಲ್ಲ ಹೆಂಗೆ ನೀವು ಓದೋದು ಅದು ಬಾಲ್ಯ ಓದೋದು ಬಾಲ್ಯದಿಂದ ಇರೋ ಹವ್ಯಾಸ ಅದು ಹ್ಞೂ ಅದಕ್ಕೆ ನನ್ನ ಸ್ಕೂಲು ನನ್ನ ಮೇಷ್ಟ್ರು ನನಗೆ ಹೇಳಿಕೊಟ್ಟ ಪ್ರತಿಯೊಬ್ಬ ಗುರುಗಳು ಮನೆ ವಾತಾವರಣ ಮನೇಲೆಲ್ಲರೂ ವಿದ್ಯಾವಂತರು ಜೊತೆಗೆ ಸಾಕಷ್ಟು ಪುಸ್ತಕಗಳಿತ್ತು ಮನೆಯಲ್ಲಿ ಅದನ್ನು ಬೇರೆ ನಮ್ಮ ನಾಡನ್ನ ಬೇಂದ್ರೆ ಅಜ್ಜನ ಊರು ಅಂತಾರೆ ಬಯಲುಸೀಮೆನ ಈ ಕಡೆ ಬಂದ ಮೈಸೂರಿಗೆ ಓದೋಕ್ಕೆ ಬಂದಾಗ ಇಲ್ಲಿನ ಎಲ್ಲ ಕನ್ನಡ ಸಾಹಿತ್ಯದ ಧ್ವೈರುಗಳು ಅಂತ ಯಾರಿದ್ದಾರೆ ಅವ್ರನ್ನೆಲ್ಲ ಓದಲೇಬೇಕಾದಂಥ ಒಂದು ಕುತೂಹಲ ಸಹಜ ಕುತೂಹಲ ಇತ್ತು ನನಗೆ ಅದು ಇವತ್ತಿಗೂ ಹಾಗೆ ಇದೆ ಇವಾಗ ಮುದ್ದಿನಷ್ಟು ಓದೋಕ್ಕಾಗಲ್ಲ ಇವಾಗ ತೀರಾ ಈ ಕೆಲವೊಂದ್ಸತಿ ನನಗೆ ಇಷ್ಟದ್ದನ್ನು ಮತ್ತೊಂದ್ಸತಿ ಓದ್ತೀನಿ ಯಾವ ಹೊಸ ಎಕ್ಸ್ಪೆರಿಮೆಂಟ್ಗೆ ಹೋಗಲ್ಲ ಹಳೆದ್ರಲ್ಲೇ ಒಂದಷ್ಟು ರೀಸೈಕಲ್ ಥರ ಮತ್ತೆ ಅದನ್ನೇ ಒಂದಷ್ಟು ಹೆಸರುಗಳು ಯಾಕೆಂದರೆ ನಮಗೂ ಏನಾರು ನಾವು ಓದಬೇಕು ಅಂತ ನಮಗೂ ಆಸೆ ನಂಗೆ ತೀರಾ ಇಷ್ಟ ಪೂರ್ಣಚಂದ್ರ ತೇಜಸ್ವಿಯವರು ಮಾರ್ಕ್ ಟ್ವೇನು ಮತ್ತೆ ಮಾಸ್ತಿಯವರು ತುಂಬ ಇಷ್ಟ ಲಂಕೇಶ್ರು ತುಂಬಾ ಇಷ್ಟ ಆಮೇಲೆ ಈ ಟೆಕ್ನಿಕಿಗೆ ಸಂಬಂಧಪಟ್ಟು ಸುಮಾರು ಪುಸ್ತಕಗಳು ನಂಗೆ ತುಂಬಾ ಇಷ್ಟ ಅವು ಫಿಕ್ಷನ್ ಅಲ್ಲದೆ ಇರಬಹುದು ಸೈನ್ಸಿಗೆ ಸಂಬಂಧಪಟ್ಟಿದ್ದ ಆರ್ಟಿಕಲ್ಸ್ ತುಂಬಾ ಇಷ್ಟ ಅದನ್ನು ತುಂಬ ಓದ್ತಿರ್ತೀನಿ ವಿದ್ಯಾ ನಿಮಗೆ ಒಂದು ಗಾದೆಗಳ ಪುಸ್ತಕ ಇಟ್ಕೊಂಡು ಅದಕ್ಕೆ ತಮಾಷೆ ಮಾಡ್ಕೊಂಡು ಕೂತಿದ್ರಿ ಹೌದು ನೀವು ಹೇಳಿದ್ರೆ ಈ ಗಾದೆಗಳೆಲ್ಲ ರೀ ಮಜಾ ಸಿಗೋದು ಅದು ಅಂಥದ್ದು ಇವೆಲ್ಲ ಜನಗಳ ಆಡು ಬರೋದು ಏನೋ ಹಿಟ್ಲಿ ಗಿಡ ಮದ್ದೆಲ್ಲ ಈ ಥರದ್ದೆಲ್ಲ ಅಲ್ಲೆಲ್ಲ ಏನೇನು ಅನ್ಸೆನ್ಸರ್ಡ್ ಗಾದೆಗಳೆಲ್ಲ ನೀವು ಮಜಾ ಮಾಡ್ತಾ ಇದ್ರಿ ನೋಡ್ರಿ ಇದು ಇದು ರೀ ರಿಯಲ್ ಇದು ಅಂತ ನಾಪಕ ಇದೆಯಾ ಸರ್ ಹೌದು ರೀ ಅದು ನನಗೆ ಯಾವಾಗಲೂ ಅನೆಕ್ಟ್ ಡಾಟ್ಸ್ ಅಂತಾರಲ್ಲ ಇಂಗ್ಲೀಷಲ್ಲಿ ಜಾಣ ನುಡಿ ಹ್ಞೂ ಅಥವಾ ಗಾದೆ ವಲ್ಗರ್ ಗಾದೆಗಳು ಹ್ಞೂ ಅವನು ಯಾರು ಬರೆದ್ರು ಈ ಯಾವನು ಯಾವ ಕಾರಣಕ್ಕೆ ಯಾರಿಗೆ ಹೇಳಿ ಆ ಮೂಲ ಕವಿ ಯಾರದ್ದು ಅದರದ್ದು ಅನ್ನೋದೇ ಗೊತ್ತಿಲ್ಲ ನಮ್ಗೆ ಸುಮಾರು ಊರುಗಳಿಗೆ ಹೆಸರು ಹೆಂಗ್ ಫಿಕ್ಸ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೇವೆ ಒಂದು ಅದಕ್ಕೊಂದು ಪುಸ್ತಕ ಆಯ್ತು ಇವಾಗ ನೀವು ಹೇಳಿ ಈ ಜಾಗ ಈ ಏರಿಯಾ ಹೆಸರು ಹೇಳಿ ವಿಭಾಗ ಜಯನಗರ ಅಂತ ಹೆಂಗ್ ಬಂತಿದಕ್ಕೆ ಪ್ಲ್ಯಾಂಡ್ ಹೆಸರದು ಇನ್ನು ಅನ್ಪ್ಲ್ಯಾಂಡ್ ಊರುಗಳು ಸುಮಾರು ಏನೇನೋ ಹೆಸರು ಇಟ್ಟಿರ್ತಾರೆ ಅದ್ ಏನ್ ಕಾರಣಕ್ಕೆ ಆ ಹೆಸರುಗಳು ಬರುತ್ತೆ ಆಮೇಲೆ ಲ್ಯಾಂಗ್ವೇಜಲ್ಲಿ ಈ ರಿಡಲ್ಸ್ ಥರ ಗಾದೆ ಲೈಫನ್ನ ಹೇಳೋದು ಈ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಬದುಕಿನಿಂದನೇ ಹುಟ್ಟಿರೋದು ಅದು ಮನುಷ್ಯ ಈ ಎಲ್ಲದನ್ನು ಕಲಿಸದಂತೆ ಬದುಕದನ್ನು ಬಿಟ್ಟು ನೆಟ್ಟಿಗೆ ಆಗಲ್ಲ ಬೇರೆ ಎಲ್ಲ ಕಲ್ತಿರ್ತಾನೆ ಅದನ್ನ ಏನೋ ಒಂದು ಸಮಸ್ಯೆ ಬಗೆಹರಿಸೋಕೆ ಅಥವಾ ಸಿಚುವೇಶನ್ ಹಿಂಗೆ ಇರುತ್ತೆ ಕಷ್ಟಗಳು ಎಲ್ರಿಗೂ ಇರುತ್ತೆ ಬಟ್ ಅದು ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ತುಂಬ ಡ್ರೈ ಆಗುತ್ತೆ ಅದನ್ನ ಹೇಳಿದ್ರೆ ಈ ದುಡ್ಡಿಂದ ಎಲ್ಲ ಬಗೆಹರಿಯಲ್ಲ ಈ ಸುಮಾರು ಸಮಸ್ಯೆಗಳಿಗೆ ನಾವು ಕಾಮ ಕೂತ್ಕೊಂಡು ಸ್ವಲ್ಪ ನಕ್ರೆನೆ ಪರಿಹಾರ ಸಿಗೋದು ಅದು ಅದಕ್ಕೋಸ್ಕರ ಕಂಡು ಆ ಗಾದೆಗಳನ್ನ ಒಂದು ಗಾದೆ ಈ ಹೇಳಿದ ತಕ್ಷಣ ಅದು ಆ ಸಿಚುವೇಶನ್ ನಿಜಕ್ಕೂ ಸೂಟ್ ಆಗಿ ಆಗಿ ಅಷ್ಟು ಕಾಲ ಬಾಳ್ಕೊಂಡು ಬಂದಿದ್ದಾವು ನೀವು ರಾಮೇಗೌಡ್ರ ಪುಸ್ತಕ ನಾನು ಓದ್ತಾ ಇದ್ದಿದ್ದು ಮೇ ಬಿ ನೀವು ಒಬ್ಬ ನಾನು ತುಂಬ ಪರಮ ಭಕ್ತ ಅವರ ಗಾದೆಗಳ ಸಂಗ್ರಹಕ್ಕೆ ಆಮೇಲೆ ಇನ್ನೊಂದು ನನ್ನ ಗೆಳೆಯ ಒಬ್ಬ ಬೈಗಳು ರಿಸರ್ಚ್ ಮಾಡ್ತಾ ಇದ್ದ ನಂಗೆ ವೆರಿ ಹೌದಾ ಹೌದು ನನಗೆ ಭಾರಿ ಮಜಾ ಅನ್ನಿಸ್ತದ ನಂಗೆ ಕೊಡವೆಲ್ಲ ಯಾರ್ಯಾರು ಪುಸ್ತಕ ಅದು ಈ ಹಿಂಗೆ ಹಿಂಗೆ ಬೈದ್ರೆ ಏನದ ಅರ್ಥ ಅಂತ ಯಾವತ್ತು ಅವನ್ನ ಹುಟ್ಟಿಸ್ತವನೇ ಅವನಿಗೆ ಎಲ್ಲ ಬೈಗುಳಗಳು ಸಂಬಂಧ ಬೆಸಿತವೆ ನಿನ್ ಅಂತಂದ್ರೆ ಅದ ಏನೋ ಆಗತ್ತದ ನೆಕ್ಸ್ಟ್ ಹಂಗೆ ಅದನ್ನು ಅವ್ನು ಯಾರು ಅವ್ನು ಅದನ್ನ ಒಂದು ಒಂದು ಫ್ರಸ್ಟ್ರೇಷನ್ ಹೊರಗೆ ಹಾಕಕ್ಕೆ ಈಗ ನಿಮಗೆ ನನ್ನ ಮೇಲೆ ಏನೋ ಭಯಂಕರ ಸಿಟ್ಟು ಬಂತು ನನಗೇನೋ ಬೈಬೇಕು ನನ್ನೂ ಸೇರಿ ನನ್ನ ಮನೆ ಮಂದಿಗೂ ಸೇರಿ ಬೈಯಕ್ಕೆ ಶುರು ಮಾಡಿದ್ರಿ ನೀವು ಅದು ಹೆಂಗೆ ಎಲ್ಲಿಂದ ಶುರು ಆಯ್ತದು ಯಾರು ಆ ಬೈಗಳ ಕಣ್ಣಿಡ್ದವ್ರ ಯಾರು ಈ ನನಗೆ ಇವೆಲ್ಲ ಭಾರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತವೆ ಈ ನಾವು ಚಪ್ಪಲಿ ಚಪ್ಪಲಿ ತೊಗೊಂಡು ಹೊಡೆದ್ಬಿಡ್ತೀನಿ ಅಂತಾರೆ ಹುಡುಗಿರು ಆ ಚಪ್ಪಲಿಯಿಂದ ಹೊಡೆದ್ರೆ ಈಗ ನಾವೆಲ್ಲರೂ ಹಾಲಿವುಡ್ಡಲ್ಲಿ ಯಾರಿಗಾರ ಚಪ್ಪಲಿ ಹೊಡೆದ್ರೆ ಅವ್ರು ಏನೂ ಅಂದ್ಕೊಳ್ಳೋದಿಲ್ಲ ಇಲ್ಲಿ ನೋಡಿ ಚಪ್ಪಲಿಗೆ ಸಾಂಸ್ಕೃತಿಕ ಮಹತ್ವ ಇದೆ ನಮ್ಮಲ್ಲಿ ಚಪ್ಪಲಿ ಕೈಗೆ ತಗೊಳ್ಳೇನು ಕೈಗೆ ಅಂತಾರೆ ಅಲ್ಲೆಲ್ಲ ಹೋಗಿ ಹೇಳಿದ್ರೆ ಏನು ಅನ್ನೋ ಅನ್ಕೊಳ್ಳೋದೇ ಅಲ್ಲ ಅವರು ಅಷ್ಟೇ ಯಾಕೆ ಸರ್ ಉತ್ತರ ಕರ್ನಾಟಕ ಇದ್ರಲ್ಲಿ ಮಾತಾಡ್ತಿದ್ರೆ ನಮ್ಮನ್ನ ಅವನ ಅಂತೆಲ್ಲ ಬೈತಾರೆ ಅವ್ರಿಗಾದ್ರೆ ನೀರು ಕೊಡ್ದಂಗೆ ಅದೇ ಬೆಂಗಳೂರಿಗೆ ಬಂದ್ಬಿಟ್ರೆ ಏ ಏನ್ ಗುರು ಏ ಯಾಕೆ ಮನೇಲಿ ಹೇಳಿ ಬಂದಿದೆ ಹೆಂಗಿದೆ ಮೈಗೆ ಹೆಂಗೆಲ್ಲ ಸ್ಟಾರ್ಟು ಅಂದ್ರೆ ಮನುಷ್ಯ ಒಂದು ಫ್ರಸ್ಟ್ರೇಷನ್ ತೋರಿಸ್ಕೊಳ್ಳೋಕೆ ಹೊರಗೆ ಹಾಕೊಳ್ಳೋಕೆ ಈ ಬೈಗೋಳ್ಗಳನ್ನ ಕಂಡಿಡಿದೆ ಸಿಟ್ಟು ಹೊರಗೆ ಹಾಕೋಕೆ ಮತ್ತು ಸಿಚುವೇಶನ್ಗಳನ್ನು ಬದುಕನ್ನು ಈಸಿ ತಗೋಬೇಕು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕು ನಮ್ಮ ನಾವು ಎಂಟರ್ಟೈನ್ ಮಾಡ್ಕೊಂಡ್ರೆ ಒಂದು ಏನೋ ಒಂದು ಸ್ವಲ್ಪ ಚೆನ್ನಾಗಿರ್ತದೆ ಅನ್ನೋದಕ್ಕೆ ಮೋಸ್ಟ್ಲಿ ಗಾದೆ ಕಂಡು ಹಿಡ್ದಿರ್ತಾನೆ ಒಂದು ಇಡೀ ಸಿನಾರಿಯೋಕ್ಕೆ ಅವ್ನು ರೌಂಡ್ ಅಪ್ ಮಾಡ್ಬಿಡ್ತಾನೊಬ್ಬ ಯಾವನೋ ಗಾದೆ ಹೇಳಿ ಇನ್ನು ಕೆಲವ್ರು ಇರ್ತಾರೆ ಅವ್ರಿಗೆ ಯಾವ ಗಾದೆನೂ ಬರ್ತಿರಲ್ಲ ಅದೇನೋ ಅಂತಾರಲ್ಲ ಅನ್ಬಿಟ್ರೆ ನೀವೇ ಅಲ್ಲ ಅದೇನೋ ಆ ಸಿಚುವೇಶನ್ ನೀನು ಸರಿ ಇಲ್ಲ ಅದೇನೋ ಅಂತಾರಲ್ಲ ಏನು ಅಂತ ಕೇಳಿದ್ರೆ ಹೇಳಕ್ಕೆ ಬರಲ್ಲ ಸುಮ್ಮನೆ ತುಂಬ ಗಾದೆಗಳು ಗೊತ್ತು ನಮ್ಗೆ ಅನ್ನೋ ತರ ಡೌ ಮಾಡ್ತಿರ್ತಾರೆ ನಾ ನಮ್ಮ ಮಾವ ನಮ್ಮ ಮಾವ ಅದೇ ತರ ಇದ್ರು ಅದೇನೋ ಅಂತಾರಲ್ಲ ನಾನು ಹುಡುಗರಿಗೆ ಹಾಕೊಡಕ್ಕೆ ಅವ್ರಿಗೆ ಯಾವ ಗಾದೆನೂ ಬರಲ್ಲ ಅದೇನೋ ಅಂತಾರಲ್ಲ ಅಂದಾಗ ಏನು ಹೇಳ್ಬಿಟ್ಟೆ ಮುಂದೋಗಿ ಅಂತ ಹೇಳ್ಕಳಿ ಒಂದು ಗಾದೆಗಳು ನಾನು ನಿಜಕ್ಕೂ ನೀವೂನು ಅಷ್ಟೇ ರೇಡಿಯೋದಲ್ಲಿ ಇದ್ದವರು ಮತ್ತೆ ನಿಮಗೊಂದು ಎಂಟರ್ಟೈನ್ಮೆಂಟ್ ಬೇಕು ಒಂದು ಸುಮ್ಮನೆ ಒಂದು ಗಾದೆಗಳ ಸಂಗ್ರಹ ಓದ್ತಾ ಹೋಗಿ ಅದನ್ನ ಏನಕ್ಕೆ ಹುಟ್ಟಿಸಿದ್ರು ಅವರು ನಿಮ್ಗೆ ತುಂಬ ಅಭಿಮಾನ ಬಂದ್ಬಿಡ್ತಾರೆ ಅವ್ರ ಮೇಲೆ ಎಷ್ಟೆಲ್ಲ ಯೋಚನೆ ಮಾಡಿ ಹೇಳಿದಾನ ಅವನದನ್ನ ಯಾರವನು ನಾವು ಫಸ್ಟ್ ಕ್ಯೂರಿಯಾಸಿಟಿ ಯಾರು ಇರ್ಬೋದು ಅವನು ಎಷ್ಟು ಮಂದಿ ಇರ್ಬೋದು ಅವರೆಲ್ಲ ನಾವೆಲ್ಲ ಏನು ಹುಟ್ಟಿಸೋದು ಎರಡು ಲೈನಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದಾನಲ್ಲ ಇವನು ಅಂತ ಅನ್ಸುತ್ತೆ ಎಕ್ಸಾಕ್ಟ್ಲಿ ಸರ್ ನೀವೇನು ಎಮೋಷನ್ ಹೇಳ್ತಾ ಇದ್ದೀರಾ ನಾವು ಇವತ್ತು ನಿಮ್ಮನ್ನು ಕೂಡಿಸ್ಕೊಂಡು ಅದೇ ಕೆಲಸ ಇದ್ದೀವಿ ಅದಕ್ಕೆ ಕಾರ್ಯಕ್ರಮದ ಹೆಸರು ಜಸ್ಟ್ ಕ್ಯೂರಿಯಸ್ ಸೊ ಮುಂದೆ ಸರ್ ಯೋಗರಾಜ್ ಭಟ್ರು ಅಂದ ತಕ್ಷಣ ಎಲ್ಲರಿಗೂ ಸರ್ ಸಕ್ಸಸ್ಫುಲ್ ಆದಮೇಲೆ ಅದು ಮುಂದಿನ ಜರ್ನಿ ಎಲ್ಲ ನೋಡಿರ್ತಾರೆ ಬಟ್ ನೀವು ಸೈಕಲ್ ಹೊಡೆಯೋ ದಿನಗಳು ನಿಮ್ಗೆ ಅನ್ಸುತ್ತೆ ಎಲ್ಲ ಹೇಳ್ಬಿಡಿದ್ದೀನಿ ಅಂತ ಬಟ್ ಯಾರೋ ಒಬ್ಬರಲ್ಲಿ ಕೂತ್ಕೊಂಡು ನನ್ನ ನಾನು ಡೈರೆಕ್ಟರ್ ಆಗಬೇಕು ಯಾವ ರೂಟ್ ಹಿಡಿಬೇಕು ಈ ಥರ ಇರುತ್ತೆ ನಿಮಗೆ ಐ ಥಿಂಕ್ ರವಿಚಂದ್ರನ್ ಸರ್ ಜೊತೆಗೆ ಕೆಲಸ ಮಾಡಿರೋ ಒಂದಷ್ಟು ದಿನಗಳನ್ನು ಅಲ್ಲಿ ಇಲ್ಲಿ ಅಂತ ಹೇಳ್ಕೊಂಡಿದ್ದೀರಿ ಐ ಆಮ್ ಆಲ್ಸೋ ಕ್ಯೂರಿಯಸ್ ಬಿಕಾಸ್ ಹೇಗಿತ್ತು ಆವತ್ತಿನ ದಿನದಲ್ಲಿ ನಿಮಗೆ ಇಂಡಸ್ಟ್ರಿ ರೂಟು ನೋಡಪ್ಪ ಹಿಂಗೆ ಹೋಗಬೇಕು ರೈಟ್ ತೊಗೊಂಡು ರೈಟ್ ಹೋದರೆ ಸ್ಯಾಂಡಲ್ವುಡ್ ಅಂತ ತೋರಿಸಿದ ಮಹಾನ್ ಭಾವರು ಯಾರು ಸರ್ ಅಥವಾ ಆ ಆಲೋಚನೆ ಎಲ್ಲಿ ಬಂತು ನಿಮಗೆ ಸರ್ ನಾನು ಮೈಸೂರಲ್ಲಿ ಮಾಸ್ಟರ್ಸು ಮತ್ತು ಮಾಸ್ಟರ್ಸ್ ಸ್ವಲ್ಪ ದಿವಸ ಮಾಡಿ ನಂತರ ಅದು ನನಗಿಟ್ಟೋದಿಲ್ಲ ಇದು ಯಾ ಏನೋ ಎತ್ಲಾಗೋ ಹೋಗ್ತಿದೆ ಅಂದ್ಬಿಟ್ಟು ಎಲ್ಲೆಲ್ಲಿ ಬೆಲ್ಲ ಹೋಗಿದ್ದೆ ಎರಡೂ ಬಿಟ್ಟೆ ಆ ಟೈಮಲ್ಲಿ ಒಬ್ಬ ಸುರೇಶ ಅಂತ ಒಬ್ಬ ಸ್ನೇಹಿತ ಈ ವಿ ಎಚ್ ಎಸ್ಗಳು ಇತ್ಯಾದಿಗಳು ಹತ್ರ ತುಂಬ ವರ್ಲ್ಡ್ ಕ್ಲಾಸಿಕ್ ಸಿನಿಮಾಗಳಿದ್ವು ಅವನ ಜೊತೆಗೆ ನೋಡ್ತಾ 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 ನಾನು ನಾನು ಅಂದ್ಕೊಂಬಿಟ್ಟೆ ಇದ್ದೇ ನನ್ನ ಫೀಲ್ಡು ನಾನು ಸಿನಿಮಾಟೋಗ್ರಾಫರ್ ಆಗಬೇಕು ಚೆನ್ನಾಗಿ ನಾನು ಶಿಪ್ ಕೊಟೆಮ್ಕಿನ್ ಅಂತ ಒಂದು ಸಿನಿಮಾನ ಅವ್ನು ಅನಲೈಸ್ ಮಾಡಿ ಹೇಳ್ತಾ ಇದ್ದ ನನಗಿಂತ ಸ್ವಲ್ಪ ದೊಡ್ಡವನು ಎಲ್ ಎಲ್ ಬಿಲಿ ನಾನು ಫಸ್ಟ್ ಇಯರ್ ಇದ್ದಾಗ ಅವ್ನು ಸೆಕೆಂಡ್ ಇಯರ್ ಇದ್ದ ಅಯ್ಯೋ ಹಿಂಗೆಲ್ಲ ಇದೆಯಾ ಅಂತಂದ ನನಗೆ ಫಸ್ಟು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸಿನಿಮಾಟೋಗ್ರಫಿ ಅದಕ್ಕೊಬ್ಬ ಡೈರೆಕ್ಟು ತುಂಬ ಇಂಪಾರ್ಟೆಂಟ್ ಅನ್ನೋದು ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಅವ್ ಇವನು ತೆಗಿದೆ ಅವನೇನು ಮಾಡೋಕ್ಕಾಗತ್ತೆ ಇವನೇ ಎಲ್ಲ ಮಾಡೋದು ನಾನು ಸಿನಿಮಾ ಆಟೋಗ್ರಾಫರ್ ಆಗಬೇಕು ಅಂತ ಅನ್ಸೋಕ್ಕೆ ಶುರು ಆಯಿತು ಅಲ್ಲಿಂದ ಅಲ್ಲೇ ಸುಮಾರು ಸಿನಿಮಾಗಳು ನನಗೆ ಪರಿಚಯ ಆಗಿದ್ದು ಮೈಸೂರಲ್ಲಿ ಬೆಂಗಳೂರು ಉಪ್ಪಿಸರ್ ಹತ್ರ ಮೊದಲು ನಾನು ಕೆಲಸ ಹೋಗಿದ್ದು ಆಪ್ರೇಷನ್ ಅಂತ ಮಾಡ್ತಿದ್ರು ಅವಾಗ ನಾನು ಈಗಲೂ ಗುರುಗಳು ಅಂತಲೇ ಅಂದ್ಕೊಳ್ಳೋದು ಅವ್ರನ್ನ ಅವ್ರ ಕಾಂಟ್ಯಾಕ್ಟ್ ಹೆಂಗೆ ಸಿಕ್ತು ಸರ್ ಅವರದ್ದು ಫೋನ್ ಇರಲಿಲ್ಲ ಆವಾಗ ಲ್ಯಾಂಡ್ ಲೈನ್ಗಳು ಯಾರು ಯಾರೂ ಫೋನ್ ಮಾಡೋ ಹಾಗೆ ಇರಲಿಲ್ಲ ಪತ್ರ ಬರೆದಿದ್ದೆ ಅದಕ್ಕೆ ಅವರು ಉತ್ತರ ಬರೆದಿದ್ರು ಯಾರೂ ಗೊತ್ತಿಲ್ಲ ಹಾಂ ಇಲ್ಲ ಅವ್ರಿಗೆ ಅವರಿಗೂ ನೆನಪಿಲ್ಲ ನಾನು ಸುಮಾರು ಕಡೆ ಹೇಳಿದ್ದೀನಿ ಇದನ್ನ ಪತ್ರ ಬರ್ದಿದ್ದೀರಿ ಉತ್ತರ ಬರ್ದಿರಿ ಬನ್ನಿ ಸಿಗೋಣ ಅಂತ ಸೊ ಹಂಗಾಗಿ ಕಾಂಟ್ಯಾಕ್ಟ್ ಸಿಕ್ತು ಬಂದ್ರಿ ಹಾಂ ಬಂದೆ ಅವ್ರದ್ದು ಆಪರೇಷನ್ ಅಂತ ಅಂತ ನಡೀತಿತ್ತು ಅವಾಗ ಆ ನಂತರ ಸೇಲ್ಸ್ ಆಗಿ ಇಲ್ಲಿ ಬದುಕ್ ನಡಿಬೇಕಲ್ಲ ಸೇಲ್ಸ್ ಆಗಿ ಸುನಿಲ್ ಕುಮಾರ್ ದೇಸಾಯಿ ಸರ್ ಅವ್ರದ್ದೊಂದು ಎಲ್ಲೋ ಪೇಜಸ್ಸಲ್ಲಿ ನಂಬರ್ ತಗೊಂಡು ಫೋನ್ ಮಾಡಿ ಹೋದೆ ಅವ್ರು ಬಾಂದರು ಬೆಳ ದಿನಗಳ ಅಲ್ಲಿಂದ ಅಸಿಸ್ಟೆಂಟ್ ಆಗಿದ್ರಾ ಸರ್ ಹೌದು ಟೀಮಲ್ಲಿದ್ರಿ ಹೌದು ಅವರು ಇನ್ನೊಬ್ಬ ನಂತರ ರವಿ ಸರ್ ಹತ್ರ ಹೋಗಕ್ಕೆ ಮುಂಚೆ ಕಾಸರೋಳ್ಳಿ ಸರ್ ಹತ್ರ ಗಿರೀಶ್ ಕಾಸರವಳ್ಳಿ ಗಿರೀಶ್ ಕಾಸರೋಳ್ಳಿ ಸರ್ ಹತ್ರ ಅಲ್ಲಿ ಬಿ ಎಸ್ ಸುರೇಶ್ ಸಿಕ್ಕು ರವಿ ಸರ್ ಹತ್ರ ನನ್ನನ್ನು ಕರೆಸಿದ್ದು ಆ ನಂತರ ಸುರೇಶ್ ಸರ್ ಹತ್ರನೂ ಕೆಲಸ ಮಾಡಿದೆ ಇದೆಲ್ಲ ಅವತ್ತಿನ ಕಾಲದ ನೆಟ್ವರ್ಕಿಂಗು ಹೌದು ಇವತ್ತಿನ ಥರ ಯಾವ ಇನ್ಸ್ಟಾಗ್ರಾಮ್ ಇಲ್ಲ ಯಾವ ಡಿ ಎಮ್ ಗಿ ಎಮ್ ಇಲ್ಲ ಏನಿಲ್ಲ ಅವತ್ತ ಅದೆಲ್ಲ ಇವತ್ತು ಹಿಂದೆ ತರಗ ನೋಡಿದಾಗ ಏನೋ ಒಂದು ಕಲಸಿರಬೇಕಲ್ಲ ನಿಮಗೆ ಅವನ್ನೆಲ್ಲ ನೀವು ತೀರಾ ಕಷ್ಟದ್ದು ಅಂತ ಹೇಳಿದ್ರೆ ಅದು ನನಗೆ ಇನ್ನೂ ಇಷ್ಟ ಆಗಲ್ಲ ಅದನ್ನ ಹೇಳೋಕ್ಕೆ ಇರುತ್ತೆ ಈಗ ಕೆಲವೊಂದು ಫೀಲ್ಡ್ ನೀವು ಸುಮ್ಮನೆ ಬಂದ್ಬಿಟ್ಟು ಮೈಕ್ ಮುಂದೆ ಕುತ್ಕೊಂಡ್ಬಿಟ್ರ ನೀವು ಓದೋ ಟೈಮಿಂದ ಹಿಡಿದು ಕುಟುಂಬ ಮಣ್ಣು ಮಸಿ ನೂರೈವತ್ತು ರಗಳನ್ನ ದಾಟ್ಕೊಂಡೇ ಇಲ್ಲಿಗೆ ಬರಬೇಕಾಗ್ತದೆ ಹೌದು ಈ ಸುಮ್ಮನೆ ಫೋನ್ ಮಾಡಿದ ತಕ್ಷಣ ಯಾರೋ ಒಬ್ಬಳು ರಶ್ಮಿ ಫೋನ್ ಮಾಡಿದಾಳೆ ಅಂತ ಬಂದುಬಿಡ್ತೀವ ನಾವು ಇಲ್ಲ ಏನೇನೋ ಅವರು ಅನ್ನೋದು ಏನೋ ಒಂದು ಇರುತ್ತಲ್ವ ನೀವು ಸ್ಟ್ರಗಲ್ ಮಾಡಿದೆ ಇಲ್ಲಿಗೆ ಬರೋಕ್ಕಾಗಲ್ಲ ಆ ಸ್ಟ್ರಗಲ್ ಅನ್ನೋ ಪದವೇನಾಗ ಆಗಲ್ಲ ಅದು ಈ ಸ್ಟ್ರಗಲ್ ಇನ್ನೊಂದು ಪದ ಹೇಳಿದೆ ಸ್ಟ್ರೆಸ್ ತುಂಬಾ ಮಗನೆ ಬೇಕು ಅಂತ ಮಾಡ್ಕೊಂಡಿರೋದು ನೀನು ಬಿಝಿ ಆಗೇ ಬಂದಿರೋದಲ್ವಾ ಕಾಲದಲ್ಲಿ ಯಾಕೆ ಅಂದ್ಕೊಂಡೆ ಮಗನೇ ಪ್ರಪಂಚ ಎಲ್ಲ ತಿರುಗಿ ನೋಡೋಂಗೆ ಸಿನಿಮಾ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡೇ ತಾನೆ ಬರ್ತೀಯಾ ಸ್ಟ್ರೆಸ್ ಆಗಿಬಿಟ್ಟಿದೆ ಅಂದ್ರೆ ನೀ ಈ ಸ್ಟ್ರೆಸ್ ಅನ್ನೋ ಪಾ ಅದು ಎಲ್ಲಿಂದ ಸ್ಟ್ರೆಸ್ ಆಗ್ತದೆ ನಿನಗೆ ಅದು ನನಗೆ ನನಗೆ ಸ್ಟ್ರೆಸ್ ಆಗಲ್ಲಪ್ಪ ಯು ಲುಕ್ ಅಟ್ ಇಟ್ ಸರ್ ಅಂದ್ರೆ ಅದು ಒಳ್ಳೆ ಗುಣ ಅದಪ್ಪ ಅಂದರೆ ಪರ್ಸ್ಪೆಕ್ಟಿವ್ಸ್ ಸ್ಟ್ರೆಸ್ ಅಂತ ನೋಡಿದ್ರೆ ನಿಮಗೆ ಟೆನ್ಶನ್ ಆಗುತ್ತೆ ಅದನ್ನು ಟೆನ್ ಟೆನ್ಶನ್ ಆಗುತ್ತೆ ನಾನು ನೀನು ಅದೇನೋ ಅನ್ಕೊಂಡಿದ್ದೆ ಮಾಡ್ಬೇಕಂದ್ರೆ ನಿಮಗೆ ಟೆನ್ ಆಗಿದೆ ಇನ್ನೇನಾಗ್ತದೆ ಅದನ್ನ ಟೆನ್ಷನ್ ಅಂತ ಯಾಕೆ ಅಂದ್ಕೊಂತೀನಿ ಏನದು ಕೆಲಸ ಅದು ಪಾರ್ಟ್ ಆಫ್ ದ ಗೇಮ್ ಅದು ಒಬ್ಬ ಕ್ರಿಕೆಟ್ ಆಡಿ ಊರೆಲ್ಲ ದಾಖಲೆ ಮಾಡಿಬಿಡ್ತೀನಿ ಅನ್ನೋನು ಅವ್ನು ಬೌಲರ್ ಓಡ್ ಬರ್ಬೇಕಾದ್ರೆ ಟೆನ್ಷನ್ ಆಗದೆ ಇರ್ತದ ಅವನು ಹೊಡಿಯೋಕೆ ನಿಂತಿರ್ಬೇಕಲ್ಲಿ ಯು ಹ್ಯಾವ್ ಟು ಬಿ ಪ್ರಿಪೇರ್ ದ ಜರ್ನಿಗೆ ಠಣ್ಣಂತೂ ವಿಕೆಟ್ ಅಂದ್ರೆ ಹೋಗ್ತಾ ಇರು ಬ್ಯಾಟ್ ಇಟ್ಕೊಂಡು ಮತ್ತೊಂದು ಮ್ಯಾಚ್ ಇದೆ ಅದು ಏನು ಗೊತ್ತಾಗೋದೆ ಇಲ್ವಾ ಅನ್ನೋ ಥರ ಅನ್ಸುತ್ತೆ ನನಗೆ ನೋಡಿದ್ರೆ ನಿಮ್ಗೆ ಹಂಗಿದ್ರೆ ಈ ಕಷ್ಟಗಳನ್ನು ನನಗೆ ನಾನು ತುಂಬ ಪರ್ಟಿಕ್ಯುಲರ್ ಆ ವಿಷಯಗಳಲ್ಲಿ ಈಗ ತುಂಬ ಜನ ಹೇಳ್ತಾರೆ ನಾನು ಹಂಗೆ ಊರು ಬಿಟ್ಬಿಟ್ಟೆ ಹಿಂಗೆ ಒಂದು ಹೊತ್ತು ಊಟ ಇತ್ಯಾದಿ ಇತ್ಯಾದಿ ಸಮಸ್ಯೆ ನಮ್ಮಪ್ಪ ಅಮ್ಮ ಭಾರಿ ಕಷ್ಟಪಟ್ಟು ಎರಡೋ ತಿನ್ಸಿದ್ರಪ್ಪ ಅವ್ರ ತಪ್ಪ ಹಂಗಾರೆ ಅವರು ಎರಡೋದು ತಿಂದಿರ್ತಾರೆ ಹಿಂಗೆ ಪ್ರಪಂಚ ಹಂಗೆ ಸಂಪೂರ್ಣವಾಗಿ ಯಾರನ್ನೂ ಕೈ ಬಿಡೋಲ್ಲ ಏನದು ಯಾಕೆ ಅಷ್ಟು ಅಂಡರ್ಲೈನ್ ಮಾಡಿ ಹೇಳ್ತೀರಾ ಪ್ರತಿ ಫೀಲ್ಡಿನ ಕಷ್ಟಗಳನ್ನು ಬರೋನ್ ಹೆದರ್ತಾನಿ ಈ ಉದ್ಯಮಕ್ಕೆ ಬರೋರಿಗೆ ಸತ್ ತುಂಬ ಘೋರ ಸತ್ಯಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ಅವ್ನು ಪಾಪ ಅವ್ನಿಗೆ ಏನೋ ಏನೋ ಬರ್ಕೊಂಡಿದ್ದಾನೆ ಅವ್ನಿಗೆ ಏನೋ ಆ್ಯಕ್ಟ್ ಮಾಡಬೇಕು ಅವ್ನಿಗೆ ಏನೋ ಆಗ್ತೀನಿ ನಾನು ಏನೋ ಒಂದು ದೊಡ್ಡದಾಗಿ ಲೆವೆಲ್ಗೆ ನಿಂತ್ ಬಿಡ್ತೀನಿ ಅಂತ ಇರ್ತದವನಿಗೆ ನಿಧಾನಕ್ಕೆ ಅವನಿಗೆ ಅರ್ಥ ಅರ್ಥ ಆಗುತ್ತೆ ಜೊತಿನ ಸುಮ್ಮನೆ ನಿಂತ್ಕೊಂಡು ನೋಡಿ ನಿನ್ಗೆ ಗೊತ್ತಾಗುತ್ತೆ ಅಂದರೆ ಗೊತ್ತಾಗ್ಬಿಡುತ್ತವನಿ ಸೊ ಇವತ್ತು ಯು ಲುಕ್ ಅಟ್ ಎಟ್ ಬಟ್ರ್ ಹಂಗಿದ್ರೆ ಹೇಳೋದು ತುಂಬ ಕಷ್ಟ ಅಂತ ನೋಡಬೇಡ್ರಿ ತುಂಬ ಹೆದರ್ಸೋದು ಬೇಕಾಗಿಲ್ಲ ಬಟ್ ರಿಯಾಲಿಟಿ ಅಂತ ಬಂದಾಗ ಒಂದು ಸ್ವಲ್ಪ ತುಂಬ ಸುಲಭ ಇಲ್ಲ ಅಂತೀರಾ ಇದೆ ಅಂತೀರಾ ಏನು ಮಾಡ್ಬೇಕಂತೀರಾ ಅಂದ್ಕೊಂಡ್ಬಿಡ್ಬೇಕು ನನ್ನ ಒಂದು ದಿವಸ ಪ್ರಪಂಚ ತಿರುಗಿ ನೋಡೋಂಥದ್ದು ಏನೋ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಅದು ಅಂಥವನ್ನೇ ಹುಡ್ಕೊಂಡ್ಬರುತ್ತದು ಮ್ಯಾನಿಫೆಸ್ಟೇಷನ್ ನೀವು ಎಷ್ಟೋ ಜನ ಸ್ಟುಪ್ಪಿಟ್ಗಳೆಲ್ಲ ಹೆಂಗೆಂಗೋ ಮುಂದುವರೆದಿದ್ದನ್ನ ನೋಡಿ ಅವನಿಗೆ ಏನು ಕ್ವಾಲಿಟಿ ಇಲ್ಲ ಅವ್ನು ನೋಡೋ ಅಂತ ಮಾಡ್ಕೊಂಡಿದ್ದಾನೆ ಅಂತ ಬೈತಾರೆ ಗೊತ್ತಾ ಅವನು ಬಟ್ ಇನ್ಯಾವುದೋ ಒಂದು ಕ್ವಾಲಿಟಿ ಇರುತ್ತೆ ಅವನಿಗೆ ವಿಚ್ ಲ್ಯಾಕ್ಟ್ ನಮ್ಮ ಹತ್ರ ಇರಲ್ಲ ಅದು ಸ್ಟ್ರೀಟ್ ಸ್ಮಾರ್ಟ್ ಆಗಿರ್ತಾನೆ ಇಮ್ಮಿಡಿಯೇಟಾಗಿ ಯಾರನ್ನ ಕನ್ವಿನ್ಸ್ ಮಾಡೋ ಕೆಪ್ಯಾಸಿಟಿ ಇರುತ್ತೆ ನಾನು ನನಗೆ ಎಷ್ಟೋ ಜನ ತುಂಬ ಆಪ್ತ ಡೈರೆಕ್ಟ್ರುಗಳು ಅವನು ಸಿನಿಮಾ ಬಗ್ಗೆ ನಮ್ಮಷ್ಟೆಲ್ಲ ಯೋಚನೆನೇ ಮಾಡೋಲ್ಲ ಆಮೇಲೆ ನನ್ನ ನಾನು ಭಯಂಕರವಾಗಿ ಯೋಚನೆ ಮಾಡ್ತೀನಿ ಅಂತನೂ ಅಲ್ಲ ನನಗಿಂತ ಲಕ್ಷ ಪಟ್ಟು ಸಾವಿರ ಪಟ್ಟು ಟ್ಯಾಲೆಂಟೆಡ್ ಬರಹಗಾರರನ್ನು ಈಗ ನನ್ನ ನೀವು ಬರಹಗಾರ ಅಂತ ಅಂದುಬಿಟ್ಟಿದ್ದೀರ ಅದರಿಂದ ನಾನು ನೋಡಿದ್ದೀನಿ ಹಾಂಗಾರ ಅದು ಯಾವ ಫ್ರಸ್ಟ್ರೇಷನಿಗೆ ತಗೊಳಾಕ್ಕೊಂಡು ರಾಂಗ್ ಟೈಮಿಂಗು ಏನಕ್ಕೋ ಅವರು ಹೇಳೋ ಒಂದು ಲೈನನ್ನು ಸಮಾಜ ಕೇಳೋಲ್ಲ ಬಟ್ ದೇ ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪೀಪಲ್ ಏನು ಮಾಡ್ತೀರಿ ಇದಕ್ಕೆ ನನ್ನ ಸಮೂಹೀರನ್ನ ನೋಡಿದ್ದೀನಿ ಹೊಸಬ್ರಲ್ಲಿ ನೋಡಿದ್ದೀನಿ ನನಗೆ ಸಡನ್ನಾಗಿ ಗೊತ್ತಾಗತ್ತೀವಿ ಇವ್ನಿಗೆ ಇಡೀ ಸಮಾಜಕ್ಕೆ ಒಂದು ಕೇಬಲ್ ಎಳೆಯೋ ತಾಕತ್ತಿಲ್ಲ ಇವನಿಗೆ ಅಂತ ಅನ್ಸುತ್ತೆ ಬಟ್ ದೇ ಆರ್ ಟ್ಯಾಲೆಂಟೆಡ್ ಹೆಂಗೆ ಎತ್ತೀರ ಅವ್ರನ್ನ ನೀವು ಗೊತ್ತಾಗಲ್ಲ ಇದು ಏನಂದರೆ ಈ ಕಷ್ಟಗಳನ್ನು ಅಂಡರ್ಲೈನ್ ಮಾಡ್ತಾ ಕೂತರೆ ಪ್ರತಿಭೆ ಹಿಂದೆ ಹೋಗ್ಬಿಡುತ್ತೆ ನಾನು ಅಖಂಡ ಪ್ರತಿಭಾವಂತ ಅಂತ ನಂಬ್ಕೋಬೇಕು ಅದು ಇಲ್ವಾ ತುಂಬ್ಕೋತದೆ ಮೆಲ್ಲಕ್ಕೆ ಹೆಂಗೆ ಅಟ್ಲೀಸ್ಟ್ ಅಂದ್ಕೊಂಡ್ರೆ ಕೈ ಹಾಕ್ತೀರಾ ಮುಂದಕ್ಕೆ ಹೋಗ್ತೀರಾ ಹ್ಞೂ ಈಗ ನಾವು ನಮ್ಮ ಕಷ್ಟಗಳಂತ ಹೇಳಿ ನೆಕ್ಸ್ಟ್ ಬರೋರಿಗೆ ತೊಂದರೆ ಅಂತ ಕೊಡಬಾರ್ದು ಅದು ನನ್ನ ನನ್ನ ಸಿದ್ಧ ಇದೆ ಇವತ್ತಿಗೂ ಕಷ್ಟ ಇದೆ ಇವಾಗ ಯಾರೋ ನೀವೇ ನಿಮ್ಮ ರೇಡಿಯೋಗೆ ಬರಬೇಕು ಅಂದರೆ ಆ ಪ್ರಪಂಚದ ಮ್ಯಾಲೆ ಕೆಳಗೆ ಅಂತರಾಳ ಎಲ್ಲ ನೋಡ್ಬಿಟ್ಟಿದಾರೆ ನೀವು ನೀವೇನಂತೀರಿ ಅವ್ರಿಗೆ ಏನಂತೀರಿ ಅಂದರೆ ನಾನು ಹೇಳ್ತೀನಿ ಸರ್ ಇರೋದೇ ಹತ್ ನೂರು ಜಾಗ ಬೆಂಗಳೂರಲ್ಲಿ ರೇಡಿಯೋ ಜಾಕಿಗಳು ಬೇರೆ ಲಕ್ಷಾಂತರ ಡಾಕ್ಟ್ರು ಲಕ್ಷಾಂತರ ಇಂಜಿನಿಯರ್ ಥರ ಸೀಟ್ ಖಾಲಿ ಇಲ್ಲ ಅಷ್ಟರಲ್ಲಿರೋರಿಗೆ ಒಂದು ನಿಮಗೆ ಕರೆಕ್ಟಾಗಿರೋ ಆಪರ್ಚುನಿಟಿ ಸಿಕ್ಕಾಗ ನೀವು ಅದನ್ನು ಉಪಯೋಗಿಸ್ಕೋಬೇಕು ಆಮೇಲೆ ಬಾಕಿದು ಜನಕ್ಕೆ ಬಿಡಬೇಕು ಒಪ್ಕೊಂಡು ಕೈ ಹಿಡಿದು ಜೈ ಅಂದರೆ ನಾವು ಜೈ ಓಯ್ ಅಂದರೆ ಓಯ್ ಅನ್ನೋದು ನಾನು ಹೇಳ್ತೀನಿ ಸರ್ ಅದಕ್ಕೆ ಯಾಕೆ ನಿಮ್ಮನ್ನು ಕೇಳ್ತೀವಿ ಅಂದರೆ ಸಕ್ಸಸ್ಫುಲ್ ಡೈರೆಕ್ಟ್ರು ಸರ್ ಯಾರೋ ಇವತ್ತು ಕೂತ್ಕೊಂಡು ನೋಡ್ತಾರು ನಾನು ಡೈರೆಕ್ಟ್ರ್ ಬೇಕಂತ ಬರೋರಿಗೆ ಒಂದು ನಾಲ್ಕು ಸಲಹೆ ಕೊಡ್ಬೋದಾ ನೀವು ಸಲಹೆ ತಗೋಬಾರ್ದು ಯಾರ್ದು ಅದು ನನ್ನ ಫಸ್ಟ್ ಸಲಹೆ ಯಾಕೆ ಸರ್ ನೀವು ಏನು ಸರ್ ಗೂಗ್ಲಿ ಆಗ್ತಾ ಇದೀರಾ ಹೌದ್ರಿ ಈಗ ನಾವೇನೋ ದೊಡ್ಡ ಪಂಡಿತರ ಥರ ಹೇಳೋದು ಅದನ್ನು ಈಗ ನೀವು ನೀರಿಗೆ ಇಳಿದೆ ಗೊತ್ತಾಗಲ್ಲ ಅದು ಸುಮಾರು ಈ ಕ್ಲಾಸ್ ರೂಮಲ್ಲಿ ಈಜು ಕಲಿಯೋಕಾಗಲ್ಲ ಜಸ್ಟ್ ಗೆಟ್ ಇನ್ ಟು ಇಟ್ ಒಂದು ಅಂದರೆ ತುಂಬ ನಂಬಿಕೆ ಇರಬೇಕು ಮೇಲೆ ನಿಮಗೆ ಇಲ್ಲ ಬರೋಕೆ ಹೋಗಬೇಡಿ ಒಂಚೂರು ನಂಬಿಕೆ ಇದೆ ಆಮೇಲೆ ನೋ ನನಗೆ ಈ ರಂಗ ಆಗಿ ಬರುತ್ತೆ ಇದರಲ್ಲಿ ನಾನು ಪಂಡಿತ ಅಂತ ಅಂದ್ಕೊಂಬಿಡ್ಬೇಕು ಯಾಕಂದರೆ ನಮಗಿಂತ ದೊಡ್ಡ ಪಂಡಿತರು ಏನು ಮಾಡ್ತಿರಲ್ಲ ಅಟ್ಲೀಸ್ಟ್ ನಾವು ಸ್ವಲ್ಪ ಬೀದಿಗೆ ಬೀದೇನೋ ಮಾಡಬಲ್ವಿ ಅಂತ ನಮಗೆ ನಾವು ಅಂದ್ಕೊಳಕ್ಕೇನು ಈಗ ನಾವು ತುಂಬ ಬೈಕೋಬಾರ್ದು ನಮ್ಮನ್ನು ಕೆಲವು ವಿಷಯಕ್ಕೆ ಬೈಕೋಬೇಕು ಈಗ ನೀವು ಯಾವುದೋ ಒಂದು ವಿಷಯಕ್ಕೆ ಬೈದರೆ ಯಾಕೆ ಬೈತು ಹುಡುಗಿ ಅಂತ ಯೋಚನೆ ಏನಾದ್ರು ಮಾಡಿ ನೆಕ್ಸ್ಟ್ ಟೈಮ್ ಅದನ್ನ ಕರೆಕ್ಟ್ ಮಾಡ್ಕೊಡೋ ಹಂಗೆ ಒಂದಿಷ್ಟು ಮಂದಿ ಇರ್ತಾರತ್ತಿದ್ದಕ್ಕೆ ಅಂತ ಇನ್ನು ಇನ್ನೊಂದಿಷ್ಟು ಮಂದಿ ಹೊಟ್ಟೆ ಎಲ್ಲ ಫೀಲ್ಡಲ್ಲೂ ನಿಂದಕರು ಹೊಟ್ಟೆ ಹೊರ್ಕರು ಹೊಗಳು ಭಟ್ರು ಒಂದಿ ಮಗದ್ರು ಜೈ ಜೈ ಚಕ್ ಎಲ್ಲ ಕಡೆ ಎಲ್ಲದು ರಾಜಕಾರಣ ತಗೊಳ್ಳಿ ಎಲ್ಲ ಕಡೆನೂ ಅವರು ಹೌದು ಎಲ್ಲರಿಗೂ ಒಂದು ಪೋರ್ಷನ್ ಹಿತ್ತಳಿಕೆ ಇದ್ದೇ ಇರುತ್ತೆ ನನಗಿಲ್ಲಪ್ಪ ನಾನು ಇತ್ತಾಳಿಕೆ ಇಲ್ಲ ನಾನು ಇನ್ನೊಬ್ಬರು ಮಾತು ಕೇಳೋದೇ ಇಲ್ಲ ನಾನೇ ಯಾರೋ ಒಬ್ಬರು ಬಂದು ಏನು ಸಾರು ಅವ್ರು ರಶ್ಮಿಯವರು ಸರಿ ಇಲ್ಲ ಅಂತಂದರೆ ನೀವು ನನಗೇನಾರ ಮೋಸ ಮಾಡೋವರೆಗೆ ನೀವು ಪರ್ಫೆಕ್ಟ್ ಅಂತಾರೆ ನಾನು ಡೈರೆಕ್ಟಾಗಿ ನೀವು ನನ್ನ ನಿಮ್ಮಿಂದ ಏನೂ ಮೋಸ ನನಗೆ ನಡೀದೇ ಇಲ್ಲ ನೀವು ಅವನಿಗೇನೋ ಮಾಡಿದ್ದೀರಿ ಅವನು ಬಂದು ನನಗೆ ಹೇಳಿದರೆ ನಾನು ನನಗ್ಯಾಕೆ ಇದು ನನಗೆ ಗೊತ್ತಾ ಹುಡುಗಿ ಆಮೇಲೆ ನೀನು ಮೋಸ ಹೋಗಿರ್ಬೋದಪ್ಪ ನಾನು ದಡ್ಡ ಅಲ್ಲ ನನಗೆ ಮೋಸ ಮಾಡೋದು ಭಾರಿ ಕಷ್ಟ ಇದೆ ಅನ್ನೋ ತರೇ ಇರ್ತೀನಿ ನಾ ಸೊ ಈ ಹ್ಮ್ ಈ ಹಿತ್ತಾಳಕ್ಕೆ ನಿಮ್ಮ ನೀವು ನಿಮ್ಮ ಜೊತೆ ನೀವೇ ಇರ್ತೀರಿ ಈ ಫೀಲ್ಡಿಗೆ ಬರಬೇಕಾದ್ರೆ ನಿಮ್ಮ ದೇಹ ಹೊತ್ಕೊಂಡು ನೀವು ಬರೋದು ಏನು ನನ್ನ ದೇಹ ಹೊತ್ಕೊಂಡ್ಬರ್ತೀರಾ ಇಲ್ಲ ಸೊ ನಿಮ್ಮ ದೇಹ ನಿಮ್ಮ ಮೈಂಡು ನಿಮ್ಮ ಟ್ಯಾಲೆಂಟ್ ಮೇಲೆ ಸಿಕ್ಕಾ ಬಟ್ಟೆ ನಂಬಿಕೆ ಇರಬೇಕು ಅದನ್ನ ಜನ ಕೊಬ್ಬು ಅನ್ಕೊಂಡ್ರು ಪರವಾಗಿಲ್ಲ ಇನಿಷಿಯಲಿ ಒಂದು ನಾಲ್ಕು ಒದೇ ತಿನ್ನೋ ಮಾತು ಬರ್ತಾವ್ ಬಾಯಿ ನಾನಂತೂ ಬಾಯ್ ಬಿಟ್ರೆ ತಿನ್ನೋ ಮಾತೇ ಆಡ್ತಾ ಇದ್ದಿದ್ದು ಅಂದ್ರೆ ಏನೋ ಹೇಳೋಕ್ ನಂಗೆಲ್ಲಾ ಗೊತ್ತು ಅನ್ನೋದ್ ಬಿಟ್ರೆ ಏನೂ ಗೊತ್ತಿರ್ಲಿಲ್ಲ ನಂಗೆ ಬಟ್ ನಾನು ಅನ್ಕೊಂಬಿಟ್ಟಿದೆ ನಂಗೆಲ್ಲಾ ಗೊತ್ತು ಅನ್ನೋದು ಅದೇ ಜರ್ನಿ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಏನೋ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಮನುಷ್ಯನಿಗೆ ವಯಸ್ಸಾಗೋದು ಅದು ಶುರು ಆಗುತ್ತಲ್ಲ ನನಗೆಲ್ಲ ಗೊತ್ತು ಅಂತಾನೆ ಶುರು ಆಗ್ತದೆ ಬಟ್ ಸುಮಾರು ವಿಷಯ ಗೊತ್ತಿಲ್ಲ ಸುಮಾರು ವಿಷಯ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ಬೇಕಾದ್ರೆ ಎಪ್ಪತ್ತೆಂಬತ್ತು ವರ್ಷಕ್ಕೆ ತಲುಪ್ತಾನೆ ಮನುಷ್ಯ ಎಪ್ಪತ್ತು ಎಂಬತ್ತಕ್ಕೆ ತಿರ್ಗಾ ಮಕ್ಳು ಥರ ಆಗ್ಬಿಡ್ತವೆ ಏನು ಮಾಡಿದರೂ ಅರ್ಥ ಆಗಲ್ಲ ಲೈಫ್ ಇಸ್ ಅ ಬಾಕ್ಸ್ ಆಫ್ ಚಾಕೊಲೇಟ್ಸ್ ಏನು ಯಾವ ಎಲ್ಲ ಫಾರೆಸ್ಟ್ ಗಂಪು ಇಲ್ಲ ಏನೋ ಯಾವ ಹಾಗೆ ಅದು ಅಂದ್ಕೊಳ್ಳ್ದಾಗ ಏನೂ ಶುರು ಆಗಲ್ಲ ಹೌದು ಪರವಾಗಿಲ್ಲ ಹೊಡೆಸ್ಕೊಂಡ್ರು ಪರವಾಗಿಲ್ಲ ನನಗೆ ಎಲ್ಲ ಗೊತ್ತಂತೆ ನಾನು ಅದಕ್ಕೆ ಪ್ರಸಂಗನೋ ತಲಾಟೆನೇ ಏನೋ ಮಾತಾಡ್ತೀರಾ ದಟ್ ಈಸ್ ಆ ಬಿಟ್ ಆಲ್ ಸ್ಟಾರ್ಟ್ ಅಂತೀರಿ ಹೌದು ಹೌದು ಆಮೇಲೆ ಅದು ಕಷ್ಟನ ಕಷ್ಟ ಅನ್ಬಿಡಿ ಅದು ತುಂಬ ಹೆಲ್ಪ್ ಮಾಡುತ್ತೆ ಮನುಷ್ಯನಿಗೆ ಆಟಿಟ್ಯೂಡ್ ದ ವೇ ಯು ಲುಕ್ ಅಟ್ ಲೈಫ್ ಪರ್ಸ್ಪೆಕ್ಟಿವ್ಸ್ ದೃಷ್ಟಿಕೋನಗಳು ರೀ ನಿಮ್ಗೆ ದುಡ್ಡಿದ್ರೂ ಕಷ್ಟ ಇರುತ್ತೆ ರೀ ಬೇರೆ ಥರ ಇಲ್ಲ ಅಂದ್ರೂ ಕಷ್ಟ ಇರತ್ತೆ ಶರೀರ ಶ್ರಮಿಕ ವರ್ಗದ ಕಷ್ಟಗಳನ್ನು ನೋಡಿದ್ದೀವಿ ಎಷ್ಟೋ ಮೊಬೈಲ್ ತೆಗೆದ್ರೆ ನಮಗೆ ಬೇಕಾದಷ್ಟೇ ನಾವು ನೋಡ್ಕೋತೀವಿ ಈ ತುಂಬ ದುಃಖಿತ್ರು ಮತ್ತೊಬ್ರು ಮಗದೊಬ್ರದ್ದು ಸಾವಿರ ಇದೆ ಯಾಕೆ ನೋಡೋಲ್ಲ ನಾವು ಅಂದ್ರೆ ನಮಗೆ ಬೇಡ ಅದು ನಿಜಕ್ಕೂ ಕಷ್ಟಪಡೋರು ಈ ರೈತರನ್ನ ಜೀವಿಗಳನ್ನ ಸುಳ್ಳಲ್ಲ ಅದು ಹೊಡೆದಿದ್ದೀರ ರಂಟೆ ಹೊಡೆದಿದ್ದೀರಾ ಒಂದು ಒಂದು ಉತ್ತಿ ಬಿತ್ತಕೋದಾಗ ಒಂದು ಫಿಸಿಕಲಿ ಹೆಂಗಾಗ್ತಾನೆ ಮನುಷ್ಯ ಆ ಎತ್ತಿಗೆ ಏನಾಗಿರುತ್ತೆ ಇವೆಲ್ಲ ಸಮ ಅದು ಅದು ಶ್ರಮ ನಿಜಕ್ಕೂ ಶ್ರಮ ಹಾಕ್ತಿದಾನೊಬ್ಬ ಯಾರೋ ಅಲ್ಲಿ ಇಲ್ಲಿ ಸಿನಿಮಾ ರಂಗ ಕ್ರಿಯೇಟಿವ್ ಫೀಲ್ಡು ಏನು ಫಿಸಿಕಲಿ ಏನು ಮಾಡ್ತೀಯ ನೀನು ಏನದು ಕಷ್ಟ ನಿಂದು ನಮಗಿಂತ ಕಷ್ಟಪಡೋರು ಲಕ್ಷ ಮಂದಿ ಇದ್ದಾರಲ್ಲ ಅಲ್ಲಿ ಅಟ್ಲೀಸ್ಟ್ ಮನೇಲೇನೋ ಏನೋ ಒಂದೆರಡು ಹೊತ್ತು ಕೂಳಾಕಿ ಬೆಳೆಸಿದಾರೆ ಮಗನೇ ಮುಚ್ಕೊಂಡು ಕಷ್ಟ ಹೇಳ್ಬೇಡ ಇಷ್ಟಗಳು ಮಾತ್ರ ಹೇಳುವಂತ ನಿನ್ನ ಇಷ್ಟ ನಿನ್ನ ಕಷ್ಟ ಏನೇ ಬಂದರೂ ಅದನ್ನ ಯಾಕೆ ಹೇಳ್ಕೊಳಕ್ಕೆ ಹೋಗ್ತೀವಿ ಅದು ಒಳ್ಳೆಯದಕ್ಕೆ ಬಂದಿರ್ತದೆ ಅದನ್ನ ದಾಟೋದಕ್ಕೆ ಬಂದಿರ್ತೀಯ ನೀನು ಅದನ್ನು ದಾಟಾದ್ಮೇಲೆ ಇನ್ನೂ ಬೇರೆ ಕಷ್ಟಗಳಿರ್ತವೆ ಕಾನ್ಸ್ಟೆಂಟ್ ಅಂತ ನಿಮಗೆ ಕೊನೆ ತನಕ ಗೊತ್ತಾಗಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ ನಾನು ಯಾಕೆ ಇಷ್ಟೊಂದು ಯಾವ್ದ್ರ ಹಿಂದೆ ಬಂದೆ ಅನ್ನೋದು ಕೊನೆ ತನಕ ಗೊತ್ತಾಗಲ್ಲ ಯಾಕೆ ಏನೋ ಒಂದು ಅನಿಸಿದೆಯಲ್ಲ ಇಪ್ಪತ್ತು ಚಿಲ್ಲರೆ ವಯಸ್ಸಲ್ಲಿ ಬೆನತ್ ಅಂತ ನಾನು ಅದು ಹೆಂಗೋ ಎತ್ತಲಾಗಿಂದ ಹೋದ್ರೂ ಆ ಫೀಲ್ಡಲ್ಲಿ ಒಂದು ಸಕ್ಸಸ್ಸು ಒಂದು ಫೇಲ್ಯೂರ್ ಇದ್ದೇ ಇರುತ್ತೆ ಎಲ್ಲರೂ ಅದ್ರದ್ದು ಬಿನಕಲನ್ನ ರೀಚ್ ಆಗಿ ಏನೋ ಒಂದು ಮಾಡೋಕ್ಕಾಗಲ್ಲ ಅದಾಯ್ತಾ ಆಯ್ತು ನಿಂತು ಬಟ್ ಬಿಡಬೇಡ ಅರ್ಧ ಅದು ತನಕ ಹೀಗೆ ನಮ್ಮ ಒಂದು ಕ್ಯೂರಿಯಾಸಿಟೀಸ್ ರವಿ ಸರ್ ಯಾವ ಫೇಸ್ ಅಲ್ಲಿ ಇದ್ದಾಗ ನೀವು ಜೊತೆಗಿದ್ರಿ ಸರ್ ಕಲಾವಿದ ಚಲುವ ನಿಮ್ಮ ಅಲ್ಲಿ ನಿಮ್ಮ ನೋಡಿದೀವಿ ಫುಲ್ ತರಲೇ ನೀವು ಕೆಲವು ಸತಿ ಮೈಕ್ ಇಡ್ಕೊಂಡು ಇವ್ ಇತ್ತೀಚುಗಂತೂ ಬಹಳ ಹಾಸ್ಯ ಪ್ರೇಮಿ ಆಗ್ಬಿಡಿದೀರಾ ಮೊದಲಲ್ಲಾದ್ರೆ ನಮ್ಗಂದ್ರೆ ನಿಮ್ಗೆ ಬೇರೆ ಸೀರಿಯಸ್ ಫೇಸ್ ಆ ಮಾತಾಡೋಕೆ ನಾನು ಫೋನ್ ಓ ಹೋಗ್ಬಟ್ರು ಇಟ್ಟಿಡು ಸಿನಿಮಾ ಕೊಟ್ಟರು ಅವರು ಹೆಂಗ್ ಮಾತಾಡೋದು ಏನು ಇದು ನಮ್ಮ ಲೆಕ್ಕಾಚಾರಗಳು ಬಟ್ ಇವತ್ತು ಅವತ್ತಿನ ಲೆಕ್ಕಾಚಾರ ನಿಮ್ದು ಹೆಂಗಿತ್ತು ನೀವು ಹೆಂಗಿದ್ರಿ ರವಿ ಸರ್ ಸೆಟ್ ಅಲ್ಲಿ ಅದನ್ನೊಂದನ್ನು ನಾನು ಯಥಾವತ್ ಕಾಪಿ ಮಾಡಿದ್ದೀನಿ ರವಿ ಸರ್ ಹೌ ಟು ಲೀಡ್ ಅ ಟೀಮ್ ಆಮೇಲೆ ಹೆಂಗೆ ಕೆಲಸ ಅಪ್ಪ ಅವಾಗ ಅವ್ರದ್ದು ನಾವು ಹೋದಾಗ ರವಿ ಸರ್ ಈ ರಣಧೀರ ಪ್ರೇಮಲೋಕ ಟೈಮ್ಗಳಲ್ಲಿ ಹೆಂಗಿದ್ರು ಅನ್ನೋದು ದಂತಕಥೆಗಳಿತ್ತು ಟೀಮಲ್ಲಿ ಆ ಆ ಮಟ್ಟಿಗೆ ಕೆಲಸಗಾರ ಒಬ್ಬ ಇರೋಕೆ ಸಾಧ್ಯ ಇಲ್ಲ ಹಂಗೆ ಕೆಲಸ ಮಾಡಿದ್ದಾರೆ ಅವರೆಲ್ಲ ನಾನು ನೋಡೋದು ಅವ್ರು ಕಾರ್ ಹಿಡ್ದಾಗಿಂದ ಹಿಡಿದು ಅವರು ಬ್ಯಾಕಪ್ ಅನ್ನೋವರೆಗೆ ಹೆಂಗೆ ಇರ್ತಾರೆ ಇವರು ನಾವು ಯಾಕೆ ಇಷ್ಟು ಹೆದರ್ತೀವಿ ಇವರಿಗೆ ಇಡೀ ಟೀಮು ಒಬ್ಬ ಮನುಷ್ಯನ ಥರ ಹೆಂಗೆ ಕೆಲಸ ಮಾಡುತ್ತೆ ಅದೇನು ದುಡ್ಡು ಕೊಟ್ಟು ಕೆಲಸ ಮಾಡುತ್ತಾರೆ ಇಲ್ಲ ಕೂಗಾಡ್ತಾರ ಇಲ್ಲ ಅವಾಗ ಕೂಗಾಡ್ತಾರೆ ಒಟ್ಟೊಬ್ಬ ಕ್ಯಾಮ್ರಾಮನಿಂದ ಹಿಡಿದು ಒಂದು ಯೂನಿಟ್ಟು ಒಂದು ಇಡೀ ನಟವರ್ಗ ಸಿನಿಮಾ ಅಂದರೆ ಒಂದು ಮಿನಿಮಮ್ ನೂರು ನೂರಿಪ್ಪತ್ತರಿಂದ ಇಪ್ಪತ್ತರಿಂದ ನೂರ ಎಂಬತ್ತು ಜನ ಇರ್ತಾರೆ ಪುಟ್ ಪುಟ್ ಸಿನಿಮಾದ್ರೆ ಪುಟ್ ಪುಟ್ಟ ಟೀಮ್ ಇರ್ತವೆ ಅವು ಅಷ್ಟನ್ನು ಒಂದು ದಿಕ್ಕಿಗೆ ಅವರು ಆಮೇಲೆ ಆ ಟೆಕ್ನಿಷಿಯನ್ ಟೆಕ್ನಿಷಿಯನ್ನು ನಟರು ಅವ್ರದ್ದು ಆ ಟೆಕ್ನಿಕಲಿ ಏನೇನೋ ಆಗಬೇಕು ಕೊನೆ ಒಂದು ಶಾಟೇ ಆಗ್ತಿರ್ಲಿಲ್ಲ ಅದು ಒದ್ದಾಡಿ ಗುದ್ದಾಡಿ ಮಾಡೋದನ್ನು ಹತ್ತಿರದಿಂದ ನೋಡೋದು ಲೀಡ್ ಮಾಡಿದ್ರೆ ಹಿಂಗೆ ಮಾಡಬೇಕು ಆಮೇಲೆ ಕೆಲವೊಂದು ಸರ್ತಿ ತಲೆ ಹಿಂಗೆ ಹಿಂಗೆ ಕೆರ್ಕೊಂಡಿದ್ದೆ ಅವ್ರು ಏನೋ ಒಂದು ಮಾಡ್ತಿರ್ಬೇಕಾರೆ ಒಂದು ಯಾವುದೋ ಈ ಸೃಷ್ಟಿ ಬೆನ್ನಲ್ಲಿ ಅದು ಏನೂ ಇದೆ ಇಲ್ಲಿ ಹಂಸಲೇಖ ಲೈನು ನಾನೇ ಪ್ರಸಾದಿಂದ ಅದನ್ನ ಕ್ಯಾಸೆಟ್ಗೆ ಹಾಕ್ಸ್ಕೊಂಡು ಬಂದಿದೆ ಆ ಹಾಡನ್ನ ಹೀರಾ ಅಂತ ಒಬ್ರು ನಾಯಕಿ ಈ ಸೃಷ್ಟಿ ಬೆನ್ನಲ್ಲಿ ಅಂತ ಇಟ್ಟರೆ ಈ ಅವಳು ಬೆನ್ನಿಗೆ ಶಾರ್ಟ್ ಇಟ್ಟಿದ್ರು ರವಿ ಸರ್ ನಾನು ಏನು ಬಾತ್ಕೊಳ್ಳಿ ಓಡಾಡ್ತಿದ್ವು ಶಾರ್ಟ್ ಚೆನ್ನಾಗಿದೆ ನಾನು ಆಮೇಲೆ ಒಂದು ಡಿರೆಕ್ಟ್ ಆದಮೇಲೆ ಹೇಳಿದೆ ಸರ್ ನನಗೆ ಅವತ್ತು ಹಿಂಗೆ ಅನಿಸಿತ್ತು ಅಂತ ಆವಾಗ ತಗ ಯಾವಾಗ ಹೇಳ್ಬೇಕಿತ್ತು ನೀನು ಅಂದರು ನನ್ನ ಇಷ್ಟದ ಗುರುಗಳು ರವಿ ಸರ್ ಆಮೇಲೆ ರವಿ ಸರ್ದು ಅದು ಸ್ಪೆಷಾಲಿಟಿ ಅವರ ಒಂದು ಪ್ಯಾಷನ್ ಅವ್ರ ಹುಚ್ಚು ಇವತ್ತಿಗೂ ಮೊನ್ನೆನೋ ಒಂದು ಕಲೆಂಡ್ರೇಣ್ ತೊಗೊಂಡು ಸುಮ್ಮನೆ ನೆನಪು ತುಂಬ ಫೋನ್ ಮಾಡಿದ್ರು ದ್ರಾಕ್ಷಿ ಕಲಂಗಡಿ ಅಂತ ಇದ್ರ ಸರ್ ಓ ಮನೆ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿದ್ದೀನಿ ಬಾ ಅಂದರು ಅಪಾರ್ಟ್ಮೆಂಟ್ ಹೊರಗಡೆ ಇಷ್ಟು ಉದ್ದ ಹಾಕಿದ್ರು ಫ್ರೆಶ್ಶಾಗಿ ಇಳಿಸ್ತಾ ಇದ್ರು ಲಾರಿಯಿಂದ ಕಲಂಗಡಿ ಅಂತ ತಿನ್ನಿಸ ನಾವು ಸರಿ ಅಂತ ಹೇಳ್ಬಿಟ್ಟು ಹೊತ್ಕೊಂಡು ಹಿಂಗೆಲ್ಲ ಮಜಾಗ ತಗೋತೀರಾ ಅಂದ್ರೆ ಅದೊಂದು ಸಂಬಂಧ ಅಲ್ಲ ಏನೋ ಒಂದು ಗುರು ಶಿಷ್ಯರ ಮಧ್ಯ ಇವತ್ತು ಅವೆಲ್ಲ ನೀವು ಹೇಳಿದಾಗ ಅವ್ರಿಗೆಲ್ಲರಿಗೂ ನಮ್ಮ ಕಿವಿ ಹಿಂಡೋ ಅಧಿಕಾರವೂ ಇದೆ ನಮಗೆ ರೆಡೇಟ್ ಡೇಟ್ ಹೊಡೆದ್ರೂ ತಪ್ಪಿಲ್ಲ ಅನ್ನೋಷ್ಟು ಭಯ ಇವತ್ತಿಗೂ ರವಿ ಸರ್ ಎದುರುಗಡೆ ಹೋದರೆ ಏನೋ ಅವ್ರು ನನಗೇನೋ ಹೇಳ್ತಾರೆ ನಾನು ಇಮಿಡಿಯೇಟಾಗಿ ಮಾಡಬೇಕು ಅನ್ನೋ ಫೀಲಲ್ಲೇ ಹೋಗೋದು ಅನ್ ಅಂಥ ಭಯ ನನಗೆ ರವಿ ಸರ್ನ ಕಂಡ್ರೆ ಲೈಫ್ ಆಫ್ ಅ ಡೈರೆಕ್ಟರ್ ಎಕ್ಸ್ಪೀರಿಯೆನ್ಸಸ್ ಹೌ ಇಟ್ ಚೇಂಜಸ್ ಯು ಆಮೇಲೆ ನಿಮ್ಮ ಸರ್ ಡ್ರಾ ಬಟ್ರು ಅಂದರೆ ನಮ್ಗೊಂದು ಗೊತ್ತು ನೀವು ಹೆಂಗೆ ಹೇಳಿದ್ರಿ ಗೊತ್ತಾ ಬರವಣಿಗೆನಲ್ಲಿ ಏನೋ ಹೊಸದು ಹುಚ್ಚುಚ್ಚಾಗಿ ಏನೋ ಹುಡುಕ್ತೀರ ನಿಮ್ಗೊಂದು ಸ್ಟ್ಯಾಂಪ್ ಇದೆ ಈ ಥರ ಕ್ಯಾರೆಕ್ಟರ್ ಮೂಲಕ ಏನೋ ಒಂದು ಮಾಡಿಸ್ತೀರಾ ಮತ್ತೆ ಪ್ರತಿಯೊಂದು ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಪ್ರಾಣಿನ ಅಂತಿಡ್ತೀರಾ ಮೊಲ ಹಂದಿ ಈಗ ಕರಾಟಕ ದಮನಕನಲ್ಲೂ ನರಿ ಸೊ ಏನು ಸರ್ ನಿಮಗೂ ಈ ಪ್ರಾಣಿಗಳಿಗೂ ಸಂಬಂಧ ಪ್ಲಸ್ ಇದು ರಂಗ ಎಸ್ ಎಸ್ ಎಲ್ ಸಿ ಟೈಮಿಂದ ನಿಮ್ಮ ಇದು ಪ್ರಾಣಿಗಳು ಪ್ರಾಣಿಗಳಿಗೆ ಮನುಷ್ಯಕ್ಕಿಂತ ಜಾಸ್ತಿ ಮನುಷ್ಯತ್ವ ಇರ್ತದೆ ಪ್ರಾಣಿಗಳಿಗೆ ಮನುಷ್ಯರಿಗಿಂತ ಜಾಸ್ತಿ ಮನುಷ್ಯತ್ವ ಮನುಷ್ಯರಿಗೆ ಮನುಷ್ಯರಿಗಿರ ಮನುಷ್ಯರು ಕಮ್ಮಿ ಮನುಷ್ಯ ಅಥವಾ ನಿಮ್ಮ ಪ್ರಾಣಿ ನೋಡಿದಾಗ ಹಂಗ ದೂರದಿಂದ ನೋಡಿದ್ರು ಅಥವಾ ಹತ್ರದ ಬಂದು ಇಲ್ಲ ಒಂದು ನಾಯಿ ಮರಿ ಓಡಾಡ್ತಿತ್ತು ಅಲ್ಲಿ ಹೊರಗಡೆ ಅದು ಪಾಡಿಗೆ ಅದೇ ಅದಿತ್ತು ನೋಡಿ ನಮ್ಮ ಅದು ಅವುಗಳಲ್ಲೊಂದು ಕಾಮನ್ ಸೆನ್ಸ್ ಇರುತ್ತೆ ಅವು ಅವೇನೋ ಒಂದು ಹೊಟ್ಟೆ ಪಾಡು ನನಗದನ್ನ ನೋಡಿದಾಗೆಲ್ಲ ಸಂಕಟ ಜೊತೆಗೆ ಇವು ಇವುಗಳಿಗೆ ಪರ್ಸ್ನಾಲಿಟಿ ಇದೆ ಅವುಗಳ ಕಣ್ಣು ಹೆಂಗಿರ್ಬೋದು ಅವು ಅವು ನಮ್ಮಂಗೆ ನೋಡ್ತಾವ ನಮ್ಮಂಗೆ ಈ ಕಲರ್ ಎಲ್ಲ ಕಾಣ್ತಾವ ಇಲ್ಲ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಏನೇನೋ ಡೌಟು ನನಗೆ ಅವುಗಳ ಥಾಟ್ ಹೆಂಗೆ ಇರ್ತದೆ ಅಬೌಟ್ ದಿಸ್ ಅರ್ತ್ ಹುಟ್ಟು ಸಾವು ಎಷ್ಟೊಂದು ಹನ್ನೆರಡು ಹದಿನಾಲ್ಕು ವರ್ಷ ಬದುಕ್ತಾವೆ ಸುಮಾರು ನಾಯಿಗಳು ಕುದುರೆಗಳು ಈ ಪ್ರಾಣಿಗಳನ್ನ ನೋಡಿದಾಗೆಲ್ಲ ನನಗೆ ಅನ್ಸೋದೆ ಅದು ನಾವು ಹಿಂಗೆ ಈ ಇದನ್ನ ನೋಡ್ತೀವಿ ಅವು ಏನು ಏನು ಯೋಚನೆ ನಾವು ಬಟ್ಟೆ ಹಾಕತ್ತೀವಿ ಅವು ಏನೋ ನಾವು ಮಾತುಕಂಡು ಹಿಡ್ಕೊಂಡ್ಬಿಟ್ಟಿದ್ದೀವಿ ಅವು ಮಾತಾಡೋಲ್ಲ ಮಾತಾಡಿದ್ರೆ ನಮ್ಗೆ ಅರ್ಥ ಆಗೋಲ್ಲ ಅರ್ಥ ಆಗೋಲ್ಲ ನಾವೆಲ್ಲ ದೊಡ್ಡ ದೊಡ್ಡ ಶೋಕಿಗೆ ಅವನ್ನ ಸಾಕ್ತೀವಿ ಅವೆಲ್ಲ ಕಾಡಲ್ಲಿ ಕಾಡಿಗೆ ಹೋಗಿ ಭಯ ನಮಗೆ ವೈಲ್ಡ್ ಅನಿಮಲ್ಸ್ ತಿನ್ಬಿಡ್ತವೆ ಅವನ್ನ ತಗೊಂಬಂದು ಬೋನಿಗೆ ಹಾಕ್ಬಿಟ್ಟು ಮಕ್ಳಿಗೆ ತೋರಿಸ್ತೀವಿ ಹುಲಿ ರಕ್ಷಣೆ ಮಾಡ್ರಿ ಅಂದರೆ ಬೆಳಗ್ಗೆ ಅದು ಓಡೋಕು ರೆಡಿ ನಾವು ಏನೇನೋ ನಮ್ಮ ನಮ್ಮ ನಾವು ಅವುಗಳ ಬಗ್ಗೆ ಹೆಂಗೆ ಯೋಚನೆ ಮಾಡ್ತೀವೋ ಅವು ನಮ್ಗಳ ಬಗ್ಗೆ ಹಾಗೆ ಯೋಚನೆ ಮಾಡ್ತಾವ ಅಂತ ಮಕ್ಕಳೆಲ್ಲಾ ಹೋಗ್ಬಿಡ್ಬೇಕು ತೊಂದರೆ ಕೊಡ್ತಿದ್ದಾರೆ ಇವ್ರು ಯಾರು ಇರಬಾರ್ದು ಅಂತ ಯೋಚನೆ ಮಾಡ್ತಿರ್ಬೋದಲ್ಲ ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ಅದೊಂದು ಕುತೂಹಲ ನಂಗೆ ಪ್ರಾಣಿಗಳು ಅಂದ್ರೆ ಅದು ನಮ್ಮ ಬಾಲ್ಯದಿಂದ ಪ್ರಾಣಿಗಳನ್ನು ನೋಡಿದ್ದು ಒಂದು ಕಾರಣ ಇರಬಹುದು ತುಂಬಾ ತುಂಬಾ ಇಷ್ಟ ಆಗುತ್ತೆ ನೋಡೋದು ಹಾಗಾಗಿ ಎಲ್ಲೋ ಒಂದು ಸಿನಿಮಾಗೆ ತರಬೇಕು ಅನ್ನೋದು ಒಂದು ಥ್ರೆಡ್ ನಿಮಗೆ ಆ ಟ್ರಿಗರ್ ಹುಟ್ಕೊಂಡಿದೆ ಯಾಕಂದ್ರೆ ಮೊಲ ಆಗಿರಲಿ ಆ ಮೊಲ ಅದು ತೀರ್ಕೊಂಡಾಗ ನಿಮ್ಗೆ ತುಂಬ ಪೇನ್ ಆಗುತ್ತೆ ಅದೊಬ್ಬ ಒಬ್ಬ ಫ್ರೆಂಡ್ ತೀರ್ಕೊಂಡು ಅಂದ್ಕೊ ಅಂದ್ಕೊಳ್ಳಿ ಮೊಲದ ಬದಲು ಗಣೇಶನಿಗೆ ಒಬ್ಬ ಫ್ರೆಂಡನ್ನೇ ಕೊಡ್ಬೋದಿತ್ತು ನನ್ನ ಪಕ್ಕದಲ್ಲಿ ಬಟ್ ಒಂದು ಇಷ್ಟೇಷ್ಟು ಆಬ್ಜೆಕ್ಟ್ ಒಂದು ಜೀವ ಇರೋ ಆಬ್ಜೆಕ್ಟ್ ಮೊಲ ಒಂದು ಪ್ರಾಣಿ ಅದಕ್ಕೆ ಒಂದು ದೇವದಾಸನ ಹೆಸರು ದೇವದಾಸ್ ದೊಡ್ಡ ಕುಡ್ಕ ಹಳೆ ಶರಶ್ಚಂದ್ರ ಅವರ ದೇವದಾಸ ಆ ಟೈಟ್ಲು ಅದೆಲ್ಲ ಏನೋ ಒಂದು ನೋಡಿದ ಅದರದ್ದೇ ಅದೊಂದು ಪಾತ್ರ ಆಗೋಯ್ತದು ಒಬ್ಬ ಫ್ರೆಂಡ್ ಮಾಡಿದರೆ ಅಷ್ಟು ಮಜಾ ಬರಲ್ಲ ಅದು ಈ ಕ್ಯಾಸ್ಟ್ ಅವೇ ಅಂತ ಒಂದು ಸಿನಿಮಾ ಇದೆ ಅವನು ಒಂದು ದ್ವೀಪದಲ್ಲಿ ಫ್ಲೈಟ್ ಆಕ್ಸಿಡೆಂಟಲ್ಲಿ ಒಬ್ಬನೇ ಬದುಕುಳಿದಿರೋ ವ್ಯಕ್ತಿ ಏನೇನೋ ಅವನ ಜೊತೆ ಅವನು ಮಾತಾಡೋಕೊಳ್ಳೋಕ್ಕಾಗಲ್ಲ ಧ್ವನಿ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಒಂದು ವಾಲಿಬಾಲ್ಗೆ ಅದು ರಕ್ತದ ಕೈಯಲ್ಲಿ ಒಂದು ಮಾರ್ಕ್ ಆಗಿರುತ್ತೆ ಆ ವಾಲಿಬಾಲ್ ಹವಾ ಹಾಕೋ ತೂತಾ ಇರುತ್ತಲ್ಲ ಅಲ್ಲಿ ಮೂಗು ಬಾಯಿ ಎಲ್ಲ ಬರೆದು ಅದ್ರ ಜೊತೆ ಮಾತಾಡ್ತಿರ್ತಾನೆ ಆ ವಾಲಿಬಾಲನ್ನೇ ಲೀಡರ್ ಮಾಡ್ಕೋತಾನೆ ದ್ವೀಪದಿಂದ ಅದೊಂದು ಸತಿ ನೀರಲ್ಲಿ ತೇಳ್ಕೊಂಡು ಹೋಗ್ಬಿಡುತ್ತೆ ಇವನು ಇವನು ನಾಡಿಗೆ ಬಂದ ಇನ್ನೇನು ಒಂದು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಆಚೆ ನಾಡಿದೆ ಅನ್ಬೇಕಾರೆ ಆ ವಾಲಿಬಾಲ್ ಅವನ್ನ ಬಿಟ್ಟು ಹೋಗ್ಬಿಡುತ್ತೆ ನೀರಲ್ಲಿ ಅವನು ಅದ್ರ ಹಿಂದೆ ಈಜು ಹೊಡ್ಕೊಂಡು ಹೋಗ್ತಾನೆ ಕೂಗ್ತಾನೆ ಅದ್ರ ಹೆಸರೇನೋ ಇದೆ ನೆನಪಾಗ್ತೀರಾ ನನಗೆ ತುಂಬ ಹೊತ್ತು ಕೂಗ್ತಾನೆ ಅದು ತೇಳ್ಕೊಂಡು 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 ಹೋಗ್ಬಿಡುತ್ತೆ ಅಗಾಧ ಸಮುದ್ರದಲ್ಲಿ ನಮಗೇನು ನೋ ಸಿನಿಮಾ ನೋಡ್ಬೇಕಾದ್ರೆ ನಾನು ಲಿಟ್ರಲ್ಲಿ ಹತ್ಬಿಟ್ಟಿದೆ ಅದೊಂದು ಒಂದು ಆಬ್ಜೆಕ್ಟ್ ಅದು ಬರೀ ವಾಲಿಬಾಲು ಅದು ಸಿಗ್ಬೇಕಿತ್ತು ಅವನಿಗೆ ಅಷ್ಟು ದಿವಸ ಜೊತೆಗಿತ್ತು ಅವನಿಗೆ ಅವನು ಯಾರೂ ಇಲ್ಲ ಆ ದ್ವೀಪದಲ್ಲಿ ಅವನೊಬ್ಬನೇ ಅದಕ್ಕೊಂದು ಕ್ಯಾರೆಕ್ಟರ್ ಬಂದ್ಬಿಡ್ತಾ ವಾಲಿಬಾಲಿಗೆ ಅದು ನನಗೆ ಯಾವಾಗಲೂ ಕಾಡ್ತಾ ಇತ್ತು ಒಂದು ಕಲ್ಲಿಗೋ ಏನಕ್ಕೂ ಕೊಡಬೇಕು ಅಂತ ಕೊನೆಗೆ ಅದು ಮೊಲ ಪ್ರಾಣಿ ಪ್ರಿಯ ಅದು ಸರಿ ಹೋಗಲ್ಲ ಅದು ಕೆಲವೊಂದು ಪ್ರಾಣಿಗಳೇ ಹೇಳಬೇಕು ಇದು ನಮ್ಮ ಭಟ್ರ ಥ್ರೆಡ್ ಆಫ್ ಥಿಂಕಿಂಗ್ ಮನುಷ್ಯರನ್ನ ಮುಟ್ಟುತ್ತೆ ಅದು ಕಣ್ಣೀರು ಹಾಕ್ಸ್ಬಿಡತ್ತೆ ಅಂತ ಅಂದಾಗ ನಿಮ್ಮ ಬರವಣಿಗೆನಲ್ಲಿರೋ ಕೆಲವು ಸಾಲುಗಳು ಇವತ್ತಿಗೂ ನಮ್ಮ ಆರ್ ಸಿ ಬಿ ಹೆಣ್ಮಕ್ಳು ರೀಸೆಂಟಾಗಿ ಗೆದ್ದರು ಇಡೀ ಪ್ರಪಂಚಕ್ಕೆ ಗೊತ್ತು ಎಲ್ಲೇ ಕಮೆಂಟ್ ಸೆಕ್ಷನಲ್ಲಿ ನೋಡಿ ನೀವು ಯಾವತ್ತೋ ಬರೆದಿದ್ದು ಇವತ್ತು ಬಂತು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಲ್ಲ ಸರ್ ಒಂದು ಗಂಡಾಗಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಬರಿತೀರಾ ನೀವು ಅಂದರೆ ಇದಕ್ಕೆ ಎಲ್ಲಿಂದ ಕೊಟ್ಕೊಂಡ್ರಿ ಸರ್ ಮತ್ತೆ ಯಾಕಿದು ಅದು ಅವರೇ ಸ್ಟ್ರಾಂಗ್ ರೀ ಅದನ್ನು ನಾವು ಅದು ಅದಕ್ಕೆ ಕಾಂಟ್ರಾಡಿಕ್ಟ್ರಿ ಮಾತಾಡೋಕೆ ಆಗೋದಿಲ್ಲ ಅದು ಪ್ರಕೃತಿ ಅದು ಈ ಪುರುಷ ಅನ್ನೋದು ಬರೀ ಇನ್ಫಾರ್ಮೇಷನ್ ಅಷ್ಟೇ ಅದು ಮೈಬಲ ಇದೆ ಹುಮ್ತನಗಳು ಇದೆ ಅಂದ ತಕ್ಷಣಕ್ಕೆ ಅದು ಸ್ಟ್ರಾಂಗ್ ಅಂತ ಅಲ್ಲ ಪ್ರಕೃತಿಯ ಡಿಸೈನ್ ಹೇಗಿದೆ ಅದು ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಅದನ್ನು ತಪ್ಪು ಅಂತ ಹೇಳೋದಕ್ಕೆ ನಾವೇನೋ ಪ್ರಯತ್ನಪಟ್ಟರು ಅಲ್ಲಿ ಹತ್ತಿರಗ ರಾಂಗ್ ಊರು ರಾಂಗು ಊರು ಅದು ಆಗಲ್ಲ ಅದು ಒಂದು ಸ್ಟ್ರಾಂಗೇ ಅದು ಅದೊಂದು ದ್ವಂದ್ವ ನೀವೇ ಜನಗಳು ಯಾವುದಕ್ಕೆ ಬೇಕೋ ಅದು ಇಟ್ಕೊಳ್ಳಿ ನೀವು ಬಿಟ್ಬಿಟ್ಟಿದ್ದೀರಾ ಸ್ಟ್ರಾಂಗು ಅನ್ನೋದು ರಾಂಗು ಅನ್ನೋದು ನಿಮ್ಮ ಇದಕ್ಕೆ ಬಿಟ್ಟಿದ್ದು ಅಂತ ಏನೆಲ್ಲ ಪ್ರಯತ್ನಪಟ್ಟು ಅದು ಕಾಂಪಿಟೇಷನ್ಗೆ ಇಳಿಯೋಕ್ಕಾಗಲ್ಲ ನೀವು ಅದಕ್ಕೆ ಸಮಾನತೆ ಸ್ತ್ರೀ ಸಮಾನತೆ ಸ್ತ್ರೀ ಸ್ತ್ರೀ ಸಾಹಿತ್ಯ ಸ್ತ್ರೀ ಸಿನಿಮಾ ಹಂಗೆ ಕ್ಯಾಟಗರೈಸ್ ಮಾಡೋದಲ್ಲ ಅವರು ನಮಗಿಂತ ಎಷ್ಟೋ ಮುಂದಿದ್ದಾರೆ ಯಾವುದೋ ವಿಷಯಕ್ಕೆ ತುಂಬ ಪ್ರಾಕ್ಟಿಕಲ್ ಆದ ಜನ್ಮ ಅದು ಪ್ರಕೃತಿಯ ಡಿಸೈನ್ ಅದು ಇದು ಬರೀ ಇನ್ಫಾರ್ಮೇಶನ್ ಅಷ್ಟೇ ಪುರುಷ ಬೀಜ ಬಂದು ಬೀಳುತ್ತೆ ಮರ ಎದ್ದೇಳತ್ತೆ ಅದನ್ನು ಹೋಲ್ಡ್ ಮಾಡಿರೋದು ಭೂಮಿ ಆ ಮರ ಮತ್ತೆ ತಿರ್ಗ ಬೀಜ ಆಗುತ್ತೆ ಅದ್ರದ್ದು ಹಣ್ಣು ಹೂವುಕಾಯಿ ಬಟ್ ಆ ಮರ ಇದೆಯಲ್ಲ ಅದು ಕೊನೆವರೆಗೂ ಶಾಶ್ವತ ಗಲೆ ಇರುತ್ತೆ ಅದು ಯಾವ ಹಕ್ಕಿ ಬಂದು ಪಿಕ್ಕೆ ಹಾಕ್ಬಿಟ್ಟು ಬಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಆ ಥರ ತುಂಬ ಡೀಪಾಗಿ ನೋಡಿದ್ರೆ ರೀಪ್ರೊಡಕ್ಷನ್ನಿಂದ ಹಿಡಿದು ಮತ್ತೊಂದು ಮಗದೊಂದು ಎಲ್ಲದೂ ಬೇಸೇ ಇದು ಅವಳಿಗೆ ನಾವು ಮೆಚುರಿಟಿ ಮತ್ತೊಂದು ಮಗದೊಂದನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಅವಳು ಬಾನ್ ಮೆಚುರ್ಡ್ ಇರ್ತಾಳೆ ಯಾರು ಹೆಣ್ಣು ಹೈಟ್ಸ್ ಆಫ್ ಪ್ರಾಕ್ಟಿಕಾಲಿಟಿ ಆಕೆಗೆ ಒಂದು ಹನ್ನೆರಡು ಹದಿಮೂರು ವರ್ಷಕ್ಕಿರೋ ಇಂಟೆಲೆಕ್ಚುವಲ್ ಕೋಶೆಂಟ್ ಆಕೆಗೆ ಹನ್ನೆರಡು ಹದಿಮೂರು ವರ್ಷಕ್ಕಿರೋ ಬುದ್ಧಿವಂತಿಕೆ ಈ ನನ್ನ ಮಗನಿಗೆ ಬರಬೇಕಂದ್ರೆ ಇವನಿಗೆ ಮಿನಿಮಮ್ ಇಪ್ಪತ್ತಾಗಬೇಕು ಈ ಮದುವೆಗಳಲ್ಲಿ ಗಂಡು ಹೆಣ್ಣಿನ ವ್ಯತ್ಯಾಸ ಇರ್ತಾರೆ ವಯಸ್ಸಿನ ಮಂತ್ರ ಹುಡುಗಿ ಸ್ವಲ್ಪ ಚಿಕ್ಕವಳು ಹುಡುಗ ಸ್ವಲ್ಪ ದೊಡ್ಡವನ್ನಿರಬೇಕು ಯಾಕೆ ಅಂದರೆ ಮೈಂಡ್ಸೆಟ್ ಮ್ಯಾಚ್ ಮಾಡೋಕ್ಕೆ ಇವಾಗೇನು ಟೈಮ್ ಬೇಕಾಗತ್ತೆ ಆಗಲೇ ಚಿಗುರ್ಕೊಂಡ್ಬಿಟ್ಟಿರ್ತಾರೆ ಚಿಕ್ಕವರು ಇದ್ದಾಗಲೇ ಅಂತ ಅವು ಅವು ನೀವು ಮೂರು ತಿಂಗಳು ಗಂಡು ಮಗು ಮೂರು ತಿಂಗ್ಳು ಹೆಣ್ಮಗುನ ಅಕ್ಕಪಕ್ಕ ಮಲಗಿಸಿ ದೂರದಲ್ಲೆಲ್ಲ ಸೌಂಡ್ ಮಾಡಿ ಹೆಣ್ಮಗು ಹಿಂಗೆ ತಿರುಗಿ ನೋಡುತ್ತೆ ಸಮ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಹಿಯರ್ ಅಂತ ಗಂಡ ಏನಿಲ್ಲ ಸುಮ್ಮನೆ ಇರುತ್ತೆ ಹಿಂಗೆ ಅದು ಬರಲಿ ನೋಡ್ಕೊಳ್ಳೋಣ ನೇಚರ್ ಅಂತೀರಾ ಇದೆಲ್ಲ ಒಬ್ಸರ್ವೇಶನ್ಸು ಸಮ್ವೇರ್ ಇವೆಲ್ಲ ಹೇಗೆ ಸ್ಟಾರ್ಟಿಂಗ್ ಇಂದಲೇ ತಂದಿರೋದು ಸರ್ ಇನ್ನೊಂದು ನಾಪಿಸ್ತೀನಿ ಇವತ್ತು ನಮ್ಮ ಅಪ್ಪು ಸರ್ ಇಲ್ಲ ಆದರೂ ಅವ್ರು ಹೋದಾಗ ಪರಮಾತ್ಮ ಮತ್ತೆ ಜೊತೆಗಿರದ ಜೀವ ಎಂದೆಂದೂ ಜೀವಂತ ಅನ್ನೋದು ಒಂದು ಹೇಗೆ ಮಂತ್ರನೇ ಆಗೋಯ್ತು ಅಂತ ನಿಮಗೂ ಗೊತ್ತು ಸರ್ ಇವತ್ತು ಅದನ್ನ ಹಿಂದೆ ತರ ನೋಡಿದ್ರೆ ಅವತ್ತಿನ ದಿವಸ ಪರಮಾತ್ಮ ಪಟ್ರು ಮತ್ತೆ ಅಪ್ಪು ಸರ್ದು ಕಾಂಬಿನೇಷನ್ ಅಂದ್ರೆ ಇಡೀ ಇಡೀ ಏನು ಇಡೀ ಓಟ ಕಾಂಬಿನೇಷನ್ ಅದು ಅಂತ ಹೇಳಿ ಸರ್ ಹೇಗದೆಲ್ಲ ಆ ದಿನಗಳನ್ನು ಒಂಚೂರು ನಮ್ಮ ಪುಸ್ತಕಗಳ ಪುಟ ನಮಗೆ ನಮಗೊಂಚೂ ತೋರಿಸಿ ಅದು ಪ್ಯೂರ್ ಆತ್ಮ ಅದು ಅಪ್ಪು ಸರ್ ಅಂದರೆ ಅವರು ಒಂದು ವ್ಯಕ್ತಿತ್ವ ಮತ್ತು ಟೋಟಲ್ ಪರ್ಸ್ನಾಲಿಟಿ ಆ ದೊಡ್ಡ ಮನೆ ಅಪ್ಪಾಜಿ ಶ್ವೇತಾ ಅಣ್ಣ ಅಣ್ಣವರು ಒಂದು ಇದು ಸಂಯಮ ಮತ್ತೊಂದು ಮೊದಲೊಂದು ಎಲ್ಲದನ್ನೂ ಎಲ್ಲ ಮಕ್ಕಳು ಹೊತ್ತಿದ್ದಾರೆ ಅದರಲ್ಲಿ ಅಪ್ಪು ಸರ್ ಕೊನೆ ಮಗು ಮುದ್ದಿನ ಮಗು ಅಪ್ಪಾಜಿಯವರಿಗೆ ಮತ್ತು ಅಮ್ಮ ಅಮ್ಮನವ್ರಿಗೆ ಅವು ಈ ನಾನು ಶಿವಣ್ಣ ಸರ್ ಜೊತೆ ರೀಸೆಂಟಾಗಿ ಕರ್ನಾಟಕದ ಮನೆ ಕಾಲದಲ್ಲೂ ಇವರೆಲ್ಲ ಸ್ಕೂಲಿಗೆ ಬಿಟ್ಟಿದ್ದು ಎತ್ತಾಡ್ಸಿದ್ದು ಥರದ್ದು ಮಾತುಕತೆ ಕೇಳಿದ್ದೀನಿ ನಾನು ಅದೇ ಈ ಕೊನೆ ಮಕ್ಕಳಿಗೆ ಅದೊಂದು ಖುಷಿಯಿರುತ್ತೆ ನಾನು ಕೊನೆ ಮಗು ಒಂಬತ್ತನೇ ಶಿಶು ನಾನು ಓ ಅದಕ್ಕೆ ನಾವು ಹೊಡಿ ಒಂಬತ್ತು ಬಂದಿದ್ದು ಎರಡು ವಿಕೆಟ್ ಹೋಗಿ ಆರು ಏಳು ಉಳ್ಕೊಂಡು ಸುಮಾರು ವಿಕೆಟ್ ಹೋದ್ವಿ ಈಗ ಒಂಬತ್ತನೇ ಶಿಶು ಹಂಗೆ ಈ ಅವ್ರಿಗೊಂದು ದೊಡ್ಡ ಅನುಕೂಲ ಇರುತ್ತೆ ಬೇಕಾದಷ್ಟು ನೋಡ್ಕೊಳ್ಳೋರು ಇದ್ದಾರೆ ನಾವು ಆಡಿದ್ದೆ ಆಟ ನಾವು ಆಡಿದ್ದೆ ಆಟ ಯಾರೋ ಬಂದು ನಮ್ಮನ್ನು ದಾಟಿಸ್ತಾರೆ ಏನೋ ಆಗಿಬಿಡುತ್ತೆ ನಮ್ಮ ಭುಜದ ಮೇಲೆ ಆಮೇಲೆ ಎಷ್ಟೇ ಒದೆ ಬಿದ್ದರೂ ಸಾಯಂಕಾಲ ಮುದ್ದು ಮಾಡೋರ ಸಂಖ್ಯೆ ಜಾಸ್ತಿ ಈ ದೊಡ್ಡ ಮಕ್ಳು ಇರ್ತಾವಲ್ಲ ಅವಕ್ಕೆ ಹೆವಿ ಹೊರಸ್ಬಿಡ್ತಾರೆ ಬಿಗ್ನಿಂಗೇ ನೋಡೋ ಎಲ್ಲ ನೀನೇ ನೋಡ್ಕೋಬೇಕು ಈ ತಮ್ಮಂದ್ರನ್ನ ತಂಗಿದ್ರನ್ನ ಎಲ್ಲ ಅವಕ್ಕೆ ವಹಿಸ್ಬಿಡ್ತಾರೆ ಈಗ ಒಬ್ಬಳು ಹಿರಿಯ ಅಕ್ಕ ಇದ್ಲು ಅಂದರೆ ನೆಕ್ಸ್ಟ್ ಹುಟ್ಟೋ ಮಕ್ಕಳಿಗೆಲ್ಲ ಅವಳು ಅಂಡು ತೊಳಿಬೇಕು ಜಡೆ ಹಾಕಬೇಕು ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ ತಾಯಂದಿರು ರೆಡಿ ಮಾಡ್ತಿದ್ರು ಈ ದೊಡ್ಡ ಅಣ್ಣಂದರು ದೊಡ್ಡ ಮ ಗಂಡು ಮಗು ಇದ್ದರೆ ಯಾಕಾದರೂ ಹುಟ್ಟಿದ್ನೋ ಎಂಥ ತಂದೆಗೆ ಎಂಥ ಮಗ ಎಲ್ಲ ಹೆಂಗೆ ನೋಡ್ಕೋತ ಅಂದರೆ ಒಬ್ಬ ಮಾಡಿಬಿಡ್ತಾರೆ ತಲೆಗೆ ಭಯಂಕರ ರೆಸ್ಪಾನ್ಸಿಬಿಲಿಟಿ ಈ ಧರ್ಮರೇ ಸೀರಿಯಸ್ ಆಗಿದೆ ಅದಕ್ಕೆ ಪಂಚಪಾಂಡವರಲ್ಲಿ ಎಲ್ಲ ಹಿಂಗಾಗಬೇಕು ಅಂತ ಎಲ್ಲ ಇಲ್ಲಿ ಹಾಕ್ಬಿಡ್ತಾರೆ ತಲೆ ಮೇಲೆ ಕೈ ಕಾಲು ಮೇಲೆ ಈಗ ಕೊನೆ ಮಗನಿಗೆ ಅದು ಇರಲ್ಲ ಎಲ್ಲ ಆಕ್ಸೆಪ್ಟೆಡ್ ಕೋತನ್ ಮಗ ಬಿಡತ್ಲಗೇನ ಬಟ್ ಹೋಗ್ತಾ 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 ಅವಕ್ಕೆ ಹೆಚ್ಚಿಗೆ ತಲೆ ಮೇಲೆ ಎಲ್ಲ ಆ ಥರ ಅಪ್ಪು ಸರದ್ದು ಆ ಮುದ್ದು ಆ ಮನೆಗೆ ಒಬ್ರಿಗೇ ಇರಲಿಲ್ಲ ಅದು ಎಂಟೈರ್ ಸ್ಟೇಟ್ಗಿತ್ತು ಅವರು ಸಮವರ್ಗಿ ಅವ್ರು ನಾವೆಲ್ಲ ನಾವು ಬಾಲಕಲಾವಿದ್ರಾಗಿದ್ದಾಗ ನೋಡಿದವರು ಅಪ್ಪು ಸರ್ ಹ್ಞೂ ಅವನು ಪರದೇಲೆ ನಮ್ಮ ಆ ವಯಸ್ಸಿನ ಯಾರ್ಯಾರು ಇದ್ದಾರೆ ಅಪ್ಪು ಸರು ಆ ಟ್ರೈನ್ ಟ್ರೈನ್ ಪಟ್ರಿ ಟ್ರೈನ್ ಹಳಿ ಮೇಲೆ ಓಡ್ಕೊಂಬರ್ತಾರಲ್ಲ ಭಾಗ್ಯವಂತ ಆ ಸಿನಿಮಾ ಹೆಸರು ಭಾಗ್ಯವಂತ ಇಫ್ ಐ ಆಮ್ ರಾಂಗ್ ಬೈ ಅವ್ರು ಓಡ್ಕೊಂಡ್ ಬರ್ತಾರೆ ಟ್ರೈನಿಂಗ್ ಬರ್ತಿರತ್ತ ಮಗು ಆ ಒಂದು ಶಾರ್ಟ್ ನೋಡಿ ನಾವೆಲ್ಲ ಟಿ ವಿ ಮುಂದೆ ಬೇಡಪ್ಪ ಅಂತ ಇದು ಮಾಡ್ಕೊಂಡ್ಬಿಟ್ಟಿತ್ತು ಅಂದ್ ನಮ್ಮ ಏಜ್ ನಾವೇ ಓಡೋದಂಗೆ ಅನಿಸ್ಬಿಟ್ಟಿತ್ತು ನಮಗೆ ಇಡೀ ನಾಡಿಗೆ ಆತ ಮಗು ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ಈ ಕಲ್ಲು ಸಕ್ಕರೆ ಬಾದಾಮಿ ಕುಟಿ ಕುಟಿ ತಿನ್ನುವೇ ಆ ಫಿಲ್ಮಲ್ಲಿ ಡಬಲ್ ರೋಲು ಆಮೇಲೆ ಅವರು ಅದನ್ನೆಲ್ಲ ಹೇಳ್ತಿದ್ರು ಭಾರಿ ಸಿಟ್ಟಂತ ಇವರಿಗೆ ಸಣ್ಣ ಹುಡುಗ ಇರ್ತಾ ಸರ್ಗೆ ಕೈಯೆಲ್ಲ ಕಚ್ಚಿ ಏನೆಲ್ಲ ಮಾಡಿ ಕರ್ಕೊಂಡ್ಬರ್ಬೇಕಿತ್ತಿಗೆ ಮಾಡ್ಬಿಡೋರು ಅಂತ ಅಲ್ಲಿ ಯಾವುದೇ ಮಗು ಹೆಂಗ್ರಿ ಮಾಡು ಮಾಡುವಂದ್ರೆ ಅದು ಅವತ್ತಿಂದ ನೋಡಿದ್ದಾರೆ ಅವ್ರ ಕ್ಯಾಮ್ರಾನ ನೀವು ಯೋಚನೆ ಮಾಡಿ ಅವತ್ತಿಂದ ಅವರು ಸೊಸೈಟಿಗೆ ಅಷ್ಟು ಆಪ್ತರು ಪ್ರತಿ ಮನೆಯಲ್ಲೂ ಆತ ಮಗುವಾಗೆ ಎಂಟ್ರಿ ಎಂಟ್ರಿ ತಗೊಂಡಿದ್ದು ಚೈಲ್ಡ್ ಆಗಿ ಮತ್ತು ಅದೇ ಮೆಂಟ್ಯಾಲಿಟಿ ಅವ್ರಿಗೆ ಮನೆಯವರೆಗೂ ಅದು ನನಗೆ ವಿಸ್ಮಯ ಅದು ಅಂಥವರು ಸಾಧ್ಯವೇ ಇಲ್ಲ ತುಂಬ ಅದು ಅಪ್ಪ ಸರ್ ಅನ್ನೋದು ಅವರ ಎಸ್ಪೆಷಲಿ ಅವರ ಮನಸ್ಸು ಎಲ್ಲರಿಗೂ ಹೇಳ್ಕೊಳಕ್ಕೆ ಸಾಕಷ್ಟು ಎಕ್ಸ್ಪೀರಿಯೆನ್ಸಸ್ ಇದೆ ಬಟ್ ಒಂದು ಕುತೂಹಲ ಬಟ್ರಾ ಪರಮಾತ್ಮ ಆ ಪ್ರಾಜೆಕ್ಟ್ ಜೊತೆಗಾಗೋಕ್ಕೆ ಹಿಂದಿಂದು ಎಲ್ಲ ನೀವೇ ಸ್ಕೆಚ್ ಹಾಕಿದ್ದ ಇವೆಲ್ಲ ಜೊತೆಗೆ ಆಗತ್ತಾ ಒಂದು ಹಿಟ್ಟು ಡೈರೆಕ್ಟರ್ ಅಂತ ಬಂದ ತಕ್ಷಣ ಹ್ಞೂ ಅವರು ಇದನ್ನೇ ಮಾ ಮುಂಚೆ ಲಗೋರಿ ಅಂತ ಮಾಡಬೇಕಿತ್ತು ಅದು ನಿಂತೋಯ್ತು ಅದ್ರ ಹಿಂದೆ ಒಂದು ಸರ್ತಿ ಲೈನ್ ಅಪ್ ಆಗಿತ್ತು ಅದರ ನಂತರ ಪರಮಾತ್ಮ ಆಗಿತ್ತು ಅದು ರಾಘಣ್ಣ ನಾ ನಾನು ಜಯಂತ್ ಸರು ಒಂದು ಎರಡು ಮೂರು ಜನ ಒಂದು ಸತಿ ಸೇರಿಕೊಂಡು ಜೈಣ್ಣ ಅವರ ನಿರ್ಮಾಣ ಹೌದು ಅಲ್ಲಿ ಕೂತು ಮಾತಾಡಿ ರೆಡಿ ಮಾಡ್ಕೊಂಡಿದ್ ಪ್ರಾಜೆಕ್ಟ್ ಅದು ಅದ್ರ ಹಿಂದೆ ಲಗೋರಿ ಮಾಡ್ಬಿಟ್ಟಿದ್ರೆ ಅವಾಗ ಆಗ ಹೋಗಿರೋದು ಬಟ್ ಅದು ಹಲವಾರು ಕಾರಣಗಳಿಗೆ ನಿಂತು ಹೋಯ್ತವೊಂದು ಆಗಿದ್ದಕ್ಕೆ ಇವತ್ತಿಗೆ ಅದು ನೋಡಿ ಯಾವ ಥರ ಮುಟ್ಟಿದೆ ನಮ್ಮೆಲ್ಲರನ್ನ ಅಂತ ಸರ್ ಎಲ್ಲ ಡೈರೆಕ್ಟ್ ಒಂದೊಂದು ಫೇಸಲ್ಲೂ ಒಂದೊಂದು ಸಿನಿಮಾ ಜೊತೆಗೆ ಒಂದಷ್ಟು ಕಲಿತಾ ಹೋಗ್ತೀರಾ ಸರ್ ಪರಮಾತ್ಮ ಇವತ್ತು ಭಟ್ರ ಒಂದು ಮೈಂಡಲ್ಲಿ ಯಾವ ಒಂದು ಇಂಪ್ಯಾಕ್ಟನ್ನು ಬಿಟ್ಟಿದೆ ಇವತ್ತು ಏನು ತುಂಬ ಹಿಂದೆ ತಿರುಗಿ ನೋಡಿದಾಗ ನಿಮಗೆ ತುಂಬ ಮುಟ್ಟುವಂಥ ಒಂದು ವಿಚಾರ ಪರಿಚಯ ಇರೋದು ಬೇರೆ ಅವ್ರಿಗೆ ಹಾಡು ಬರೆಯೋದು ಬೇರೆ ಜಾಕಿಲಿ ನಾನು ಸೂರಿ ಎಲ್ಲ ಜಾಕಿ ರಿಲೀಸ್ ಕೂಡ ಅಲ್ಲೆಲ್ಲ ಒಡನಾಡಿ ಅವ್ರು ಹಾಡಬೇಕಾರೋ ಅಥವಾ ಅವ್ರು ಆ್ಯಕ್ಟ್ ಮಾಡಬೇಕಾರೋ ನಾನು ಸೂರಿನ ಮೀಟ್ ಮಾಡೋಕ್ಕೆ ಹೋಗೋದು ಇವೆಲ್ಲ ನಡೀತಿತ್ತು ಬಟ್ ಅಪ್ಪು ಸಾರಿ ಕ್ಯಾಮ್ರಾ ಇಡಬೇಕು ಅಂತ ಬಂದಾಗ ಅಲ್ಲೊಂದು ಬೇರೆ ಥರದ ಒಡನಾಟ ಇರುತ್ತೆ ವ್ಯಕ್ತಿತ್ವ ಅರ್ಥ ಆಗೋದು ಒಂದು ದೋಸ್ತಿ ಬಳಸ್ಕೋತೀನಿ ನಾನು ನಾರ್ಮಲಿ ಹೀರೋಗಳ ಜೊತೆಗೆ ಅದೊಂದು ದೋಸ್ತಿ ಭಯಾನಕವಾದ ದೋಸ್ತಿ ನನ್ನದು ಅಪ್ಪು ಸರ್ದು ಹಿಂಗಿತ್ತು ಆ ದೋಸ್ತಿಯ ಇದೇನು ಎ ಬಿ ಸಿ ಡಿಗಳೇನು ಸರ್ ತುಂಬ ನಗ್ತಿದ್ರು ಅವರು ಅಂದರೆ ಅವರಿಗೆ ಕಲ್ಮಶಗಳೇ ಇರಲಿಲ್ಲ ಒಳಗೆ ಸಡನ್ನಾಗಿ ನಾವು ಬಂದ್ಬಿಡೋದು ಆಮೇಲೆ ಅವರು ತುಂಬ ಸ್ಟ್ರಾಟಜಿಗಳು ಗೊತ್ತಿತ್ತು ಹೊಸ ಹೊಸತು ಏನೇನೋ ಪ್ಲ್ಯಾನ್ಸ್ ಇಟ್ಟಿದ್ರು ಅಂದರೆ ಈ ಬಿಸ್ನೆಸ್ ಪ್ರಪೋಸಿಷನ್ಗಳು ಸಿನಿಮಾ ರಂಗದಲ್ಲಿ ಡಿಸ್ಟ್ರಿಬ್ಯೂಷನ್ ಎಕ್ವಿಪ್ಮೆಂಟ್ ವಿಷಯಗಳಲ್ಲಿದ್ದ ಆಸಕ್ತಿ ಕ್ಯಾಮ್ರಾಗಳಲ್ಲಿ ಇದ್ದಿದ್ದ ಆಸಕ್ತಿ ಭಾಳ ಬೇರೆ ಲೆವೆಲಿನ ಚರ್ಚೆಗಳನ್ನ ಮಾಡ್ತಿದ್ದರು ಆ ವಿಷಯಕ್ಕೆ ಅವನಿಗೆ ಎಲ್ಲ ಗೊತ್ತಿತ್ತು ಅವ್ರಿಗೆ ಬಟ್ ಒಂದೇ ಒಂದು ಕಡೆ ಒಂದೇ ಒಂದು ದಿವಸ ಏನೇನೋ ಒತ್ತು ನನಗೆ ಅಂತ ಹೇಳ್ಕೊಂತಿಲ್ಲ ತುಂಬ ವಿಷಯಗಳು ಗೊತ್ತಿತ್ತು ಅವ್ರಿಗೆ ಅದನ್ನು ಎಲ್ಲ ಒಂದು ಅರ್ಧ ಮುಕ್ಕರ್ ಗಂಟೆ ಒನ್ ಅವರ್ ಎರಡು ಅವರ್ ಪ್ಯಾಕಪ್ ಆದಮೇಲೆ ಎಷ್ಟೋ ಘಳಿಗೆಗಳು ಕಳೆದಿದ್ದಿವೆ ಅವರು ಅವ್ರ ಜೊತೆಗೆ ಅವಾಗ ಮಾತಾಡ್ತಾ ಇದ್ದ ವಿಚಾರಗಳು ಏನು ಸರ್ ಒಂದೆರಡಲ್ಲ ಸುಮಾರು ವಿಷಯ ಹೇಳ್ತಿದ್ರು ಅದೇ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗಿಂದು ಹೇಳಿದ್ನಲ್ಲ ತುಂಬ ಕೋಪಿಷ್ಟು ಅಂತ ಕೈ ಕಾಲೆಲ್ಲ ಕಚ್ಚಿ ಓಡಬಿಡೋರು ಅಂತೆ ಹಿಡ್ಕೊಂಡು ಬರಬೇಕಿತ್ತು ಅಂತ ಅದು ಅದರ ಅವರು ಒಬ್ಬರು ಬಾಯಲ್ಲೇ ಕೇಳಬೇಕು ಅದೊಂದು ತುಂಬ ಮಜವಾದ ಕಂಠೇ ಮಾತಾಡಿಸ್ತಾರಲ್ಲ ಸರ್ ಅವರು ಏನ್ರಿ ಅದೊಂದು ಹೇಳೋರು ಯಾವಾಗಲೂ ಆಮೇಲೆ ಅವರ ಡಯಟಿಂಗು ನನಗೆ ಭಾರಿ ಒಂದು ಸತಿ ಶಾಕ್ ಆಗಿಬಿಟ್ಟು ಅವ್ರು ಕ್ಯಾರಾಮನ್ ಹತ್ತಿದ್ದೆ ಒಂದು ಮೊಬೈಲ್ ನೋಡ್ಕೊಂಡು ಕೂತಿದ್ರು ಅಂತ ಇದಾರೆ ಏನು ಸರ್ ಅಂದ ಕೇಕ್ದು ಫೋಟೋ ಹಿಂಗೆ ತೋರಿಸಿದ್ರು ಏನದು ಅದು ತಿನ್ಬೇಕನ್ನಿಸ್ದಾಗ ಫೋಟೋ ನೋಡ್ಬಿಡ್ತೀನಿ ಕೇಕ್ ತಿನ್ನಂಗಿಲ್ಲ ಡಾಕ್ಟರ್ ಬೈತಾನೆ ಸೀರಿಯಸ್ಲಿ ಹಿಂಗೆಲ್ಲ ಮಾಡ್ತಿದ್ರು ಹೌದು ನನಗೆ ಅಯ್ಯೋ ನಟರಿಗೆ ಭಾಳ ಮುಖ್ಯ ರೀ ಇಷ್ಟು ತಿನ್ನಲ್ಲ ನಟರು ಇಷ್ಟು ಎಕ್ಸಸೈಸ್ ಮಾಡ್ತಾರೆ ಇಷ್ಟು ಇಷ್ಟು ತಿನ್ಬಿಟ್ರು ಅಂದ್ರೂ ಟೆನ್ಷನ ಬಿಡ್ತಾರ ಏನಾದ್ರು ಕುಡಿಬೇಕಂದ್ರೆ ಜ್ಯೂಸು ಯಾರ್ದು ಏನೇ ಇಷ್ಟವಾದಿದ್ರು ಹಿಂಗೆ ಫೋಟೋ ನೋಡಿ ನೀವು ತುಂಬ ಕ್ರೇವ್ ಆಗುತ್ತೆ ಅಂದರು ಹೌದಾ ಸರ್ ಅಂತ ಹೇಳಿದ್ರು ನಮಗೇನಾಗಬೇಕಾಗಿದೆ ಇನ್ನೊಂದು ಯಾವಾಗಲೂ ನೆನಪಾಗುತ್ತೆ ಯಾವ ಕ್ಯಾರವಾನಿಗೆ ಹತ್ತಿದ್ರು ನನಗೆ ಫಸ್ಟು ನೆನಪಾಗದೇ ಇದು ಅವ್ರೊಬ್ಬರೇ ನೋಡ್ಕೊಂಡು ಕೂತಿದ್ರು ನಾನು ಒಳಗೋದೆ ಏನು ಅಂತ ಕೇಳಿದ್ರೆ ಹಿಂಗೆ ಅಂದರು ಟೈಟಲಿಂದ ಹಿಡಿದು ಎಲ್ಲ ಹಿಂಗಿದೆ ನೋಡಿ ಸರ್ ಪರಮಾತ್ಮ ನಿಜ ಅರ್ಥದಲ್ಲಿ ಪರಮಾತ್ಮನೇ ಆತ ಅದೊಂಥರ ದೈವಿಕ ಗುಣ ಇತ್ತು ಅವರಲ್ಲಿ ಯಾಕೆ ಅಂದರೆ ಅಂದರೆ ಡಿವಿನಿಟಿ ಎಂತ ಎಂತೆಂಥವರಲ್ಲೂ ಇರಲ್ಲ ಅದು ಅವರ ತಂದೆ ಅವರಿಗಿತ್ತು ನೋಡಿ ಅವರ ದಲಿಯಲ್ಲಿ ಅವರ ಕಣ್ಣಲ್ಲಿ ಮತ್ತು ಅವರ ಅದೊಂದು ಒಂದು ಒಂದು ಧ್ಯಾನ ಯೋಗ ಮಾಡಿದ ದೇಹ ಆ ಟೋಟಲ್ ಪ್ಯಾಕೇಜ್ ಒಂದು ಪಂಚ ಸತ್ಕೊಂಡು ಹಿಂದೆ ಒಂದು ಪ್ರಭಾವಳಿ ಕಂಡಂಗೆ ಆಗೋದು ನಾನು ಸಪ್ರೇಟಾಗಿ ದೇವ್ರನ್ನ ನಾನು ಹಬ್ಬಲ್ಲ ನನ್ನ ಮನುಷ್ಯರಲ್ಲೇ ದೇವರು ನೋಡ್ಕೋನು ಈಗ ನೀವು ಈ ಮೂಮೆಂಟಿಗೆ ನೆಟ್ಟಿಗಿದ್ರೆ ನೀವೇ ದೇವರು ಅದಕ್ಕಿಂತ ಅದಕ್ಕೆ ಕ್ಯೂ ನಿಲ್ಲಕ್ಕಾಗಲ್ಲ ನನಗೆಲ್ಲೋ ಹೋಗ್ಬಿಟ್ಟು ಅದು ಕಷ್ಟ ಅದು ಮುಂದೆ ಏನಾಗುತ್ತೆ ಸರಿ ಹೋಗ್ತೀವೋ ಸೊಟ್ಟಾಗ್ತೀವೋ ನಮಗೆ ಗೊತ್ತಿಲ್ಲ ಈಗ ಪ್ರಕೃತಿನೇ ದೊಡ್ಡ ದೇವರು ಅದು ನನಗಂತೂ ಅದು ಅನಿಸುತ್ತೆ ಕೆಲವೊಬ್ಬರಲ್ಲಿ ಇರುತ್ತದು ತುಂಬ ಡಿವಿನಿಟಿ ಇತ್ತು ಅಪ್ಪು ಸರ್ ಬೆಳಗ್ಗೆ ಒಂದು ನಾ ನಾಲ್ಕು ನಾಲ್ಕೂವರೆಗೂ ಎದ್ದು ಶೂಟಿಂಗ್ ಇದ್ರೂ ಕೂಡ ತೀರ್ಥಹಳ್ಳಿ ಜಾಗಗಳಲ್ಲಿ ಅಷ್ಟು ದೂರ ಸೈಕಲಲ್ಲಿ ಹೋಗಿ ಎಷ್ಟೋ ದಿವಸ ಮಳೆ ಬರ್ತಾಯಿತ್ತು ಅದೊಂದು ಒಂದು ಟೋಪಿ ಬರುತ್ತಲ್ಲ ಹೆಲ್ಮೆಟ್ ಅದರೊಳಗಡೆ ಪ್ಲ್ಯಾಸ್ಟಿಕ್ ಕವರೆಲ್ಲ ಹಾಕ್ಕೊಂಡು ಸೈಕ್ಲಿಂಗ್ ಬಿಡ್ತಾ ಇರಲಿಲ್ಲ ಬಂದು ತಿರ್ಗಾ ಅವನು ಜಿಮ್ ಟ್ರೈನರ್ ಹೇಳೋ ಕಬ್ಬಣ ಎಲ್ಲ ಎತ್ತಿ ಅದೊಂದಿಷ್ಟು ಏನೋ ತಿಂದ್ಕೊಂಡು ಒಂದು ದಿವ್ಯವಾದ ಸ್ನಾನ ಮಾಡ್ಕೊಂಡು ಬರೋರು ಅದು ಮಾಡಿದೆ ಅವ್ರಿಗೆ ಸಮಾಧಾನವೇ ಇರಲಿಲ್ಲ ಒಂದು ತ್ರೀ ಇವರ್ಸ್ ರಿಗರಸ್ ತ್ರೀ ಅವರ್ಸ್ ಮೇಲೇ ಇರೋದು ಅವ್ರದ್ದು ಎಕ್ಸಸೈಸ್ ಒಂದು ಎಂಟೂವರೆ ಒಂಬತ್ತಕ್ಕೆ ಬಂದು ಸ್ವಲ್ಪ ಏನೋ ತಿಂದಂಗೆ ಮಾಡಿ ಇಡೀ ದಿವಸ ಫ್ರೆಶ್ನೆಸ್ ಹಂಗೆ ಇರೋದು ಇಡೀ ಟೀಮಿಗೆ ಹಂಚೋರು ಶಿವಣ್ಣ ಸವರು ಅಷ್ಟೇ ನಾವು ಬೆಳಗ್ಗೆ ಅಷ್ಟೊಂದು ವಾಕ್ ಮಾಡಿ ಆ ಇಡೀ ಟೀಮಿಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಾರೆ ಒಬ್ಬ ನಾಯಕನಟ ಅದಕ್ಕಿಂತ ದೊಡ್ಡದಿಂದ ಏನು ಮಾಡಬೇಕು ಬರ್ತಿದ್ದಂಗೆ ಆ ಎನರ್ಜಿ ಓ ಇವರೇ ಬಂದಿದ್ದಾರೆ ಮಾಡ್ಕೊಂಡು ನಮಗೇನೆ ನಾವು ಏ ರೆಡಿ ಬನ್ನಿ ಓಡಾಡೋಣ ಅದು ದಿನನಿತ್ಯ ಮಾಡ್ತಿದ್ರು ಆಮೇಲೆ ಅದ್ಭುತ ಸಂಸಾರಸ್ಥ ಮಕ್ಕಳನ್ನು ಸ್ಕೂಲಿಗೆ ಬಿಡಕ್ಕೆ ಹೋಗ್ತಿದ್ದು ಘಟನೆಗಳು ಹೇಳೋರು ಇಷ್ಟು ಚೆನ್ನಾಗಿ ಹೇಳಿದ್ರಿ ಸರ್ ನೀವು ನೀವು ಅಂದ್ರೆನೆ ಹಿಂಗೆ ಸರ್ ಅದ್ಭುತ ಸಂಸಾರಸ್ಥ ಅಂದ್ರೆ ನಮಗೆ ಎಲ್ಲರೂ ಸಂಸಾರಿಸ್ತಾ ಕೇಳಿದ್ರು ಇದೇನು ಸರ್ ಹಿಂಗೆ ಅದ್ಭುತ ಅಂದ್ರಲ್ಲ ಅನ್ನೋದಕ್ಕೆ ನೀವು ಎಕ್ಸ್ಪ್ಲೇಷನ್ ಇದ್ರಿ ಅಲ್ಲ ಅಶ್ವಿನಿ ಅಮ್ಮ ಜೊತೆ ಅಲ್ಲಿ ಇಲ್ಲಿ ದೋಸೆ ತಿನ್ನೋಕೆ ಹೋಗೋದು ಮಕ್ಕಳನ್ನ ಸ್ಕೂಲಿಗೆ ಬಿಡೋಕೆ ಹೋಗೋದು ಇವನ್ನೆಲ್ಲ ಚಾಚು ಚಪ್ಪದೆ ಮಾಡ್ತಿದ್ರು ಅವರು ತೀರಾ ಒತ್ತಡದ ಸಿಚುವೇಶನ್ಗಳಲ್ಲಿ ಇರ್ತಾ ಇಲ್ಲ ಕುಟುಂಬದ ಸಮೇತ ಎಲ್ಲೆಲ್ಲೋ ಟ್ರಿಪ್ ಹೋಗೋದು ಇವೆಲ್ಲ ಮ್ಯಾಂಡೇಟ್ರಿ ಮಾಡ್ಕೊಂಡಿದ್ರು ರೀ ಏನೋ ಒಂದು ಮಾಡ್ತಾ ಮಾಡ್ತಾ ಯಾವ್ದ್ರ ಹಿಂದೆನೋ ಹೋಗಿ ಎಲ್ಲದನ್ನು ಕಡೆಗಣ್ಸಕ್ಕಾಗಲ್ವಲ್ಲ ಬದುಕು ನೆಟ್ಟಿಗೆ ಬದುಕಬೇಕದನ್ನ ಮಕ್ಕಳು ಅಂದರೆ ಅಷ್ಟು ಪ್ರೀತಿ ಆಮೇಲೆ ಅವ್ರನ್ನ ನೋಡೋದಕ್ಕೆ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾಯಿದ್ರು ತಾಯಿ ಅಂದ್ರೆ ಹೊತ್ಕೊಂಡು ಅದೊಂದು ಭಾರಿ ನನ್ನ ದೊಡ್ಡ ಮಗಳು ಭಯಾನಕ ಫ್ಯಾನ್ ಅವ್ರಿಗೆ ಅವಳು ಹುಡ್ಕೊಂಡು ಹೋಗಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ದು ನಾನು ಪರಮಾತ್ಮ ಟೈಮಲ್ಲಿ ಸರ್ ತುಂಬ ಇಷ್ಟ ಅವಳು ಕೇಳೋಡು ಇಷ್ಟೇ ಇಷ್ಟಿತ್ತು ಇತ್ತು ಯಾರನ್ನ ಮದುವೆ ಆಗ್ತೀವಿ ಅಂದ್ರೆ ಮುನೀತನವಳು ನೋಡಿ ಸರ್ ಹಿಂಗೆ ಅಂತಾಳೆ ಅಂದಾಗೆ ಅವ್ರು ಎತ್ಕೊಂಡು ಒಂದು ಚಾಕ್ಲೇಟ್ ಕೊಟ್ಟು ಕಳಿಸಿದರು ಆ ಥರದ ಒಂದಿಷ್ಟೇನೋ ಏನೋ ಗಿಫ್ಟ್ಗಳೆಲ್ಲ ತಂದಿದ್ರು ನನಗೆ ಅದು ಬಹಳ ಮಜವಾದ ವ್ಯಕ್ತಿ ಅವರು ಆಮೇಲೆ ನೆನ್ಪಿಟ್ಕೋತಾರೆ ಚಿಕ್ಕದು ದೊಡ್ಡದು ಇರೋದು ವಿಷಯಗಳಿರ್ಬೋದು ಫ್ರೆಂಡ್ಸು ಆಮೇಲೆ ಅವ್ರು ಯಾರು ಕಷ್ಟಪಡ್ತಾರೆ ಯಾರು ಓದ್ಲ ಎಲ್ಲಿ ಏನು ಮಾತಾಡ್ಬೇಕು ಯಾರಿಗೇನು ಅನ್ಬೇಕು ಯಾರನ್ನ ಯಾರನ್ನೋ ದೂರ ಇರ್ತಿರಲಿಲ್ಲ ಅದೊಂದು ತುಂಬ ಸ್ಪೆಷಲ್ ಗುಣ ಇತ್ತು ಅವರಲ್ಲಿ ಅಂತ ಸುಮಾರು ಹತ್ತಿರದಿಂದ ವಿಟ್ನೆಸ್ ಮಾಡಿರೋದು ನಾವೆಲ್ಲ ಸೇರಿ ಒಂದು ಡಿಮಿನಿಟಿ ಇತ್ತು ಮತ್ತೆ ಮುಂದೆ ಅವ್ರಿಗೆ ಕೆಲಸ ಮಾಡಬೇಕಂತ ಪ್ಲಾನ್ಗಳು ಇದ್ದೇ ಇರುತ್ತೆ ಆಗಿಲ್ಲ ಅನ್ನೋದೇ ಬೇಜಾರು ಸರ್ ಪರಮಾತ್ಮ ಬಟ ನಂತರ ಅದು ಇಂಟರ್ನೆಟ್ಟಲ್ಲಿ ಅದಕ್ಕೆ ದೊಡ್ಡ ಫ್ಯಾನ್ಸ್ ಅಸೋಸಿಯೇಷನ್ ಹುಡ್ಕೊಂಡ್ಬಿಟ್ಟಿದೆ ಅವರು ಇದ್ದಾಗಲೇ ಇತ್ತದು ಅವರ ನಂತರ ಅಂತೂ ವಿಪರೀತ ಆಗಿದೆ ಅದು ಒಂದು ಹತ್ತೈದು ಲಕ್ಷ ಜನ ಸೇರಿ ಆ ಸಿನಿಮಾದ ಹುಟ್ಟದ ಹಬ್ಬ ಎಲ್ಲ ಆಚರಿಸ್ತಾರೆ ಅವೆಲ್ಲ ತೀರಾ ನಿರೀಕ್ಷಿತ ನನಗಂತೂ ಅದು ರಿಲೀಸ್ ದಿವ್ಸದಿಂದ ಹಿಡಿದು ಇದುವರೆಗೂ ಕೆಲವೊಂದು ವಿಷಯಗಳು ಅರ್ಥ ಆಗೋಣ ಅನ್ನೋದಕ್ಕೆ ನಾವು ತುಂಬ ಗುದ್ದಾಡಬಾರ್ದು ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಹೇಳ್ತೀರಾ ಮುಂಗಾರು ಮಳೆನಲ್ಲಿ ಯಾವುದೋ ಡೈಲಾಗ್ ಇದೆ ಅರ್ಥ ಆಗಿಲ್ಲ ಅರ್ಥ ಆಗೋದು ಬಡ ಬಿಡಿ ಅಂತ ಸೊ ನೀವು ಕೆಲವು ಸತಿ ವ್ಯಂಗ್ಯದಲ್ಲೇ ಭಾಳ ಸತ್ಯಾನ ಹೇಳೋ ಒಂದು ಸ್ಟೈಲ್ ನಿಮಗಿದೆ ಸೊ ಇವತ್ತು ಭಟ್ರಿಗೆ ಇಷ್ಟು ದೊಡ್ಡ ಎಲ್ಲ ಏನೇನಿದೆ ನೀವು ಕಳಿಸ್ಕೊಂಡು ಬಂದಿದೀರ ಜೀವನ ಇನ್ನು ಯಾವ ವಿಚಾರದಲ್ಲಿ ಅರ್ಥ ಆಗ್ತಾ ಇಲ್ಲ ಸರ್ ಅಥವಾ ಅರ್ಥ ಮಾಡ್ಕೊಳಕ್ಕೂ ಹೋಗಲ್ಲ ನೀವು ಗೊತ್ತಿಲ್ಲಪ್ಪ ಈ ನಿಮಗೆ ಅದೇ ನಾನು ಆವಾಗಲೇ ಹೇಳಿದೆ ನಿಮಗೆ ನಮಗೆಲ್ಲ ಗೊತ್ತು ಅಂತ ನಾವು ಏನೋ ಒಂದನ್ನ ಅಂದ್ಕೊಂಡಿರ್ತೀವಿ ಅದರಲ್ಲಿ ತಿಳ್ಕೊಳ್ಳೋದಿರತ್ತೆ ಅಂತ ಈ ಪ್ರತಿ ಸತ್ತಿನೂ ಸಿನಿಮಾನ ಮೊದಲನೇ ಸಿನಿಮಾ ತರನೇ ಯೋಚನೆ ಮಾಡಬೇಕು ವೆದರ್ ಇಟ್ಸ್ ಹಿಟ್ ಆರ್ ಆಮೇಲೆ ಆಡಿಯನ್ಸ್ ಆಡಿಯನ್ಸ್ ನನ್ಗೆ ಗೊತ್ತು ಪಲ್ಸ್ ಬಿಟ್ಟಿದ್ದಾನೆ ಅಂತ ಯಾರು ಅಂತಾರೆ ಅದೊಂದು ಭಯಂಕರ ಕಾಮಿಡಿ ಅನ್ಸುತ್ತೆ ಬಿಕಾಸ್ ಹಿಟ್ ಹಿಟ್ ಮೂವೀಸ್ ಅದೇ ಅದೇ ಒಂದು ಪ್ರಶ್ನೆ ನೀವೇ ಉತ್ತರ ಸಿನಿಮಾ ಅದು ಫಾರ್ಮುಲಾ ಏನು ಅದು ನೋಡಿ ಅದು ಗೊತ್ತು ಅಂತ ಯಾವನಾರ ಬಾಯ್ ಬಿಟ್ಟು ಹೇಳಿದ್ರೆ ಅವನಷ್ಟು ಸುಳ್ಳ ಯಾರು ಇಲ್ಲ ಅಂತ ಅದು ಪಬ್ಲಿಕ್ ಅಧಿಕಾರ ಅದು ಈಗ ಇನ್ನೀಮೇ ಪ್ರೊಡ್ಯೂಸರ್ ಅಂದ್ಕೊಳ್ಳಿ ನಾನು ಡೈರೆಕ್ಟ್ರು ನೀವು ದುಡ್ಡು ಹಾಕಿದ್ರೆ ನಿಮ್ಗೆ ದುಡ್ಡು ಎಲ್ಲಿಂದ ರೀ ವಾಪಸ್ ಬರುತ್ತೆ ಅವ್ನು ಕೊಡಬೇಕು ಅವ್ನು ಕೊಡದೆ ನಿಮ್ಗೆ ಎಲ್ಲಿಂದ ಬರುತ್ತೆ ಈಗ ಟೆಲಿವಿಷನ್ನು ಮತ್ತೊಂದು ಮಗನೊಂದು ಕಡೆ ಬರುತ್ತೆ ಬಟ್ ಆ ಟೆಲಿವಿಷನನ್ನು ಯಾರೋ ನೋಡಬೇಕಲ್ಲ ಅವ್ನು ಯಾರೋ ನೋಡಿದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗೋದು ಆ ಅಡ್ವರ್ಟೈಸ್ಮೆಂಟಿಂದ ದುಡ್ಡು ಹುಟ್ಟೋದು ಅದಕ್ಕೆ ಅನ್ಸುತ್ತೆ ಅಣ್ಣವ್ರು ಹೇಳಿದ ಅಭಿಮಾನಿಗಳೇ ದೇವರುಗಳು ಅಂತ ಆ ದುಡ್ಡು ಕೊಡೋ ದೇವರು ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕನೆಕ್ಷನ್ ಅಂತ ಕೊಟ್ಟರು ಈ ಥರ ಅವನ ಜೊತೆ ನೀವು ಒಂದು ಕನೆಕ್ಷನಲ್ಲಿ ಇದ್ದುಬಿಟ್ಟು ಅವನನ್ನು ಎರಡೂವರೆ ತಾಸು ಹ್ಞೂ 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 ಅನ್ನಂಗೆ ಮಾಡಬೇಕು ಅವನೊಂದು ಹೂ ಅಂತಾನೆ ಇಲ್ಲ ಇನ್ನೊಂದಕ್ಕೆ ಅರ್ಧ ಹೂವು ಅಂತಾನೆ ಇನ್ನೊಂದಕ್ಕೆ ಅರ್ಥ ಆಗಿಲ್ಲ ಅಂತಾನೆ ಇನ್ನೊಂದಕ್ಕೆ ಇನ್ನೊಂದು ಯಾವುದೋ ನಮಗೆ ನಂಬಿಕೆ ಇಲ್ಲದೆ ಇರೋದಕ್ಕೆ ಹೂ ಹೊಂದ್ಬಿಡ್ತಾನೆ ಅವನನ್ನು ಜಡ್ಜ್ ನಮಗೆ ಗೊತ್ತವನು ಅಂತಂದರೆ ಅವನನ್ನು ಜಡ್ಜ್ ಮಾಡ್ದಂಗೆ ಅವ್ನು ಎಲ್ಲಿವರೆಗೆ ನಮಗೆ ಅರ್ಥ ಆಗಲ್ವೋ ಎಲ್ಲಿವರೆಗೆ ಅವನನ್ನು ಸಮಾಧಾನ ಪಡಿಸ್ಬೇಕು ಅನ್ನೋದೊಂದು ಹಠ ನಮಗಿರುತ್ತೋ ಅಲ್ಲಿವರೆಗೆ ನಾವು ನೆಟ್ಟಿಗಿರ್ತೀವಿ ಅವನು ಗೊತ್ತು ನನಗೆ ಅಂದೆ ನಿಮ್ಮ ಮನೆ ಕಳಿಸ್ತಾನ ಅನ್ನೋದು ಇವತ್ತು ಇವತ್ತಲ್ಲ ಯಾವತ್ತೋ ಕಲ್ತಿರೋ ಪಾಠ ನೀವು ಹೌದು ಅವನ ಹೊಗಳಿಕೆ ಅವನ ಅವನದೇ ದುಡ್ಡಲ್ಲೇ ನಮ್ಮ ಬದುಕು ನಡೆಯೋದು ಸೊ ಹೀಗೆ ಸಾಕಷ್ಟು ವಿಚಾರಗಳು ನೀವು ನೀವು ಹೆಂಗಂದರೆ ನೀವು ದೊಡ್ಡ ಓಷನ್ ನೀವು ಅದಕ್ಕೆ ನಾವು ಬಕೆಟ್ ಹಾಕ್ದಂಗೆ ಪ್ರತಿ ಸತಿ ಸಿಕ್ಕಿದಾಗ್ಲೂ ಸರ್ ಇದು ಹೇಳಿ ಅದು ಹೇಳಿ ಇದು ಹೇಳಿ ಎಲ್ಲ ಬರೋ ಗೆಸ್ಟ್ಗಳಿಗೂ ಒಂದು ಪ್ರಶ್ನೆ ನಾವು ಕೇಳಿ ಕೇಳ್ತೀವಿ ನಿಮ್ಮನ್ನು ಕೂಡಿಸ್ಕೊಂಡು ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ನಿಮ್ಮ ಜೀವನದ ಅನುಭವಗಳೆಲ್ಲ ಕೇಳಿದ್ದೀವಿ ನೀವು ಯಾರನ್ನು ಇಲ್ಲಿ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಯಾವ ಮೂರು ಅಭಿ ರುಚಿ ಇರುವಂಥ ವ್ಯಕ್ತಿತ್ವಗಳನ್ನು ನಾವು ಕೂಡಿಸ್ಕೊಂಡು ಮಾತಿಗೆ ಇಳಿಬೇಕು ಸುಧಾಮ್ನವ್ರನ್ನ ಕರೆಸಿ ಸುಧಾಮೂರ್ತಿ ಮ್ಯಾಮ್ ನನಗೆ ಅವರು ತುಂಬ ಇಷ್ಟ ಅವರ ಅಚೀವ್ಮೆಂಟು ಅವ್ರ ಮಾತು ಅವರ ಟೋಟಲ್ ವ್ಯಕ್ತಿತ್ವ ನನಗೆ ತುಂಬ ರೆಸ್ಪೆಕ್ಟ್ ಅವರು ಅಂದರೆ ಗೆಳೆಯ ಸೂರಿ ಇನ್ಯಾರ ನನ್ನ ಗೆಳೆಯರನ್ನೇ ಹೇಳ್ಬೇಕು ಹರಿಕೃಷ್ಣ ಸೊ ಹೀಗೆ ಭಟ್ರು ತರಲೇ ಹಾಡುಗಳು ಒಳ್ಳೊಳ್ಳೆ ಸಖತ್ತಾಗಿರೋ ಸಿನಿಮಾಗಳು ದೊಡ್ಡ ದೊಡ್ಡ ಸ್ಟಾರ್ಜಿಂದ ಹಿಡಿದು ಸ್ಟಾರ್ ಮೇಕರ್ ಆಗಿ ಇಷ್ಟು ದೂರ ಏನು ಬಂದಿದ್ದೀರಾ ಅದ್ರ ಜೊತೆಗೆ ನಿಮ್ಮ ಒಡನಾಟ ಮತ್ತೆ ನೀವು ಎಂಥ ಸಂಸಾರಸ್ತಾ ಸರ್ ಅಪ್ಪು ಸರ್ಗೆ ನಾವು ಅದ್ಭುತ ಸಂಸಾರಸ್ತ ಅಂದ್ರಿ ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಡ್ಕೊಳ್ಳೋದಾದರೆ ಏನು ನಾನು ಜವಾಬ್ದಾರಿಯದ ಸಂಸಾರಸ್ತ ಹಾಂ ಸೊ ಇದೇ ಒಂದು ಜರ್ನಿನಲ್ಲಿ ಬಟ್ರೆ ನಿಮ್ಗೆ ಇನ್ನೂ ಮಾತಿಗಳೋ ಸಾಕಷ್ಟು ಸಂದರ್ಭಗಳು ಮುಂದೆ ಸಿಗತ್ತೆ ಅಂತ ನನಗೆ ಗೊತ್ತು ಇದಿನ್ನೂ ಜಸ್ಟ್ ಕ್ಯೂರಿಯಸ್ ಮೊದಲ ಒಂದು ಇದು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರಿ ಹೆಂಗೆ ಅನ್ನಿಸ್ತು ಇವತ್ತಿಲ್ಲಿ ಬಂದು ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಮಾತುಕತೆ ಚೆನ್ನಾಗಾಗುತ್ತೆ ನೀವು ಸ್ನೇಹಿತೆ ನಿಮಗೆ ಗೊತ್ತಿರೋರು ನಿಮ್ಮ ಆರಂಭದ ದಿನಗಳಿಂದ ನಾನು ತಮ್ಮನ್ನು ನೋಡಿದ್ದೀನಿ ನಾನು ಅಲ್ಲೇ ಶುರು ಆಯ್ತದೆ ಆ್ಯಕ್ಚುಲಿ ಮೈಕೆ ಇರಲಿಲ್ಲ ಅಲ್ಲಿ ನಾವು ಮೀಟ್ ಆದಾಗ್ಲೇನೆ ಮಾತುಕತೆ ಶುರು ಆಯಿತು ನಿಮ್ಮ ಒಂದು ಜರ್ನಿ ಹೀಗೆ ಭಟ್ರು ಜರ್ನಿ ನೀವು ಭಟ್ರು ಬಟ್ರಿಗೆ ಈಗ ಐಸ್ ಕ್ರೀಮ್ ಬಡಿಸೋ ಕಾರ್ಯಕ್ರಮ ಪೋಲಾರ್ ಬೇರ್ ಅವ್ರ ಕಡೆಯಿಂದ ಒಂದು ಹ್ಯಾಪಿ ಸಂಡೇ ಯಾವಾಗಲೂ ನಿಮ್ಮ ಮಂಡೇ ಕೂಲ್ ಆಗಿರಲಿ ಅಂತ ಒಂದು ಸಂಡೇ ಥ್ಯಾಂಕ್ ಯು ಆಲ್ಸೋ ಬಿಗ್ ಬಾಬಿ ಕ್ಯೂ ನೀವು ಏನು ಎಳೆಯಲ್ಲ ಅಂತ ಗೊತ್ತು ಸರ್ ಕಾಲು ಮಾತ್ರ ಎಳಿತೀರಿ ಆದ್ರೂ ಸ್ವಲ್ಪ ತರಕಾರಿ ಇವೆಲ್ಲನೂ ಒಂದು ಬಿಗ್ ಬಾಬಿ ಕ್ಯೂ ವೌಚರ್ ಇದೆ ಆಮೇಲೆ ಭಟ್ರು ಹೇಳಿದ್ರಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೂ ಫ್ರೆಶ್ಶಾಗಿರೋಕ್ಕೆ ಫಸ್ಟು ಚೆನ್ನಾಗಿ ನಿದ್ದೆ ಮಾಡ್ಬೇಕು ನೀವು ರಿಪೋಸ್ ಅವರ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಸರ್ ಇದು ನಿಮ್ಮ ಫೋನನ್ನು ಕನೆಕ್ಟ್ ಮಾಡಿದ್ರೆ ಮ್ಯೂಸಿಕ್ ಬರ್ತಾ ಇರುತ್ತೆ ಹಾಗೆ ತಾವು ತೇಲ್ಬೋದು ಕನಸಿನ ಲೋಕಕ್ಕೆ ಗೆಳೆಯರು ಬೇರೆ ಇದಾರೆ ಇಲ್ಲಿ ಆ ಆಫ್ಕೋರ್ಸ್ ಪ್ರೋಪೋ ಸರ್ ಇವ್ರನ್ನೇ ಇವ್ರನ್ನೇ ಹಾಕೋಬೇಕು ಶಿವಣ್ಣ ಮತ್ತೆ ಅವ್ರ ಕಾಂಬಿನೇಷನ್ ಅಂತ ಅದು ಹೇಳ್ಕೊಂಡಿದ್ದ ಹಿಂಗೆ ನನಗೆ ಇವರು ಗಾಳಿಪಟ ಟೂ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಮುಂಬೈನಲ್ಲಿ ಹುಡ್ಕೊಂಡು ಹೋಗಿದ್ದೆ ಸರ್ ನಾನು ಅದನ್ನೇನೋ ಒಂದು ಮಾಡಿಸೋದಿತ್ತು ಅದು ಸರಿಕೆ ಕಾಣಲಿಲ್ಲ ಅವರಿಗೆ ನನಗೆ ಬೇಡ ಅದು ಅಂದರು ಒಂದು ಪೋಹ ಕೊಟ್ಟರು ಅವಲಕ್ಕಿ ತಿಂದ್ಕೊಂಡು ಬಟ್ ಏನು ಸರಳ ಸಜ್ಜನ ಮನುಷ್ಯ ನನಗೆ ಭಾರಿ ಖುಷಿಯಾಗುತ್ತೆ ಆ ದೋಸ್ತಿ ಅಲ್ಲಿಂದ ಮದ್ರಾಸ್ ಮನೆಗೆ ಹೋಗಿ ಇನ್ನೊಂದು ಕಂಟೆಂಟ್ ಹೇಳಿದೆ ಅವ್ರಿಗೆ ಇಷ್ಟ ಆಯಿತು ಅಲ್ಲಿಂದ ದೋಸ್ತಿ ಶಿವಣ್ಣ ಸರ್ಗೆ ಒಂದು ನಾಲ್ಕೈದು ಜನ ನಿರ್ಮಾಪಕರ ಜೊತೆ ನಾನು ಸಿನಿಮಾ ಮಾಡಬೇಕಿತ್ತು ಅದರಲ್ಲಿ ಒಬ್ಬರು ಒಬ್ರು ಆದ್ಮೇಲೆ ಒಬ್ಬರು ದಿನ ವಿಕ್ರಮ್ ಅವ್ರು ಥರ ಏನೇನೋ ಪ್ರಯತ್ನಗಳು ನಂಗೆ ಸರಿ ಹೋಗ್ತಿರಲಿಲ್ಲ ಅದು ಏನೋ ಸರಿ ಹೋಗಲ್ಲ ಏನೋ ಸರಿ ಹೋಗಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರು ಶಿವಣ್ಣ ಸರ್ ಇವ್ರು ಇವ್ರನ್ನ ಅಪ್ರೋಚ್ ಮಾಡಿದಾಗಿಂದ ಇವ್ರನ್ನ ಅವ್ರನ್ನ ಸೇರಿಸ್ಬಿಟ್ರೆ ಇಬ್ಬರು ಒಂದು ನೃತ್ಯ ಇಬ್ಬರು ಸಾಕಷ್ಟು ಚಿಳ್ಳೆ ಚಪ್ಪ ಶಿಳ್ಳೆ ಚಪ್ಪಾಳೆ ನೋಡಿದ್ದಾರೆ ಕಷ್ಟ ಸುಖ ನೋಡಿದ್ದಾರೆ ಇಬ್ರುದು ಯಾರು ಕಂಪೇರಿ ಮಾಡೋಕ್ಕಾಗದಿರೋ ಜರ್ನಿ ಅಷ್ಟೊಂದು ಸಿನಿಮಾಗಳ್ರಿ ನಮ್ದೆಲ್ಲ ಹತ್ತು ಹದಿನ ಹನ್ನೆರಡು ಹದಿಮೂರು ಎಷ್ಟು ಸಿನಿಮಾ ಮಾಡಿದ್ದಾರೆ ಶಿವಣ್ಣ ಸರ್ ಮತ್ತೆ ಪ್ರಭು ಸರ್ ಭಾಳ ಮಜಾ ಇರುತ್ತೆ ಅಂತ ಒಂದು ದಿವಸ ಕೇಳಿದೆ ಶಿವಣ್ಣ ಸರ್ ಇಮ್ಮಿಡಿಯೇಟ್ ಹೋದರು ಇವ್ರಿಗೆ ಕೇಳಿದೆ ಆಮೇಲೆ ಖುಷಿ ನನಗೆ ಅವ್ರನ್ನ ಕಂಡ್ರೆ ಖುಷಿ ಅಂತ ಪಟ್ಟಂತ ಬಂದು ಫೋನ್ ಮಾಡಿ ಸಣ್ಣ ಮೈಸೂರಲ್ಲಿ ಇದ್ದೀನಿ ಅಂದರು ಗಾಡಿ ತಿರುಗಿಸ್ತಾ ತಿರುಗಿ ಅಂತ ಮೈಸೂರಿಗೆ ಹೋಗಿ ಕೇಳ್ಕೊಂಡೆ ಅವರು ಅವರು ನಾನು ನಾನೇ ಏನು ಹೇಳೋದು ಅವ್ರು ಹೇಳೋದು ಅನ್ನೋದು ಅವ್ರ ಕನ್ನಡ ಭಾಳ ಮಜವಾದ ಓಲ್ಡ್ ಮೈಸೂರು ಕನ್ನಡ ಸೊ ಬ ಸರ್ದು ಮತ್ತೆ ಶಿವಣ್ಣ ಸರ್ದು ಕಾಂಬಿನೇಷನ್ ಆಗಿದ್ದು ಆಮೇಲೆ ಇವತ್ತು ಆಲ್ ಇಂಡಿಯಾ ನಂಬರ್ ಒನ್ ಟ್ರೆಂಡಿಂಗ್ ಅದು ಎರಡನೇದು ಕರಿಬೇಡ ಕರ್ಬೇಡ ಉಪವಿ ಸರ್ನ ಕರೆಸ್ಬಿಟ್ಟು ಅವರು ಬಟ್ರೆ ನೀವು ಮಜಾ ಕೊಟ್ಟು ತಗೋತಾನೆ ಇರ್ತಾರ ಇರ್ತೀರ ಸರ್ ಯಾರು ಮುಖಾಮುಖಿ ನೋಡಲ್ಲ ನೀವು ಅದು ಏನು ಮಜಾ ಇದೆ ಅದು ಇಬ್ಬರದು ಕಾಂಬೋ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜು ಅಲ್ಲಿ ಉಂಟಾಗ್ತಿರೋ ಜಾದು ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಶಿವಣ್ಣ ಸರ್ ಆ್ಯಂಡ್ ಪ್ರಭು ಸರ್ ಸೂಪರ್ ಸರ್ ನೆಕ್ಸ್ಟು ಯಾವ ಬಾಲು ಯಾರು ಬೌಲರು ಬಾಲಿ ಎಲ್ಲೂ ಹೋಗುತ್ತೆ ಸ್ಟೇಡಿಯಮಿಂದ ಆಚೆನ ಏನು ಕಾದ್ ನೋಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸೊ ದಟ್ ವಾಸ್ ಇವತ್ತಿನ ಜಾಸ್ಟ್ ಕ್ಯೂರಿಯಸ್ ಐ ಹೋಪ್ ನಮ್ಮ ಭಟ್ರ ಜೊತೆಗಿರುವ ಒಂದು ಈ ಒಂದು ಮಾತುಕತೆ ಅದರಲ್ಲಿದ್ದಂಥ ಒಂದಷ್ಟು ವಿಚಾರಗಳು ನಿಮ್ಮನ್ನು ಯಾವ ರೀತಿ ಇನ್ಸ್ಪೈರ್ ಮಾಡಿದೆ ಚಿತ್ರರಂಗದ ಒಳಗಿನ ವಿಚಾರಗಳು ಒಬ್ಬ ಒಂದು ಸಾಧನೆ ಮಾಡಿರುವಂಥ ಇಂಥ ಹಿರಿಯ ಒಂದು ಪವರ್ಫುಲ್ ವ್ಯಕ್ತಿ ಅವರ ಸ್ಟೋರಿನಲ್ಲಿ ನಿಮ್ಗೊಂದಷ್ಟು ವಿಚಾರಗಳು ಕಲೀಲಿಕ್ಕೆ ಸಿಕ್ಕಿದ್ರೆ ಐ ಥಿಂಕ್ ಇವತ್ತಿನ ಎಪಿಸೋಡ್ ಅದಷ್ಟೇ ನಮ್ಮ ಇಂಟೆನ್ಷನ್ನು ಸೊ ಸ್ಟೇ ಕ್ಯೂರಿಯಸ್ ಜೀವನದಲ್ಲಿ ಇದು ಜಾಸ್ಟ್ ಕ್ಯೂರಿಯಸ್ ಇವತ್ತಿನ ನಮ್ಮ ಸಂಭಾಷಣೆಯಲ್ಲಿ ನಿಮಗೆ ಯಾವ ಭಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನಿಮಗೇನೋ ಜೀವನಕ್ಕೆ ಹೌದಲ್ವಾ ಅಂತ ಒಂದು ದೃಷ್ಟಿಕೋನನ ಕೊಡ್ತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಯಾವ ಗೆಸ್ಟನ್ನು ಕೂಡ ಕರೆಸಬೇಕು ಅದನ್ನು ನಮಗೆ ಕಳಿಸಿ ಹೋಗಿ ಬರ್ತೀನಿ ದಿಸ್ ಇಸ್ ಯರ್ ರಾಪಿಡ್ ರಾಶ್ಮಿ ಸೈನಿಂಗ್ ಆರ್ಡ್ ಆಫ್ ಜಾಸ್ಟ್ ಕ್ಯೂರಿಯಸ್ ಸ್ಟೇ ಕ್ಯೂರಿಯಸ್ ಅಂಟಿಲ್ ನೆಕ್ಸ್ಟ್ ಟೈಮ್